समीचने स्तुतिशिरो गुह्यं ब्रुवे साहसात् तत्र स्तोत्रमिदं प्रकाशयति यः स्तुत्यश्च यस्ताबुभौ व्यासः कारुणिको हरिश्च तदिदं मूर्ख्यं सहेतां मम अर्थे हरौ तदभिधायिनि नाम वर्गे तद्व्यञ्जके मयि च बन्धविशेषमेत्य सेवध्वमेतदमृतं प्रणिपत्य याचे मध्यस्थमत्सरिजना इह माच भुवन् श्रीकृष्णाय परब्रह्मणे नमः ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಮೂರನೇ ಪ್ರವಚನಕ್ಕೆ ಸ್ವಾಗತ. ನಿನ್ನೆ ಬಿನ್ನೆನಿಸಿಕೊಂಡ ಪ್ರಮೇಯಗಳು ವಿಷ್ಣು ಸಹಸ್ರನಾಮದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಕಠಿಣವಾದದ್ದು. ಈ ಪ್ರವಚನ ಹೇಗಾಗ್ತದೆ ಅಂತ ನಾನೇ ತುಂಬ ಹೆದರಿದ್ದೆ. ಕೇಳಿದವರು ಕೆಲವು ಜನ ಭಕ್ತರು ಇದು ಅಪೂರ್ವವಾಗಿತ್ತು, ನಮ್ಮೊಳಗೇ ದೇವರಿದ್ದಾನೆ, ನಾಲ್ಕು ವ್ಯೂಹಗಳಲ್ಲಿ ಅಂತ ನೀವು ತೋರಿಸಿದ್ದೀರಿ ಅಂದರು. ನಾನಲ್ಲ ತೋರಿಸಿದ್ದು, ಆಗಮ ಶಾಸ್ತ್ರ ಹೇಳುತ್ತೆ, ಸಹೈವ ಸಂತಂ ನವಿಜಾನಂತಿ ದೇವಾ. ದೇವತೆಗಳು, ಮನುಷ್ಯರು, ಯಕ್ಷರು, ಗಂಧರ್ವರು, ಪಿಶಾಚರು, ಉರಗರು, ಏನೇನು ಪ್ರಾಣಿಗಳಿವೆಯೋ ಎಲ್ಲದರಲ್ಲಿ ಭಗವಂತ ಈ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳಲ್ಲಿದ್ದು ಈ ಜೀವಾತ್ಮನಿಗೆ ಬಗೆಬಗೆಯಲ್ಲಿ ಉಪಕಾರವನ್ನು ಮಾಡ್ತಾನೆ ಅನ್ನೋದು ಪಾಂಚರಾತ್ರ ಸಿದ್ಧಾಂತ. ಇವತ್ತು ಮತ್ತೆ ಅದನ್ನು ಎತ್ತಿಕೊಳ್ತೇವೆ. ಅದು ಮುಗಿಯೋ ವಿಷಯವಲ್ಲ. ಅಪರೂಪಕ್ಕೊಬ್ಬರು ಮಕ್ಕಳಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂತ ಹೆಸರಿಡ್ತಾರೆ. ಅರ್ಥ ಗೊತ್ತಿಲ್ಲ ಅನೇಕರಿಗೆ. ಕೃಷ್ಣಾವತಾರ ಕಾಲದಲ್ಲಿ ಸ್ವಯಂ ಕೃಷ್ಣನೇ ಮಹಾದೇವ, ಅಣ್ಣನೇ ಸಂಕರ್ಷಣ ಬಲರಾಮ, ಮಗನೇ ಪ್ರತ್ಯಮ್ಮ, ಮೊಮ್ಮಗನೇ ನಿರೇಶ. ನಾಲ್ಕು ರೂಪ ತಾನೇ ಅವಸರಿಸಿ ಒಂದೇ ಛಾಯೆ ಚಿತ್ರ ಹೇಗೆ ಮಲಬಾರ್ಕೊಂಡ್ರೆ ಕೃಷ್ಣನ್ ನೋಡಬಾರದು. ಒಂದೇ ರೂಪ ಅವನು ಬಿಡುಪ ಇಲ್ಲ ತುಂಬ. ಪ್ರತ್ಯಮ್ಮ ಮಾಯಾವತಿಯನ್ನ ಕೈ ಹಿಡಿದು ಶಂಬರಾಸನವನ್ನು ಕೊಂದು ಊರಿಗೆ ಬಂದರೆ ದಶವರ್ಷದ ಉಂಟಾಗ್ತದೆ ಕತೆ. ಕೃಷ್ಣನೇ ಬಂದು ಬಿಟ್ಟಲ್ಲ ಅಂತ ಜನ ಗಮನಿಸ್ತಾರೆ. ಬಿಳಿ ಕೃಷ್ಣ ಇವನು ಎಲ್ಲಿಂದ ಬಂದ? ಅವನಿಗೆ ಧರ್ಮನಾಗಿ ಒಂದೇ. ಇದು ಅವತಾರ ಪ್ರಯುಕ್ತವಾದಂತಹ ಚತುರ್ವ್ಯೂಹಗಳು. ಅದನ್ನ ವಿಷ್ಣು ಸಹಸ್ರನಾಮದಲ್ಲಿ ಬೇರೊಂದು ಕಡೆಯಲ್ಲಿ ಇನ್ನೊಂದು ರೀತಿಯಲ್ಲಿ ವಿವರಿಸಿದ್ದಾರೆ. ಅದನ್ನು ನಮಗೆ ಶುದ್ಧಪಡಿಸಬೇಕು. ಭಗವಂತನ ರೂಪಗಳು ಭಜನೆಗೆಯೂ ಹೌದು, ಒಂದೇ ಒಂದು ಹೌದು, ಫಂಕ್ಷನಲಿ ಡಿಫರೆಂಟ್ ಬಟ್ ಕಾಂಪೋಸಿಟ್ಲಿ ಒನ್. ವಿಷ್ಣು ಸಹಸ್ರನಾಮದ ತತ್ವ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾತಕ್ಕೆ ಕಷ್ಟ ಅಂದ್ರೆ ಇಲ್ಲಿ ಹೇಳಬೇಕಂತ ಅಲ್ಲೇ ಕೇಳಿದ್ರು, ಅಲ್ಲಿ ಹೇಳಬೇಕಂತ ಇದ್ದೇ ಕೇಳಿದ್ರು. ಎರಡು ಕಡೆ ನರಸಿಂಹ ಅಂತಾರ, ಎರಡು ಕಡೆ ರಾಮ ಅಂತಾರ, ನೂರು ಕಡೆ ಕೃಷ್ಣ ಅಂತಾರ, ಕಲ್ಕಿ ದತ್ತಾತ್ರೇಯ ಏನು ಗಜೇಂದ್ರ ಅಂತ ಅಂತಾರ, ದ್ರೌಪದಿಗೆ ಅನುಗ್ರಹ ಮಾಡಿದ ಅವತಾರ, ಲಕ್ಷ್ಮೀಧರ ಅವತಾರ. ನೀವು ಕರೆಗೆ ಹೋಗ್ತೀರಿ ವಿಷ್ಣು ಸಹಸ್ರನಾಮಕ್ಕಿಂತ ಇನ್ನೊಂದು ನಮಗೆ ಬೇಡ ನಮಗೆ ಅನ್ನುವಷ್ಟು ಪವಿತ್ರ ಭಾವನೆಯನ್ನು ಉಂಟು ಮಾಡಿದ್ದೆ. ಮೇಲ್ನೋಟಕ್ಕೆ ನೋಡಿದ್ರೆ ನಿಮಗೆ ಇದರ ಒಂದು ಮೆಥಡ್ ಕಾಣಿಸೋದಿಲ್ಲ. ನಮಗೆ ಅದನ್ನು ಎತ್ತಿ ತೋರಿಸುವುದು ಬಹಳ ಕಷ್ಟವಾದ ವಿಷಯ. ಯಾಕೆಂದ್ರೆ ಇವರು ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಒಂದು ಕಡೆಯಲ್ಲಿ ಬರ್ತಾ ಇಲ್ಲವಲ್ಲ ನಿಮಗೂ ಅನಿಸುತ್ತೆ. ಆ ಸೂತ್ರವನ್ನು ತೋರಿಸಬೇಕಾದ್ರೆ ಸಾವಕಾಶ, ಒಳ್ಳೆಯ ವೇಳೆ ಬೇಕು, ಸಾಕಷ್ಟು ವೇಳೆ ಬೇಕು. ವೇಳೆ ಬೇಕಾಗುವುದ್ರ ಜೊತೆಗೆ ನಿಮಗೆ ತಾಳ್ಮೆನೂ ಬೇಕು, ನಮಗೆ ವಿವರಿಸುವ ಜಾಣ್ಮೆ ಬೇಕು. ಕಾಲ ಪ್ರಪಂಚದಲ್ಲಿ ಇದೆಲ್ಲಾದ್ರೂ ಉಪನ್ಯಾಸದ ಕೊನೆಗೆ ಬಂದು ತಗಲು ಹಾಕಿಕೊಂಡ್ರೆ ಅಯ್ಯೋ ಇತ್ತೀಗೆ ಪೀಠಿಗೆ ಕೊಡಬೇಕಲ್ಲ, ಟೈಮ್ ಇಲ್ವಲ್ಲ, ಅದು ಕಾಟ ಬರುತ್ತೆ. ಇವತ್ತು ನಾನು ಎಷ್ಟು ಒದ್ದಾಡ್ತೀನಿ ನೀವು ನೋಡಿ. ಯಾಕೆಂದ್ರೆ ಈ ಶ್ರೀನಾಮಗಳನ್ನು ತಿಳಿಸುವಾಗ ಇದು ಯಾವ್ಯಾವ ಕ್ರಮದಲ್ಲಿ ಎಲ್ಲೆಲ್ಲಿ ಎಳ್ಕೊಂಡು ಹೋಗ್ತಾನೆ ಭಗವಂತ ನಮ್ಮನ್ನು ತಾವು ನೋಡಬೇಕಾಗತ್ತೆ. ನಿನ್ನೆ ಹೇಳಿದೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಮತ್ತೆ ಹೇಳಬೇಕೇನು? ನಿನ್ನೆ ಬರದಿದ್ದವರು ಇದ್ದೀರಿ ಕೆಲವರು, ಮತ್ತೆ ಹೇಳಿದ್ರೆ ತಿರುಗಿ ವೇಳೆ ಹೋಗ್ತದೆ. ವೇಳೆ ಅಪವ್ಯಯ ಇಲ್ಲ, ಸದ್ಗುಣವೇ.
ಅದು ತಿಳಿಸುವುದು ಸ್ವಲ್ಪ ಶ್ರಮಗಳು ಬೇಕಾಗುತ್ತೆ. ಎಚ್ಚರಾವಸ್ಥೆಯಲ್ಲಿ ಕಣ್ಣು ತೆಗೆದುಕೊಂಡು ನಾವು ನೀವು ಮಾತ್ರ ಅಲ್ಲ, ಸಕಲ ಪ್ರಾಣಿಗಳು ಸೂರ್ಯ ಸಾಕ್ಷಿಯಾಗಿ ಕರ್ಮ ಸಾಕ್ಷಿಯಾಗಿ ದೈನಂದಿನ ವ್ಯಾಪಾರಗಳನ್ನು ಹೊಟ್ಟೆ ತುಂಬೋದಾಗಬಹುದು, ಭಗವಂತನ ಆರಾಧನೆಗೆ ಬೇಕಾದ ಪದಾರ್ಥಗಳ ಸಂಗ್ರಹ ಇರಬಹುದು. ಪಂಚರೀತಿಯಲ್ಲಿ ಪಾಂಚರಾತ್ರಿಗಳು ವಿವರಿಸ್ತಾರೆ. ಬೆಳಗ್ಗೆಯಲ್ಲಿ ಅಭಿಗಮನ, ಉಪಾದಾನ, ಹೆಜ್ಜೆ, ಆಮೇಲೆ ಯೋಗ ಗ್ರಂಥಗಳನ್ನು ಅನುಷ್ಠಾನ ಮಾಡುವುದು, ಸ್ವಾಧ್ಯಾಯ, ಆಮೇಲೆ ಯೋಗದಲ್ಲಿ ಭಗವಂತನನ್ನು ಒಳಗಡೆಯೇ ಇಟ್ಟುಕೊಂಡು ಅನುಭವಿಸುವುದು. ಅದು ರಾತ್ರಿ ಸೈನ್ಸ್ ಸಂಧ್ಯಾಕಾಲ ಆದಮೇಲೆ ಇದು ಇದು ಮಾಡುವ ವ್ಯವಸ್ಥೆ ಏನಿದೆಯಲ್ಲ, ಇದು ಜಾಗೃತ ವ್ಯವಸ್ಥೆಯಲ್ಲಿ ನಡೆಯುತ್ತೆ, ಅಂದರೆ ಎಚ್ಚರವಾಗಿರುವ ಅವಸ್ಥೆಯಲ್ಲಿ ನಡೆಯುತ್ತೆ. ನಿನ್ನೆ ಹೇಳಿದ ಪ್ರಶ್ನೆ, ಈ ಎಚ್ಚರಾವಸ್ಥೆಯಲ್ಲಿ ಕಣ್ಣನ್ನು ತೆಗೆದ್ರೆ, ಕಿವಿಯನ್ನು ತೆಗೆದ್ರೆ, ಮನಸ್ಸಿಂದ ಏನನ್ನಾದರೂ ನೋಡಬೇಕು ಅನುಭವಿಸಬೇಕು ಅಂತ ಹೋದರೆ ಹೊರಗೆಯೇ ಹೋಗ್ತೇವೆ ಹೊರತು ಒಳಗೆ ಹೋಗೋದಿಲ್ಲ. ಹೀಗೆ ಹೊರಗಡೆಯೇ ಹೋಗ್ತಾ ಹೋಗ್ತಾ ನಾವು ಒಂದು ವೇಳೆ ಶರೀರವನ್ನು ಬಿಟ್ಟೇ ಹೋಗಿಬಿಟ್ರೆ, ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು, ಮನಸ್ಸಿಂದ ಮನನ ಮಾಡಿದ್ದು, ಇವೆಲ್ಲದರಲ್ಲಿ ಏಕರೂಪತೆ ಅನ್ನೋದು ಬರದೆ ಹೋದರೆ ಮನುಷ್ಯ ಜೀವನ ಎಚ್ಚರಾಗಿದ್ದು ಪ್ರಯೋಜನವಿಲ್ಲ, ಹುಚ್ಚಾಸ್ಪತ್ರೆ ಸೇರಿಸಬೇಕಾಗುತ್ತೆ. ಅದಾಗದೇ ಇರಲಿ, ನಮಗೆ ಪರಮಾನುಗ್ರಹ ಮಾಡತಕ್ಕ ಭಗವಂತನ ಮುಖಕ್ಕೆ ಅನಿರುದ್ಧ ಅಂತ ಹೇಳ್ತೇನೆ. ಇಂಗ್ಲಿಷಲ್ಲಿ ಒಂದು ಮಾತಲ್ಲಿ ಹೇಳ್ತೇನೆ, ಅನಿರುದ್ಧ ಈಸ್ ದಿ ಅನ್ಕಂಟ್ರೋಲಬಲ್ ಯೂನಿಫೈಯರ್ ಆಫ್ ಎಕ್ಸ್ಪೀರಿಯನ್ಸ್. ಯೂನಿಫೈಯರ್ ಆಫ್ ಎಕ್ಸ್ಪೀರಿಯನ್ಸ್. ನಿಮ್ಮ ಮನಸ್ಸಿನವರು ಹೇಳ್ತಾರೆ, ನೆನಪಿನ ಶಕ್ತಿ ಬ್ರೈನ್ನಲ್ಲಿ ಇಲ್ಲಿದೆ, ಕಣ್ಣಿನ ಶಕ್ತಿ ಇಲ್ಲಿ ಬರ್ತದೆ, ಕಣ್ಣಿರ್ಬೋದು ಇಲ್ಲಿ, ನೋಟದ ಶಕ್ತಿ ಒಳಗೆಲ್ಲೋ ಇದೆ ಕಂಪ್ಯೂಟರ್ ಅದು, ಕಿವಿ ಶಕ್ತಿ ಎಲ್ಲಿಯೋ ಇದೆ, ಜನ್ಮ ಜನ್ಮಾಂತರದ ಅನುಭವ ಎಲ್ಲೆಲ್ಲಿಯೋ ಇದೆ. ಅವರು ಕೇಳಿದೆ ದೇಶಿರಾಜು ಅಂತೊಬ್ಬರಿಗೆ, ವೇರ್ ಇಸ್ ದಿ ಯೂನಿಫೈಯಿಂಗ್ ಪಾಯಿಂಟ್ ಅಂತ. ಅದು ಮಾತ್ರ ಕೇಳಬೇಡಿ ಎಂದು ಕುರ್ಚಿಯಲ್ಲಿ ಕುಸ್ಕೊಂಡ್ಬಿಟ್ಟು, ಅದೇ ಅನಿರುದ್ಧ. ಈಗ ನೋಡಿದ್ದಕ್ಕೂ ಇನ್ನೆಲ್ಲೋ ನೋಡಿದ್ದಕ್ಕೂ, ಈಗ ಕೇಳಿದ್ದಕ್ಕೂ ಇನ್ನೆಲ್ಲೋ ಕೇಳಿದ್ದಕ್ಕೂ, ಎಂದೆಂದಿನ ಅನುಭವಗಳಲ್ಲಿ ಒಂದು ಸೂತ್ರವನ್ನು ಕೊಟ್ಟು ಅದಕ್ಕೊಂದು ಅರ್ಥ, ಒಂದು ಮೀನಿಂಗ್, ಅದರೊಳಗಿಂದ ಒಂದು ರಸ, ಒಂದು ಅನುಭವ, ಇದು ಸಿಕ್ಕಿತು ನಮಗೆ ಪುರುಷಾರ್ಥ ಅನ್ನುವ ಈ ಏಕಮುಖದ ಯೂನಿಫೈಡ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಟೊಟಾಲಿಟಿ, ಇಟ್ಸ್ ಮೀನಿಂಗ್, ಇಟ್ಸ್ ಇಂಟರ್ಪ್ರಿಟೆಡ್ ಮೀನಿಂಗ್, ಇದನ್ನು ಕೊಡ್ತಕ್ಕ ಭಗವಂತನ ಮುಖ್ಯ ಅನಿರುದ್ಧ. ಎಷ್ಟು ಪವಿತ್ರವಾದ ಶ್ರೀನಾಮ ನೋಡಿ. ಇಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರಿದ್ರೆ, ಗಂಡು ಮಗು ಹೊಟ್ಟಿದ್ರೆ ಮೊದಲು ಅನಿರುದ್ಧ ಅಂತ ಹೆಸರು. ಇದನ್ನು ನೆನೆಸ್ಕೊಳ್ಳಿ. ಎರಡನೇ ಅವಸ್ಥೆ ಹೇಳಿದಾಗಲೇ ಸ್ವಪ್ರ, ಕಣ್ಣು ಮುಚ್ಚುತ್ತೇವೆ, ಕಣ್ಣು ಕಿವಿ ಮೂಗು ಮುಚ್ಚಿರುತ್ತೆ, ಮನಸ್ಸು ನಿದ್ದೆ ಮಾಡುವುದಿಲ್ಲ, ಕೋತಿ ಕೂತಾಗಿ ಎದ್ದು ಕೂತಿರುತ್ತೆ. ನಿನ್ನೆ ಹೇಳಿದ ದಂಶವನ್ನು ಹೇಳ್ತೇನೆ ಇವತ್ತು, ಬ್ರಹ್ಮಸೂತ್ರ. ಈ ಮನಸ್ಸು ವಿಕಲ್ಪಗಳನ್ನು ಮಾಡ್ತಾ ಮನುಷ್ಯನ ಜಾಗೃತ ಅವಸ್ಥೆಯಲ್ಲಿ ಅವನಿಗೆ ಯಾವ್ಯಾವ ಆಸೆಗಳು ತೀರಿಲ್ಲವೋ ಅದನ್ನೆಲ್ಲ ಒಂದು ರೀತಿಯಲ್ಲಿ ತೀರಿಸುವುದಕ್ಕೆ ಹೊರಟಕ್ಕ ಭಗವನ್ ಮುಖಕ್ಕೆ, ಬೆಳಕಿನ ಲೋಕವನ್ನೇ ಸೃಷ್ಟಿ ಮಾಡಿ ಕಣ್ಣು ಮುಚ್ಚಿದ್ರೂ ಕಾಣುವಂತೆ, ಕಿವಿ ಮುಚ್ಚಿದ್ರೂ ಕೇಳುವಂತೆ, ಸ್ಪರ್ಶಾದಿ ಇಂದ್ರಿಯಗಳಿಗೆ ಅನುಭವವಿಲ್ಲದೆ ಇದ್ರೂ ಸೆನ್ಸೇಷನ್ಸ್ ಇವುಗಳನ್ನು ಕೊಟ್ಟು, ನೀನು ಆಶೆಪಟ್ಟಿದ್ದೀಯೇ ಇದನ್ನು ನೋಡು, ಆಶೆಪಟ್ಟಿದ್ದೀಯೇ ಇದನ್ನು ಕೇಳು, ಆಶೆಪಟ್ಟಿದ್ದೀಯೇ ಇದನ್ನು ಅನುಭವಿಸು ಅಂತ ಆ ಅನುಭವ ಲೋಕವನ್ನು, ಇನ್ನೊಂದು ಲೋಕವನ್ನು, ಎಚ್ಚರದ ಲೋಕ ಇದು ಅಲ್ಲ ಅಂತ ಭ್ರಮೆ ಬರುವಂತೆ ಆ ನಿದ್ರಾವಸ್ಥೆಯಲ್ಲಿಯೂ ನಿಮ್ಮನ್ನ ಸಂತೋಷಪಡಿಸತಕ್ಕಂತಹ ಭಗವಂತನ ಮುಖಕ್ಕೆ ಪ್ರದ್ಯುಮ್ನ ಎಂಬುದಾಗಿ ಹೇಳಿದರು. ಇಲ್ಲಿ ಶ್ರೀಭಾಷ್ಯಕಾರರು ಪ್ರಶ್ನೆ ಕೇಳಿಕೊಳ್ತಾರೆ, ಯಾಕೆಂದರೆ ಉಪನಿಷತ್ತುಗಳಲ್ಲಿ ಕೆಲವೊಂದು ವಾಕ್ಯಕ್ಕೆ ಕೆಲವರು ತಪ್ಪು ಅರ್ಥಗಳನ್ನು ಮಾಡ್ತಾರೆ. ವಾಕ್ಯ ಹೇಳುತ್ತೆ, ಸ್ವಪ್ನದಲ್ಲಿ ಮನುಷ್ಯ ಕಾಮಂ ಕಾಮಂ ನಿರ್ಮಿಮಾಣ ಅಂತ ವಾಕ್ಯ ಬರುತ್ತೆ. ಅವನು ಇಷ್ಟ ಬಂದ ಆಶೆಗಳನ್ನು ಸೃಷ್ಟಿಸಿಕೊಂಡು ಅನುಭವಿಸ್ತಾನೆ ಯಾಜ್ಞವಲ್ಕ್ಯರು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಕ್ಕ ಸೂಕ್ತಿ, ನತತ್ರ ರಥಾಹ, ಸ್ವಪ್ನದಲ್ಲಿ ತಲೆಯೊಳಗೆಲ್ಲ ರಥ ಇರುತ್ತೆ, ತಲೆಯಲ್ಲೆಲ್ಲಾದರೂ ಆನೆ ಇರುತ್ತೆ, ತಲೆಯಲ್ಲಿ ಎಲ್ಲಾದರೂ ಪುಷ್ಕರಣಿ ಕೊಳ ಇರ್ತದೆಯೇ, ಆದರೆ ಕೊಳದಲ್ಲಿ ಸ್ನಾನ ಮಾಡಿದ ಹಾಗೆ, ತಲೆಯಲ್ಲಿ ದೇವಸ್ಥಾನ ಇರೋದಿಲ್ಲ ದೇವಸ್ಥಾನಕ್ಕೆ ಹೋದ ಹಾಗೆ, ತಲೆಯಲ್ಲಿ ಹಳೆಯ ಗುರುಗಳು ಪರಮಪದಕ್ಕೆ ಹೋದವರು ಈಗಿರೋ ಇಲ್ಲದೆ ಇರುವವರು ತಲೆಯಲ್ಲಿ ಬಂದು ಕೂತಿರೋದಿಲ್ಲ, ಅವರು ನೋಡಿದ ಹಾಗೆ, ಅವರ ಕೈಯಲ್ಲಿ ಪಾಠ ಕೇಳಿದ ಹಾಗೆ, ಹೀಗೆ ಸುಖ ದುಃಖ ಎಲ್ಲ ಮಿಶ್ರಿತ ಅನುಭವಗಳನ್ನು ಪಡೆಯುತ್ತೇವಲ್ಲ. ಈ ಅನುಭವ ಅನ್ನೋದು ಸುಳ್ಳೇ ನಿಜವೇ?
ಒಬ್ರು ಹೇಳ್ತಾರೆ ಇದು ಸುಳ್ಳು, ಸ್ವಪ್ನ ಅನ್ನೋದು ಸುಳ್ಳು, ಎದ್ದ ಮೇಲೆ ಗೊತ್ತಾಗುತ್ತೆ, ಅಲ್ಲಿದ್ದಾಗ ಗೊತ್ತಾಗೋದಿಲ್ಲ. ಸ್ವಪ್ನ ಕಾಲದಲ್ಲಿ ನಿಜ ಅಂತ ಅನಿಸುತ್ತೆ, ತಾತ್ಕಾಲಿಕ ಸತ್ಯ, ದೇಶಕಾಲ ವಿಚ್ಛಿತಿ ಇರುವ ಸತ್ಯ. ಎಚ್ಚೆತ್ತ ಮೇಲೆ ಇದು ಸತ್ಯವಲ್ಲ, ಅಯ್ಯೋ ನಾ ಸುಮ್ಮನೆ ಆನೆ ನೋಡಿದೆ ಅಲ್ಲಿ ಇಲ್ಲ ಆನೆ, ಹಾವನ್ನ ಕಂಡೆ ಬೆದರಿದೆ, ಬೆಕ್ಕಿದ್ದೇನು? ಒಬ್ಬ ಕಳ್ಳ ಸ್ವಪ್ನದಲ್ಲಿ ದೊಡ್ಡ ಬಂಗಾರದ ನಾಣ್ಯಗಳ ಮೂಟೆಯನ್ನ ಎತ್ತಿದಂತೆ ಅನುಭವ ಆಗಿಬಿಡ್ತಾವನಿಗೆ, ಎತ್ತೋದಕ್ಕೆ ಹೋಗ್ತಾನೆ, ಆಗ್ತಾ ಆಗಲ್ಲ, ಅದಕ್ಕೆ ಮಲಮೂತ್ರ ವಿಸರ್ಜನೆ ಆಯಿತು, ಸೆನ್ಸೇಷನ್ ಉಂಟಾಯಿತು, ಮಲಮೂತ್ರ ವಿಸರ್ಜನೆ ಸಾಕ್ಷಾತ್ ಆಗಿ ಆಯಿತು. ಈಗ ದಿ ಸೆನ್ಸೇಷನ್ ಇಸ್ ನಾಟ್ ರಿಯಲ್, ಅವಕ್ಕೆಂದು ಎಫೆಕ್ಟ್ ಬೀರಿಯಲ್, ಯೋಚನೆ ಮಾಡಿ. ಮೂಟೆ ಎತ್ತೋದಕ್ಕೆ ಹೋಗ್ತಾನೆ, ಮೂಟೆ ಕನಸಲ್ಲಿ ಮೂಟೆ ಇಲ್ಲ, ಆದ್ರೆ ಮೂಟೆ ಇದ್ದಂತೆ ಎತ್ತೋದಕ್ಕೆ ಹೋಗ್ತಾನೆ, ಅದು ಬರಲಿಲ್ಲ ಮಲಮೂತ್ರ ವಿಸರ್ಜನೆ. ಎದ್ದ ಮೇಲೆ ಏನೇ ಸಿದ್ಧಿ ಆಯಿತು ಅಂದ್ರೆ ಒಂದು ಸಿದ್ಧಿ ಆಯಿತು, ಒಂದು ಆಗಲಿಲ್ಲ ಅಂದ. ಮಲಮೂತ್ರ ಸಿದ್ಧಿ ಆಯಿತು, ಬಂಗಾರದ ಮೂಟೆ ಸಿಕ್ಕಲಿಲ್ಲ, ಅದು ಸಿದ್ಧಿ ಆಗಲಿಲ್ಲ. ಈಗ ನಿಜವೋ ಇದು ಸುಳ್ಳೋ? ನಮ್ಮ ಕೊರಳನ್ನು ಕೊಯ್ದು ಬೌದ್ಧರು ಇದು ಸುಳ್ಳು 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 ಎಂಬುದಾಗಿ. ಏ ಕನಿಷ್ಠ ಬಂದಾಗ ತಾನೇ ಕಾಮಂ ಕಾಮಂ ನಿರ್ಮಿಮಾಣ, ಇಷ್ಟು ಬಂದಾಗ ಸೃಷ್ಟಿ ಮಾಡ್ತಾನೆ. ಇದು ಬರೀ ವಿಷ್ಣು ಸಹಸ್ರನಾಮ ಅಲ್ಲ, ಚಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಮಾಂಡೋಕ್ಯ ಉಪನಿಷತ್ತು ಬರತಕ್ಕಂತಹ ಬಹಳ ದೊಡ್ಡ ಪ್ರಮೇಯ. ನಿನ್ನೆ ಉಪನಿಷತ್ತುಗಳ ಹೆಸರನ್ನು ಹೇಳಿದೆ, ನಿನ್ನನ್ನು ಹೆದರಿಸಿದೆ, ಒಂದು ರೀತಿಯ ತತ್ವವನ್ನು ಹೇಳ್ಕೊಂಡು ಹೋದೆ. ಇವತ್ತದರಲ್ಲಿ ನಿನ್ನೆ ಹೇಳದೆ ಬಿಟ್ಟ ಒಂದು ಅಂಶವನ್ನು ಹೇಳ್ತೇನೆ. ಈಗ ನಿಮ್ಮ ಪ್ರಶ್ನೆ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಹೆಚ್ಚಾಗಿರ್ತೀರಿ, ಇದ್ರಲ್ಲಿ ನೀವು ಸ್ವಪ್ಪ ಬಂದುಬಿಡುತ್ತೇವೆ. ಮನುಷ್ಯನು ತಾನು ಇಷ್ಟಪಟ್ಟ ಅನುಭವವನ್ನು ತಾನೇ ಸ್ವಪ್ನದಲ್ಲಿ ಸೃಷ್ಟಿ ಮಾಡಿಕೊಳ್ತಾನೆ ಅಂತ ಅರ್ಥ ಬರುವ ಹಾಗೆ ಉಪನಿಷತ್ ವಾಕ್ಯ ಹೇಳ್ತದಲ್ಲ, ಇದು ನಿಜವೇ? ನಾವೇ ಸೃಷ್ಟಿ ಮಾಡಿಕೊಳ್ತೇವೆ, ನಾವೇ ಸೃಷ್ಟಿ ಮಾಡಿಕೊಳ್ತೇವೆ. WBH ಅಂತ ಒಬ್ಬ ಕವಿ, ಪುರೋಹಿತ್ ಸ್ವಾಮಿ ಅಂತ ಮಹಾರಾಷ್ಟ್ರದ ಒಬ್ಬ ಸಂತರ ಕೈಯಲ್ಲಿ ಉಪನಿಷತ್ ಪಾಠಗಳನ್ನು ಕಲಿತ, ಭಾಷಾಂತರ ಮಾಡಿದ, ತಾನೇ ಅದರ ಫಲವನ್ನು ಅನುಭವಿಸಿ ಕೆಲವೊಂದು ಕವನಗಳನ್ನು ಬರೆದ. ಆ ಕವನಗಳಲ್ಲಿ ಹೇಳ್ತಾನೆ, ಯಾವುದೂ ಇಲ್ಲ ಲೋಕದಲ್ಲಿ, ಆದರೆ ಸ್ವಪ್ನದಲ್ಲಿ ಮನುಷ್ಯ ತಾನೇ ಎಲ್ಲವನ್ನು ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್, ಇಂಗ್ಲಿಷ್ ಮೀಡಿಯಂ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್, ಏನೇನಿದೆಯೋ ಎಲ್ಲವನ್ನು ತಾನೇ ಸೃಷ್ಟಿ ಮಾಡಿಕೊಳ್ತಾನೆ. ಈಗ ಬರೆದುಬಿಟ್ಟ ಅವನು, ನಾನು ಟೀಚಿಸ್ನಲ್ಲಿ ಅದು ಹಾಗಲ್ಲ, ಅವನು ಓದಿಲ್ಲ ಸರಿಯಾಗಿ ಅಂತ ಖಂಡಿಸಿ ಬರದೆ. ಈಗ ನಿಮಗೂ ಪ್ರಶ್ನೆ, ಅದನ್ನೇ ಕೇಳ್ತೇನೆ. ನಮ್ಮಿಷ್ಟ ಬಂದಾಗ ನಾವೇ ನಿನ್ನೆ ಒಂದು ಸ್ವಲ್ಪ ಅದಕ್ಕೆ ಪೋಷಕವಾಗುವ ರೀತಿಯಲ್ಲಿ ಒಂದು ಮಾತನ್ನು ಮಾಡಿದೆ. ಪಾಶ್ಚಾತ್ಯದಲ್ಲಿ ಫ್ರಾಯ್ಡ್ ಅಂತ ಒಬ್ಬ ಮನಃಶಾಸ್ತ್ರಜ್ಞ, ಮನೋವಿಜ್ಞಾನಿ, ಅವನು ಡ್ರೀಮ್ಸ್, ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್, ಶೋ ಯು ದಿ ಏಂಜಲ್ಸ್ ಆಫ್ ಹೆವನ್, ಐ ಶಾಲ್ ಅಟ್ ಲೀಸ್ಟ್ ಶೋ ಯು ದಿ ಡಾಕ್ಸ್ ಆಫ್ ಹೆಲ್. ಆ ಪುಸ್ತಕದ ಪ್ರಾರಂಭದಲ್ಲಿ ಈ ಮಾತನ್ನು ಬರೆದ. ಸ್ವರ್ಗದ ದೇವತೆಗಳನ್ನು ತೋರಿಸಕ್ಕೆ ಆಗದೇ ಇದ್ರೂ ನರಕದ ನಾಯಿಗಳನ್ನು ನಿಮಗೆ ತೋರಿಸ್ತೇನೆ. ನೀವೇನೇನು ಅಡ್ಮಿಡ್ತೀರಿ ಕಾಮಕ್ರೋಧಗಳನ್ನು, ಅವೇ ಮತ್ತೆ ಮತ್ತೆ ನಿಮ್ಮಲ್ಲಿ ಬರ್ತವೆ, ನೀವೇ ನಿಮ್ಮ ಅನುಭವಕ್ಕೆ ಕಾರಣ ಅನ್ನೋ ಅರ್ಥದಲ್ಲಿ ಅವನು ಬರೆದ. ಕನ್ನಡ ಸಾಹಿತ್ಯಗಳಲ್ಲಿ ನವ್ಯರೆಲ್ಲ ಈ ಬಾಲ ಹಿಡ್ಕೊಂಡು ಹೋಗಿ ಅಸಂಬದ್ಧವಾದ ಅಸಂಗತವಾದ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಕೊಂದರು. ಗೋಪಾಲಕೃಷ್ಣ ಅಡಿಗರು, ಅನಂತಮೂರ್ತಿ, ಸುಮತಿ ಅಂತ ನಾಡಿದ ಹೆಸರು ಹೇಳಬಾರ್ದನ್ನ ಕೂತ್ಕೊಂಡು ಮಾಡಿದ ತಪ್ಪಾಯಿತು ಅಂತ ಸುಮತೀಂದ್ರ ನಾಡಿದ್ರು ಇರಲಿ, ಈಗ ದಾರಿ ತಿದ್ದುಕೊಳ್ತಾ ಇದ್ದಾರೆ. ಅಡಿಗರು ದಾರಿ ತಿದ್ದುಕೊಳ್ಳೋ ಹೊತ್ತಿಗೆ ಪರಾಲಿಸಿಸ್ ಆಗಿ ನಾಲಿಗೆ ಹೋಗಿತ್ತು, ಕೆಲವರು ತಿದ್ದುಕೊಳ್ಳಲಿಲ್ಲ, ಹಾಗೆಯೇ ಸೊತ್ತು. ಅವರು ಬರೆದದ್ದನ್ನು ಓದಿ ಅನೇಕರು ಸಾಯ್ತಾ ಕೂತಿದ್ದಾರೆ. ಇದು ಅಜೀರ್ಣವಾದ ಸಿದ್ಧಾಂತ, ಪಾಯಣ ಸಿದ್ಧಾಂತ. ಈ ಮಾತನ್ನ ಯಾಕೆ ಕೇಳ್ತಾರೆ? ನಮ್ಮಿಷ್ಟ ಬಂದದ್ದು ನನಗೇನು ಫುಲ್ಫಿಲ್ಮೆಂಟ್ ಆಗಿಲ್ಲ, ಆಸೆಗಳನ್ನು ನಾನೇ ಪುನಃ ಸೃಷ್ಟಿ ಮಾಡಿಕೊಳ್ತೇನೆ ಅನ್ನುವುದೇ ನಿಜವಾಗಿದ್ದ ಪಕ್ಷದಲ್ಲಿ ರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಕಾಮಂ ಕಾಮಂ ನಿರ್ಮಿಮಾಣ, ಪ್ರತಿಯೊಬ್ಬ ಮನುಷ್ಯನು ತನಗೆ ಇಷ್ಟ ಬಂದ ಒಳ್ಳೆಯ ಕನಸುಗಳನ್ನೇ ಅದಕ್ಕೆ ಸೃಷ್ಟಿ ಮಾಡಿಕೊಳ್ಳಬಾರದು, ಬರೀ ಕೆಟ್ಟ ಕನಸು ಯಾಕೆ ಬೀಳುತ್ತೆ? ಯಾವನೇ ಮನುಷ್ಯ ಕೆಟ್ಟ ಕನಸು ಆಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾನೆ? ಶ್ರೀ ಭೋರಾಜ್ಞ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅದ್ಯ ಸ್ವಪ್ನೇ ಅನಿಷ್ಟಂ ದಷ್ಟುಮಿಚ್ಛಾಮಿ, ಅವರು ಸಂಕಲ್ಪ ಮಾಡ್ತಾನೆ. ಬೇಡದೇ ಇದ್ದ ಸ್ವಪ್ನಗಳನ್ನ ಯಾವನೂ ಇಷ್ಟಪಡೋದಿಲ್ಲ, ಎಲ್ಲನೂ ಬೇಕು. ತಿರುಪನಪ್ಪನವರ ಮುಂದೆ ನುರುಕು ಧರ್ಮಶಾಲೆಯಲ್ಲಿ ತಿಳಿದಿರೋದು ಕಟು, ಒಂದು ಕನಕದಾಸ ಬರೆದಿದ್ದ ಪದ್ಯ ನೋಡಿ, ಇದು ಅನೇಕರು ಗೊತ್ತಿಲ್ಲ. ಒಬ್ಬ ತಿರುಪ ಇತ್ತವನು, ಎಲ್ಲೆಲ್ಲೋ ತಿರುಪ ಇತ್ತಿದ, ಒಂದಷ್ಟು ಮಡಿಕೆಯಲ್ಲಿ ಸಿಕ್ತು ಭಿಕ್ಷೆ, ಕಾಲು ಕಡೆ ಇಟ್ಕೊಂಡು ಮಲಗಿದ್ದ. ಆ ಊರಲ್ಲಿ ರಾಜ ಸತ್ತೋಗ್ಬಿಟ್ಟಿದ್ದ ಅಂತ ಆನೆ ಕೈಯಲ್ಲಿ
ಅಂದ್ರೆ ಆ ಸೊಂಡಿಲಲ್ಲಿ ಮಾಲಿಕೆಯನ್ನು ಕೊಟ್ಟು ಹೊಸ ರಾಜನನ್ನು ಆರಿಸೋದಕ್ಕೆ ಆಗಿನ ಕಾಲದ ಎಲೆಕ್ಷನ್ ಮೆಥಡ್ ಅದು ಚುನಾವಣೆ ಬ್ಯಾಲೆಟ್ ಬಾಕ್ಸ್ ಬಿಹಾರದಲ್ಲಿ ಗಲಾಟೆ ಮಾಡ್ತಾರೆ ಅಂತ ಆನೆ ಬಿಟ್ಟುಬಿಟ್ರು. ಯಾರು ಕೊರಳಿಗೆ ಹಾಕುತ್ತೆ ಅವನಿಗೆ ನೀವು ಅಲ್ಲಿ ಇಲ್ಲಿ ಕೂತಿದ್ದನ್ನು ಯಾರು ನೋಡಿಲ್ಲ. ಬಟ್ ಆನೆ ಬಂದು ಇವನು ಕೊರಳಿಗೆ ಮಾಲಿಕೆ ಹಾಕಿಬಿಟ್ಟು ರಾಜಕುಮಾರಿ ಇವನು ಮದುವೆ ಆಗಿಬಿಟ್ರು. ಊರಲ್ಲಿ ಮೆರವಣಿಗೆ ಆಯಿತು. ರಾತ್ರಿ ಮಲಕೊಳ್ಳುವಾಗ ಬೇಗ ಇವನ ಅಪೇಕ್ಷೆ ಅಂತ ರಾಜಕುಮಾರಿ ಬರಲಿಲ್ಲ. ತಡವಾಗಿ ಬಂದು ಯಾಕೆ ತಡವಾಗಿ ಬಂದೆ ಅಂತ ಜಾಡಿಸಿ ಒದ್ದ ಒದ್ದದ್ದು ಮಡಿಕೆಯನ್ನ ಭಿಕ್ಷೆಯೆಲ್ಲ ಚದುರಿ ಚೂರಾಗಿ ಹೋಯಿತು. ನಿಮ್ಮ ಜೀವನ ತಿರುಗಿ ಕಂಡಿದ್ದಾಗಿದೆ, ಯಾಕೆ ಒದ್ದಾಡ್ತೀರಿ? ಭಗವಂತನನ್ನು ನಂಬಿ ಕನಕದಾಸರು ಇವರ್ ನಿಂತು ಕೊಟ್ಟರು. ಈಗ ಅವನಿಗೆ ಆ ಮಡಿಕೆ ಓದಿಬೇಕು ಅಂತ ಅವನಿಗೆ ಆಸೆ ಇರಲಿಲ್ಲ. ಅವನಿಗೆ ಬೇಕಾದ ರಾಜಕುಮಾರಿ ಅರ್ಧ ರಾಜ್ಯ ಸಿಕ್ಕಿದ್ದೇನು ಇದ್ದು ಭಿಕ್ಷೆಯೂ ಹೋಯಿತು. ಅರ್ಧ ರಾಜ್ಯ ಯಾರು ಕೊಡ್ತಾರೆ ಅವನಿಗೆ? ಇಷ್ಟವನ್ನ ಬಯಸ್ತಾನೆ ಮನುಷ್ಯ, ಅನಿಷ್ಟವನ್ನ ಹೊಂದುತ್ತಾನೆ. ಇಷ್ಟವನ್ನೇ ಬಯಸಿದರೂ ಅನಿಷ್ಟವನ್ನ ಕೊಡುವ ಶಕ್ತಿ ತನಗಿಂತ ಭಿನ್ನವಾದದ್ದು ಇನ್ನೊಂದಿರಬೇಕಲ್ಲ, ಅದ್ಯಾವುದು? ಅದು ಪ್ರದ್ಯುಮ್ನ ಎಂಬುವ ಶಕ್ತಿ. ಭಗವಂತ ಅವರವರ ದೈನಂದಿನ ಕರ್ಮ ವ್ಯವಹಾರಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡ್ತಾನೆ. ಕರ್ಮವೆಂಬುದು ತನ್ನಷ್ಟಕ್ಕೆ ತಾನೇ ಫಲವನ್ನು ಕೊಡುವುದಿಲ್ಲ. ಫಲಂ ಅಥ ಉಪಪತ್ತೇ ಬ್ರಹ್ಮಸೂತ್ರ. ಫಲವನ್ನು ಜೀವಾತ್ಮ ಹೊಂದುವುದು ಜಗದೀಶ್ವರನಿಂದ. ಪೂರ್ವಮೀಮಾಂಸಕರು ಯಾಜ್ಞಿಕರು ಹೇಳಿದರು, ನೀವು ಹೋಮ ಹವನ ಯಜ್ಞ ಯಾಗ ಮಾಡಿದರೆ ಯಜ್ಞ ಎಂಬುದು ತನ್ನಷ್ಟಕ್ಕೆ ತಾನೇ ಕರ್ಮದ ಫಲವನ್ನು ಕೊಟ್ಟುಬಿಡುತ್ತದೆ, ಅಪೂರ್ವ ಎಂಬ ಫಲವನ್ನ. ಅದಕ್ಕೆ ಜಗದೀಶ್ವರ ಯಾಕಕ್ಕೆ ಬೇಕು? ಬೌದ್ಧರು ಇದನ್ನ ಹೇಳಿದರು, ಜೈನರು ಇದು ಹೇಳ್ತಾರೆ ಮಾಡಿದ್ದು. ಆ ಕರ್ಮ ಅಲ್ಲಿಂದ ಅಲ್ಲೇ ಫಲ ಕೊಡುತ್ತೆ. ಫಲ ಕೊಡುವುದಕ್ಕೆ ಒಬ್ಬ ಈಶ್ವರ ಯಾತಕ್ಕೆ ಬೇಕು? ಹೌದು, ನೀವು ದುಡಿತೀರಿ ಸಂಬಳ ಬರ್ತದೆ, ಪ್ರೆಸಿಡೆಂಟ್ ಯಾತಕ್ಕೆ ಬೇಕು, ಫ್ಯಾಕ್ಟರಿ ಮ್ಯಾನೇಜರ್ ಯಾತಕ್ಕೆ ಬೇಕು, ಟ್ರಾಫಿಕ್ ಪೊಲೀಸ್ ಯಾತಕ್ಕೆ ಬೇಕು, ಕಂಟ್ರೋಲರ್ ಯಾತಕ್ಕೆ ಬೇಕು? ಇದು ಕುತರ್ಕ. ಇದು ಹಿಂದೆ ಬೌದ್ಧರ ಕಾಲದಿಂದ ನಮ್ಮನ್ನು ಹಾಳು ಮಾಡ್ತಾ ಇರೋ ಪ್ರಶ್ನೆ. ಅದಕ್ಕೆ ಬ್ರಹ್ಮಸೂತ್ರ ಕಾಲ ವೇದವ್ಯಾಸರು ಹೇಳಿದ್ರು, ಸಂಧ್ಯೆ ಸೃಷ್ಟಿ ರಾಹಹಿ. ಸಂಧ್ಯಾ ಅಂದ್ರೆ ಈ ಜಾಗ್ರತ್ ಮತ್ತು ಸುಷುಪ್ತಿ ಎರಡರ ನಡುವೆ ಇರುವ ಸಂಧ್ಯಾಕಾಲ. ದೀರ್ಘ ಕಣ್ಣು ಮುಚ್ಚಿದ್ರೆ ಇನ್ನೇನು ಗೊತ್ತಿಲ್ಲ ಅನ್ನುವಂತಹ ಗಾಢ ನಿದ್ರೆ ಅನ್ನೋದು ಒಂದವಸ್ಥೆ, ಎಚ್ಚರ ಅನ್ನೋದು ಒಂದವಸ್ಥೆ. ಇವೆರಡರ ನಡುವೆ ಬರುವ ಸ್ವಪ್ನ ಇದೆಯಲ್ಲ, ಇದು ಸಂಧ್ಯಾಕಾಲ. ಸಂಧ್ಯೆ ಸೃಷ್ಟಿ ಆಹಹಿ. ಆ ಸಂಧ್ಯೆಯಲ್ಲಿ ಸೃಷ್ಟಿ ಮಾಡುವನಾದ್ರೆ ಜಗದೀಶ್ವರ. ಹೇಗೆ ಶ್ರುತಿ ಹಾಗೆ ಹೇಳ್ತಾ ಇದೆ. ಅವರವರ ಪುಣ್ಯ ಪಾಪ ನಿಮಗಿದ್ದ ಕನಸು ನಿಮ್ಮೊಬ್ಬರಿಗಾಗಿ ಬರೋದಿಲ್ಲ. ಪಟ್ಟದವರಿಗೆ ಮನೆ ಯಜಮಾನರು ಇವತ್ತು ಎಲ್ಲರಿಗೂ ಒಳ್ಳೆ ಕನಸು ಬರೋ, ನಾ ದೇವರು ಪ್ರಾರ್ಥನೆ ಮಾಡಿದ್ದೀನಿ, ಎಲ್ಲಿ ಬೇಗ ಮಲ್ಕೊಳ್ಳಿ ಅಂತ ಅಲಾರಂ ಕಳಿಸಿ 9 ಗಂಟೆ ಮಲಗಿಸಿದ್ರೆ ಎಲ್ಲರಿಗೂ ಒಂದೇ ಸ್ವಪ್ನ ಬರುತ್ತೆ ನೋಡಿ. ಮಾಡೋಕ್ಕಾಗತ್ಯಾ? ಮಾಡ್ತೀರಾ? ಎಲ್ಲರಿಗೂ ಒಂದೇ ಕೆಟ್ಟ ಕನಸನ್ನು ಕೊಡಬೇಕು ಅಂತ ನೀವು ಮಾಡ್ತೀರಾ? ನಿಮ್ಮ ಕೈಲಾಗ್ತದೆಯೇ? ನಿಮ್ಮ ಕರ್ಮದ ಕೈಲಾದರೂ ಇದೆಯೇ? ಕರ್ಮಗಳನ್ನೇ ಕ್ಷೀಣ ಮಾಡುವವನು, ಕರ್ಮಗಳನ್ನು ವೃದ್ಧಿ ಮಾಡುವವನು. ಯಾವ ಕರ್ಮಕ್ಕೆ ಯಾವ ಫಲವನ್ನೂ ಬೇಕಾದ್ರೆ ಕೊಡಬಲ್ಲ. ಕರ್ತಂ ಅಕರ್ತಂ ಅನ್ಯಥಾ ಕರ್ತಂ ಶಕ್ತಿ ಇರ್ತಕ್ಕಂತಹ ಭಗವಂತ ಈ ವ್ಯತ್ಯಾಸ ಮಾಡಿದ ಒಬ್ಬರ ಕಂಸ ಇನ್ನೊಬ್ಬರಿಗೆ ಹಾಕಿದೆ. ಅವರವರ ಕರ್ಮ ಫಲಗಳನ್ನು ಅವತ್ತವತ್ತೇ ತಲೆಗೆ ಕಟ್ಟುತ್ತಾನೆ. ಫಲವನ್ನು ಕೊಡುವವನು ಜಗದೀಶ್ವರ. ಆದ್ರಿಂದ ಇದು ಪ್ರದ್ಯುಮ್ನ ಅಂದ್ರು. ಅವರನ್ನು ಪ್ರದ್ಯುಮ್ನ ದ್ಯುಮ್ನ ಅಂದ್ರೆ ಬೆಳಕು, ಬೆಳಕಿನ ಲೋಕ ತೋರಿಸ್ತಾನೆ. ಇದು ಎರಡರಲ್ಲಿ ಒಂದು ವ್ಯತ್ಯಾಸ ತೋರಿಸ್ತೇನೆ. ಕೆಲವರು ತ್ರಿಮೂರ್ತಿ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆ ಮಾಡ್ತಾರೆ. ಅಶ್ವತ್ಥಕಟ್ಟೆ ಅಶ್ವತ್ಥ ವೃಕ್ಷದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೇ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಎಲ್ಲ ಹೇಳ್ತಾರೆ. ಬಹಳ ಸಂತೋಷ. ವೈಷ್ಣವರ ಮೇಲೆ ಒಂದು ಆಕ್ಷೇಪ, ಇವರು ಶಿವನನ್ನು ಪೂಜೆ ಮಾಡೋದಿಲ್ಲ, ಬ್ರಹ್ಮನನ್ನೆಲ್ಲರೂ ಬಿಟ್ಟುಬಿಡ್ತಾರೆ. ಶ್ರೀಮಂತರು ಸೇರಿ ಬ್ರಹ್ಮನನ್ನು ಒಟ್ಟಿಗೆ ಕೈ ಬಿಟ್ಟುಬಿಟ್ಟು ದಡಮ್ ಅಂತ. ಬ್ರಹ್ಮನಿಗೆ ಯಾರು ಪೂಜೆ ಮಾಡೋದಿಲ್ಲ ಆಕ್ಷೇಪ, ಶಿವ ಪೂಜೆ ಮಾಡೋದಿಲ್ಲ ವೈಷ್ಣವರ ಮೇಲೆ ಆಕ್ಷೇಪ, ಶೈವರ ಮೇಲೆ ಆಕ್ಷೇಪ, ಇವರು ವಿಷ್ಣು ಪೂಜೆ ಮಾಡೋದಿಲ್ಲ. ಎಲ್ಲ ನೀವು ಉಪನಿಷತ್ತನ್ನು ಓದಿದವರಿದ್ರೆ ಈ ತ್ರಿಮೂರ್ತಿಗಳನ್ನು ಎಲ್ಲಿ ತಪ್ಪಿಸಿಕೊಂಡು ಹೋಗ್ತೀರಿ? ಆ ಮರಣವನ್ನು ಇವತ್ತು ಬಿಡಿಸಿ ಹೇಳ್ತೇನೆ. ಭಟ್ರು ಕೂತಿದ್ದಾರೆ ಇಲ್ಲಿ. ಸೃಷ್ಟಿ ಮಾಡುವವನು ಬ್ರಹ್ಮ. ಹಾಗಾದ ಪಕ್ಷದಲ್ಲಿ ಮನುಷ್ಯನ ಕರ್ಮದಂತೆ ಅವನವನ ಫಲಗಳಿಗೆ ಅನುಗುಣವಾಗಿ ಲೋಕಗಳನ್ನು ಸೃಷ್ಟಿ ಮಾಡುವ ಪ್ರದ್ಯುಮ್ನಲ್ಲಿ ಬ್ರಹ್ಮಾಂಶವನ್ನು ಕಾಣಬೇಕು. ಪ್ರದ್ಯುಮ್ನೇ ಬ್ರಹ್ಮ. ನಾವೆಲ್ಲಿ ಬಿಡ್ತೇವೆ ಬ್ರಹ್ಮನ? ಆಮೇಲೆ ಲಯಕರ್ತ, ಅನುಭವಗಳನ್ನೆಲ್ಲ ಕೊಚ್ಚಿ ಹಾಕಿಬಿಡುವವನು. ಗಾಢನಿದ್ರೆಯಲ್ಲಿ ಇಲ್ಲಿ ಅನೇಕರು ದುಃಖ ಪಡ್ತಾ ಇದ್ದಾರೆ. ಬೇಕಾದವರನ್ನೆಲ್ಲ ಕರ್ಕೊಂಡು ಅದ್ರಿಗೋಸ್ಕರ ಶಾಂತಿ ಮಾತನ್ನು ಹೇಳ್ತೇನೆ. ಅಯ್ಯೋ, ಗಂಡ ಹೋದ, ಹೆಂಡತಿ ಹೋದ್ಲು, ಮಗು ಹೋಯಿತು, ತಂದೆ ಹೋದ, ತಾಯಿ ಹೋದ. ಈ ದುಃಖವೆಂಬುದು ಜಾಗೃತ ವ್ಯವಸ್ಥೆಯಲ್ಲಿ ಏನಿರ್ತದೆ
ಈ ದುಃಖವನ್ನ ನೋಟ್ಸ್ ರೀಲ್ಸ್ ಟ್ರೇಸ್ ಏನಿಲ್ಲದಾಗ ಪೂರ್ತಿಯಾಗಿ ಅಳಿಸಿ ಅದೇ ಎಚ್ಚರಾವಸ್ಥೆಯಲ್ಲಿ ಬರ್ತದೆ, ಪದಾರ್ಥಗಳು ಹೋಗ್ತದೆ, ಕೂಡುವುದು ಅಗಲುವುದು ಇದಕ್ಕೆ ಯಾಕಂತೀಯ, ನಾನಿದ್ದೇನೆ ನಿನಗೆ ತಂದೆ ತಾಯಿ ಗಂಡ ಇದನ್ನೆಲ್ಲ ನಾನೇ ಅಂತ ಹೇಳಿ ಭಗವಂತ ಆದಿನಲ್ಲಿ ಭವಿಷ್ಯವನ್ನು ಕೊಡ್ತಾನಲ್ಲ ಶಂಕರ್ಷಣ, ಅವನೇ ಲಯಕರ್ತ, ಅವನೇ ರುದ್ರಸ್ವರೂಪ, ಅವನೇ ಶಿವಸ್ವರೂಪ. ಈ ಮರ್ಮವನ್ನು ವೇದಾಂತೇಶ್ವರರು ಅನೇಕ ಕಡೆಯಲ್ಲಿ ತೋರಿಸಿದ್ದಾರೆ. ವೈಷ್ಣವರು ಶ್ರೀ ವೈಷ್ಣವರು ಶಿವನನ್ನು ಪೂಜೆ ಮಾಡೋದಿಲ್ಲ ಅಂತ ಹೇಳಿದಾಗ ಮಾಡ್ತೇವೆ. ಹೇಗೆ ಮಾಡ್ತೇವೆ? ಒಂದು ಗರುಡಾಳ್ವಾರ ರೂಪದಲ್ಲಿ ಮಾಡ್ತೇವೆ, ವೈರಿಕೆಯ ರೂಪದಲ್ಲಿ ಮಾಡ್ತೇವೆ. ಸಂಕರ್ಷಣಾತ್ಮನ್ ಮರು ಪಂಚಕಾಧೀಶು ಸತ್ಯಾಗಮೂರ್ತೆ ನ ಕಚ್ಚಿತ್ ಸಮಸ್ತೆ ನಮಸ್ತೆ ಪುನಸ್ತೆ ನಮಃ ನಮ ಇದಮಗ ಹತ್ಪರ್ಯಾಯ ಪರ್ಯಾಯ ನಿರ್ಯಾತ ಭಕ್ತಾಜನ ಅಸ್ಪಾಲ ರೇರ ಪಾಪೋಧಿ ವೀಚೀತ ಆ ಸ್ತೋತ್ರ ಗರುಡಾಳ್ವಾರ ಲಕ್ಷೆ ಬೀಸ್ಕೊಂಡು ಬರ್ತಾ ಇರೋ ಕಾಣಿಸುತ್ತೆ. ಮರುತ್ತಂಶಗಳುಂಟು, ಸಂಕರ್ಷಾಂಶ ಉಂಟು. ನಮ್ಮ ಗಂಡಿಗಿನ ಮೇಲೆ ಗರುಡಾಳುವ ಗರುಡನನ್ನು ಸೇರಿಸಿದರೆ ಕಷ್ಟಗಳನ್ನು ಬಿಡಿಸಿಬಿಡ್ತಾನೆ, ಪಾಶಗಳನ್ನು ಬಿಡಿಸಿಬಿಡ್ತಾನೆ. ಮೈ ಮೇಲೆ ಸರ್ಪಗಳು ಕೂತಿದ್ರು ಅವನಿಗೇನು ಹ್ಯಾಕ್ ಕಾಡ್ಕೋದಿಲ್ವೋ ಹಾಗೆ ಅವನನ್ನು ನಂಬಿದವರಿಗೂ ಲೋಕದ ವಸ್ತುಗಳ ಮೇಲಿನ ವ್ಯಾಮೋಹವೆಂಬ ಪಾಶಗಳು ಅಂಟಿಕೊಂಡು ಖರೀದಿಸಿ ಬಿಡ್ತಾನೆ, ದುಃಖವನ್ನು ಬಿಡಿಸ್ತಾನೆ ಭಗವಂತ. ಶಾಶ್ವತ ಸುಖವನ್ನು ತಾನೊಬ್ಬನೇ ಕೊಡಬೇಕಾದ ಸುಖವನ್ನು ಕೊಡ್ತಾನೆ. ಅದು ಸಂಕರ್ಷಣ ಮುಕ್ತಿ ಮಾಡಿಸಿದ ಕೆಲಸ. ಅಲ್ಲಿ ರುದ್ರಾಂಶ ಉಂಟು. ಭಗವಂತ ರುದ್ರಾಂಶವನ್ನು ಬಿಡಿಸಿ ಬಿಡಿಸಿ ತನ್ನ ಆಯುಧ ಅಂಶಗಳಲ್ಲಿ ಅನೇಕ ಕಡೆ ಇಟ್ಟಿದ್ದಾನೆ. ಇನ್ನೊಂದು ಅಂಶ ಎಲ್ಲಿ ಬೇಕು? ಚಕ್ರತ ಆಳ್ವಾರ ಸುದರ್ಶನ ಆಳ್ವಾರಲ್ಲಿ ಇಟ್ಟಿದ್ದ, ಅಲ್ಲಿ ಶಿವಾಂಶ ಉಂಟು, ಅಲ್ಲಿ ರುದ್ರಾಂಶ ಉಂಟು. ಇನ್ನೊಂದು ರಾಮಾವತಾರದಲ್ಲಿ ಹನುಮಂತನಲ್ಲಿ ಉಂಟು. ಎಲ್ಲ ಮರ್ಮಗಳು ಬಹಿರಂಗ ಸಭೆಯಲ್ಲಿ ಹೇಳಬಾರದು, ಹೇಳಿದ್ರೆ ಗೊತ್ತಾಗೋದಿಲ್ಲ ನಿಮಗೆ. ಗರುಡ ಮಾಡುವ ಕೆಲಸ ಏನು? ಭಗವಂತನಿಗೆ ಎರಡು ಕೈ ತೋರಿಸ್ತಾನೆ, ಭಗವಂತನ ಪಾದಗಳನ್ನು ನಂಬಿ ಅವನ ಮೇಲೆ ಕೂತಿರ್ಲಿ ಬಿಡ್ಲಿ ಎರಡು ಕಡೆ ಕೈಯಲ್ಲಿ ತೋರಿಸ್ತಾ, ಅವನೇ ಸಂಕರ್ಷಣ ಮೂರ್ತಿ. ಅಮೃತವನ್ನ ತಂದವನು, ಪಾತಾಳದಿಂದ ತಂದವನು, ತಾಯಿಯ ಕಷ್ಟವನ್ನು ಬಿಡಿಸಿದವನು. ಸುಪರ್ಣೋಸಿ ಗರುತ್ಮಾನ್ ತ್ರಿವೃತ್ತೆ ಶಿರೋಗ ಯತ್ರಂ ಸುಪರ್ಣ ಸೂಕ್ತ ಯಜುರ್ವೇದದಲ್ಲಿ ಹೇಳ್ತೇವೆ. ತದ್ರೂಪಿನತೆಯ ಕತೆ ಯಜುರ್ವೇದ ಸಂಹಿತೆಯಲ್ಲಿ ಬರುತ್ತೆ. ವೇದ ಓದಿದ್ದವರಿಗೆಲ್ಲ ತತ್ವಗಳು ಅರ್ಥ ಆಗೋದಿಲ್ಲ. ತಾಯಿ ಕಷ್ಟ ಬಿಡಿಸಿದವರು ಪೃಥ್ವೀದೇವಿಯ ಅದಿತಿ ದೇವಿಯ ಕಷ್ಟವನ್ನು ಬಿಡಿಸುವ ಸ್ವಾಮಿ. ನಮ್ಮ ಕಷ್ಟ ಬಿಡಿಸೋದಿಲ್ಲ ಹೇಳಿ, ಸಮಸ್ತ ಭೂಮಂಡಲದ ಕಷ್ಟವನ್ನೇ ಬಿಡಿಸ್ತಾನೆ ಅವನು. ಅವನಿಗೂ ಭಗವಂತನಿಗೂ ವ್ಯತ್ಯಾಸವಿಲ್ಲ ಅಂದ್ಬಿಟ್ರು ಹರಿ ಗರುಡ ಭಿದ. ಗರುಡ ಸ್ತೋತ್ರದಲ್ಲಿ ವೇದಾಂತೇಶಕರು ಗರುಡನಿಗೂ ಕೃಷ್ಣನಿಗೂ ಭೇಟಿಯಾದ ಭಾಗವತದ ಕಥೆಯನ್ನು ಹೇಳಿ, ನಾ ಹುಡುಕ್ತಾ ಇದ್ದೇನೆ ಯಾರು ನಮ್ಮ ಯಜಮಾನ, ಕುಸ್ತಿ ಮಾಡಿದ ಮೇಲೆ ಕೃಷ್ಣನ ಜೊತೆಯಲ್ಲಿ ಅವನ ದೇಹದ ಪರಿಮಳವನ್ನು ನೋಡಿ ನೀನೇ ಅಲ್ವೇ ನನ್ನ ಯಜಮಾನ, ನಮ್ಮ ತಾಯಿ ಹೇಳಿದ್ಲು ಅಂತ ಕೇಳ್ತಾನೆ ಗರುಡ. ಹೌದೇನಪ್ಪ ಇರಬಹುದು ಅಂತ ಹೇಳಿದಾಗ ನನಗೊಂದು ವರವನ್ನು ಕೊಡಬೇಕು. ಗರುಡ ಕೇಳ್ತಾನೆ, ಏನು ವರ? ನಿನಗಿಂತ ಮೇಲೆ ನಾನಿರಬೇಕು, ನನ್ನ ಮೊದಲು ಪೂಜೆ ಮಾಡಿದ ಮೇಲೆ ನೀನು ಪೂಜೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಸ್ವಾಮಿ ಕೃಷ್ಣ ಅವನನ್ನು ಧ್ವಜದಲ್ಲಿ ಧರಿಸಿ ನೀನು ಮೇಲೆ ನಾನು ಕೆಳಗೆ ಎಂಬ ಭಾವನೆಯನ್ನು ತೋರಿಸ್ತಾನೆ. ಆದ್ದರಿಂದ ಅವನೇ ಸಂಕರ್ಷಣ ಮೂರ್ತಿ. ಆಗಮದಲ್ಲಿ ಕಣ್ಣು ಕಾಣಿಸೋದಿಲ್ಲ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ. ಅದಕ್ಕೆ ಈ ಮೂರ್ತಿಗಳ ರೂಪದಲ್ಲಿಟ್ಟು ಬೇಕಾದ ಸಂಕೇತಗಳನ್ನು ಮಾಡಿದ್ದಾರೆ. ಅವನು ಲಯಕರ್ತ. ಏನ್ ಮಾಡ್ತಾನೆ ಲಯ? ನಿಮ್ಮ ಸುಖ ದುಃಖಾದಿ ಅನುಭವಗಳನ್ನು ಅಳಿಸಿಬಿಡ್ತಾನೆ, ಸ್ಲೇಟ್ ಅಳಿಸಿಬಿಡ್ತಾನೆ ನೋಡಿ. ಗಾಢ ನಿದ್ರೆಯಲ್ಲಿರುವಾಗ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆ ನಂದಲ್ಲ, ಇದು ಯಾಜ್ಞವಲ್ಕರು ಉಪನಿಷತ್ತಿನಲ್ಲಿ ಕೊಡುವುದು. ತದ್ಯಥಾ ಪ್ರಿಯಯ ಸಂಪರಿಷ್ಕ್ತ ಯಥಾ ಬಾಹ್ಯಾಭ್ಯಂತರಂ ನ ವೇದ ಏವಮೇವ ಅಯಮಾತ್ಮ ಪ್ರಾಜ್ಞೇನ ಆತ್ಮನ ಸಂಪರಿಷ್ಕ್ತ ನ ಬಾಹ್ಯಾಭ್ಯಂತರಂ ವೇದ. ಸುಶುಕ್ತಿಯಲ್ಲಿ ಏನಾಗ್ತದೆ? ಎಳ್ಕೊಳ್ತಾನೆ, ನೀವೇ ಎಳ್ಕೊಳ್ತೀರಾ? ನಿಮ್ಮ ಸ್ವಪ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳೋ ಹಾಗೆ ನಿಮಗೆ ಬೇಕು ಅಂದಾಗ ನೀವೇ ಕೆನ್ ಯು ಇಂಡ್ಯೂಸ್ ಅನ್ ಆರ್ಟಿಫಿಷಿಯಲ್ ಡೀಪ್ ಸ್ಲೀಪ್ ಮಾಡೋಕ್ಕಾಗುತ್ತೆ ನೋಡಿ. ಎಷ್ಟು ಶ್ರಮ ಪಡಬೇಕು ಅದಕ್ಕೆ ಹೋಗಬೇಕು. ಯಮನಿಯಮ ಆಸನಾದಿಗಳನ್ನು ಮಾಡಿಕೊಂಡು ತಿರುಕುರು ಹೈ ಕಾವಲತ್ತನ್ ಯಮನಾಚಾರ್ಯರಿಗೆ ಗುರುಗಳಾಗಿದ್ದವರು, ಯಾವ ಯೋಗ ನಮಗೆ ಬರಲಿಲ್ಲ, ಅನಾಥಮನಿಗಳು ಶಿಷ್ಯರು ಅಲ್ಲಿ ಕೂತು ಯೋಗ ಸಮಾಧಿಯಲ್ಲಿ ಶರೀರ ಬಿಟ್ಟು 700 ವರ್ಷ ಯೋಗದಲ್ಲಿ ಕೂತಿದ್ದು ಕಾಟುಬನ್ನಾರ್ ಕೋವಿಲ್ ಸನ್ನಿಧಿಯಲ್ಲಿ. ಇವತ್ತಿಗೆ ಹಿಮಾಲಯದಲ್ಲಿ ಅನೇಕ ಯೋಗಿಗಳು ಇವತ್ತಿಗೂ 1000 ವರ್ಷ ವಯಸ್ಸಾದವರಿದ್ದಾರೆ ಅಂತ ಹೇಳ್ತಾರೆ. ನಿಮಗೆ ನಂಬಿಕೆ? ನಂಬಿಕೆಯಲ್ಲಿ ಬಡತನ. ಹಿಮಾಲಯನ್ ಮಾಸ್ಟರ್ಸ್ ಅನ್ನು ಕುರಿತು ಬರೆದಿದ್ದಾರೆ ಅನೇಕ ಗ್ರಂಥಗಳು. ಯೋಗ ಪ್ರಪಂಚ ಅತ್ಯಂತ ವಿಸ್ಮಯಕಾರವಾದದ್ದು. ಅದರ ಗುಟ್ಟು ವಿಷ್ಣು ಸಹಸ್ರನಾಮ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ವೇದ ಶಾಸ್ತ್ರ ಆತ್ಮ ಓದಿ ಶ್ರಮ ಪಡಬೇಡಿ, ಇಲ್ಲಿದೆ ನೋಡಿ ಅಂತ ಕೊಟ್ಟಿದ್ದಾರೆ. ಎರಡು ಕಡೆ ಬರ್ತದೆ ವ್ಯೂಹಮೂರ್ತಿಗಳು, ಅದನ್ನು ಕುರಿತು ಬರ್ತಾ ಹೇಳ್ತೇನೆ. ಆದ್ರಿಂದ ತದ್ಯಥಾ ಪ್ರಿಯಯ ಸಂಪರಿಷ್ಠ ಅತ್ಯಂತ ಪ್ರೀತಿಪಾತ್ರಳಾದ ಒಬ್ಬ ಸ್ತ್ರೀ ಪತ್ನಿ ಅಂತ ಇಟ್ಕೊಳ್ಳಿ, ಪ್ರೇಯಸಿ ಅಂತ ಇಟ್ಕೊಳ್ಳಿ. ಒಬ್ಬ ಪ್ರಿಯನಿಗೆ ಪುರುಷನಾದವನು ತನಗೆ ತುಂಬ ಪ್ರಿಯಾದ ಆ ಭಾರ್ಯ ಅಥವಾ
ಪತ್ನಿ ಅಥವಾ ಪ್ರಿಯೆಯೊಡನೆ ಸಂಪರಿಷ್ವತ್ತ ಅಲಿಂಗನ ಸೌಖ್ಯದಲ್ಲಿದ್ದಾಗ ಯಥಾ ಬಾಹ್ಯ ಅಭ್ಯಂತರಂ ನವೇದ, ಆ ಅನುಭವಕ್ಕೆ ಒಳಗಿನ ಇನ್ನೊಂದು ಅನುಭವವನ್ನು ಮೇಲೊಂದನ್ನು ಅದಕ್ಕೆ ಹೊರಗಿನ ಇನ್ನೊಂದು ಅನುಭವವನ್ನು ಇದೆ ಅಂತ ಹೇಗೆ ತಿಳಿಯೋದಿಲ್ಲವೋ, ಅದೇ ಸರ್ವಸ್ವಾತ ಆ ಏಕೀಭಾವದಲ್ಲಿರ್ತಾನೆಯೋ ಹಾಗೆ ಈ ಜೀವಾತ್ಮನೆಂಬವನು ಆ ಸುಶುದ್ಧಿಯಲ್ಲಿ ಪ್ರಾಜ್ಞೇನ ಆ ಸರ್ವಜ್ಞನಾದ ಸಂಕರ್ಷಣ ಮೂರ್ತಿಯ ಆಲಿಂಗದಲ್ಲಿರ್ತಾ ಈ ಒಳ ಹೊರಗುಗಳನ್ನು ಮರೆತು ಬಿಡ್ತಾನೆ. ಅದೇ ನಾವು ಈ ಜೀವನದಲ್ಲಿ ಬದುಕಿದ್ದಾಗ ಹೊಂದಬೇಕಾದ ಬಹಳ ದೊಡ್ಡ ಭೋಗ ಮೋಕ್ಷ. ಜೀವನದಲ್ಲಿಯೇ ಜೀವನ್ಮುಕ್ತಿ ಸ್ವಲ್ಪ ಮೋಕ್ಷದ ಅನುಭವವನ್ನು ಇಲ್ಲೇ ಕೊಟ್ಟು ಬಿಡ್ತಾನೆ ದೇವರು. ಇದನ್ನೇ ಶಂಕರಾಚಾರ್ಯರು ಅದ್ವೈತ ಅಂತ ಕರೆದು ಅನುಭವ. ಭಗವಂತನನ್ನು ಸೇರಬೇಕು, ಅನುಭವಿಸಬೇಕು. ಆ ಸುಖ ಹೇಗಿರ್ತದೆ ಅಯ್ಯ, ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ವಾಕಾನುಗೋಚರ ನಿಮಗೆ ತುಂಬ ಪ್ರಿಯಾದ ಒಬ್ಬ ಪತ್ನಿಯ ಆಲಿಂಗನ ಸೌಖ್ಯದಲ್ಲಿದ್ದಾಗ ಅನುಭವ ಹೇಗಿತ್ತು? ಯಾರಾದರೂ ಒಬ್ಬರು ಒಂದು ಪ್ರಬಂಧ ಬರೆದಿದ್ದಾರೆ ನೋಡಿ, ಇದನ್ನೆಲ್ಲ ಒಂದು ಕವನ ಬರೆದಿದ್ದಾರೆ ನೋಡಿ. ಅಲೌಕಿಕವಾಗಿ ಕಾಣುವ ಅನುಭವದಲ್ಲಿಯೂ ಒಂದು ಅಲೌಕಿಕತೆ ಇದೆ. ಎಲ್ಲ ಅದಕ್ಕೆ ಈ ಸೆಟ್ ಕಲ್ಪಿಯಿದೆ ಅಂತ ಹೇಳ್ತಾರೆ, ಸೌಂದರ್ಯಾನುಭೂತಿ ಅಂತ ಹೇಳ್ತಾರೆ. ಭಗವಂತನ ಇದ್ಕೊಂಡು ದೇವಸ್ಥಾನದಲ್ಲಿ ಅನುಭವಿಸುವಾಗ ಆ ಅನುಭವಗಳನ್ನೆಲ್ಲ ಯಾರು ಬಾಯಲ್ಲಿ ಹೇಳ್ತಾರೆ? ಆಲಿಂಗನ ಸೌಖ್ಯವನ್ನು ಯಾರು ವರ್ಣನೆ ಮಾಡಿ ರುಕ್ಮಿಣಿ ಹೇಳ್ತಾರೆ, ಸತ್ಯಭಾಮ ಹೇಳ್ತಾರೆ, ಗೋಪಿಕಾಸ್ತ್ರೀಯ ಹೇಳ್ತಾರೆ, ಸೀತಾದೇವಿ ಹೇಳ್ತಾರೆ, ಹನುಮಂತ ಹೇಳ್ತಾನೆ. ಆ ಅನುಭವಕ್ಕೆ ಬಾಯಿಲ್ಲ, ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಹೃದಯ ಒಂದೇ ಇದೆ. ಆ ಭಾವನೆಯಲ್ಲಿ ಫುಲ್ಫಿಲ್ಮೆಂಟ್ ಆನಂದಾಮೃತ ಸಾಗರದಲ್ಲಿದ್ದವನಿಗೆ ಉಳಿದದ್ದೆಲ್ಲ ಮಿಥ್ಯೆಯಾಗಿ ಕಾಣುತ್ತದೆ. ಅದು ಒಂದೇ ಸತ್ಯ. ಇದನ್ನು ಹೇಳಿದ್ರು ಶಂಕರಾಚಾರ್ಯರು. ನಮಗೆ ಪೂರ್ಣ ಒಪ್ಪಿಗೆ ಉಂಟು. ಆದರೆ ಅದಕ್ಕೆ ಬಾಹ್ಯವಾದದ್ದನ್ನ ಇಲ್ಲ ಅನ್ನಬೇಡಿ. ಇದು ಒಂದು ರೀತಿಯ ಸತ್ಯ ಅಂತ ಒಪ್ಪಿಕೊಳ್ಳೋಣ. ಜಾಗೃತಿಯಿಂದಲೇ ಹೋಗಬೇಕು. ಜಾಗೃತನ್ನು ಬಿಟ್ಟರೆ ಸೋಪಾನದ ಕೆಳಗಿನ ಮೆಟ್ಟಿ ಬಿಟ್ಟು ಹೋಗ್ತದೆ. ಆದ್ದರಿಂದ ಅದು ಗಮ್ಯವಾಗಲಿ, ಇದು ಹೋಗತಕ್ಕ ಆರಂಭವಾಗಲಿ ಹೇಳ್ತೇವೆ. ನಾವು ಒಂದು ರೀತಿಯ ದ್ವೈತವನ್ನೇ ಹೇಳ್ತೇವೆ. ದ್ವೈತಿಗಳು ಇದನ್ನು ಹೇಳ್ತಾರೆ, ಭಗವಂತನ ಆನಂದವನ್ನೇ ಕುರಿತು ಹೇಳ್ತಾರೆ. ಪರಿಭಾಷೆಯಲ್ಲಿ ಅಪವರ್ತನ ಕ್ರಮದಲ್ಲಿ ವ್ಯತ್ಯಾಸ. ಅವತ್ತು ಹೇಳಿದ್ದೆಲ್ಲ ಟಿವಿಯಲ್ಲಿ 12:03, 7:56 ನೀವು ಅಪವರ್ತನ ಮಾಡುವಾಗ 4:24 ಅಂತೀರಿ, 12:24 ಅಂತಾನೆ, 2:12 ಅಂತಾನೆ, 11:01 ಅಂತಾನೆ. ಅಪವರ್ತನ ಮಾಡುವ ಕ್ರಮದಲ್ಲಿ ವ್ಯತ್ಯಾಸ ಹೊರತು ಭಗವಂತನ ಅನುಭೂತಿಯನ್ನ ಯಾರೂ ಇಲ್ಲ ಅಂತ ಹೇಳಿ, ಯಾವ ಆಚಾರ್ಯರು ಇಲ್ಲ ಅಂತ, ನಾಸ್ತಿಕರನ್ನು ಬಿಟ್ಟು ಯಾರೂ ಇಲ್ಲ ಅಂತ ಹೇಳಲಿಲ್ಲ. ಅವರವರ ಪರಿಭಾಷೆ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಈ ಜೀವನದಲ್ಲಿ ಬದುಕಿರುವಾಗ ನಾವು ಹೊಂದಬಹುದಾದ ಅತ್ಯಂತ ಶ್ರೇಷ್ಠವಾದ ಅನುಭವ ಅಂದ್ರೆ ಆ ಭಗವಂತನ ಅನುಭವ. ಅದು ಒಳಗೆ ಆಗ್ತದೆ, ಕಣ್ಣಿಗೆ ಆಗೋದಿಲ್ಲ. ಕಣ್ಣು ನೋಡಬಹುದು, ಕಣ್ಣು ನೋಡಬಹುದು, ನೋಡಿಯೂ ಆ ಸಂಕೃಷ್ಣ ಮೂರ್ತಿಯಲ್ಲಿ ಹೋಗಿ ಪ್ರವೇಶ ಮಾಡಿದ ಹೊರತು ನಿಮಗೆ ಅಡಚಣೆಗಳಾಗಿರುವ ಬೇರೆ ತೊಂದರೆಗಳ ಅನುಭವಗಳನ್ನು ಅವನು ನಿವಾರಿಸಿದ ಹೊರತು, ಸ್ಲೇಟ್ ಮೇಲೆ ಅಳಿಸಿದ ಹೊರತು, ಲಯ ಮಾಡಿದ ಹೊರತು, ಬಾಂಧವ್ಯವನ್ನು ಬಂಧವನ್ನು ಬಿಡಿಸಿದ ಹೊರತು, ಹೆಂಡತಿ ಮಕ್ಕಳು ಸಂಸಾರ ಮನೆಯ ಮಠ ಸೈತು ಆಸ್ತಿ ಪಾಸ್ತಿ ಈ ಮೋಹದ ಪಾಠವನ್ನು ಬಿಡಿಸಿದ ಹೊರತು ನಿಮಗೆ ಅವನ ಅನುಭವ ಬರೋದಿಲ್ಲ. ಅವನು ಮಾಡೋದೆಲ್ಲ ಒಳ್ಳೇದಕ್ಕೇ ಮಾಡ್ತಾನೆ. ಅದು ಸಂಕಷ್ಟ. ಅದಕ್ಕೆ ಸೆಳೆದಿರ್ತಾನೆ. ಸೆಳೆಯೋದಂದ್ರೆ ದುಃಖದಿಂದ ಸೆಳೀತಾನೆ, ಸಂಸಾರದಿಂದ ಸೆಳೀತಾನೆ, ದಿವ್ಯಾನಂದವನ್ನು ಅನುಗ್ರಹ ಮಾಡ್ತಾನೆ. ಆದ್ರಿಂದ ಅವನು ಲಯಕರ್ತ. ಅಲ್ಲಿ ಶಿವಾಂಶ ರುದ್ರಾಂಶ ಅಹಿರ್ಬುಧ್ಯ ದೇವತೆ ಅಂದರೆ ರುದ್ರದೇವ ಶಂಕರದೇವ ಪಾಂಚರಾತ್ರದಲ್ಲಿ ಆ ಸುದರ್ಶನವನ್ನು ಅರ್ಚನೆ ಮಾಡಿ ಸಿದ್ಧಿಯನ್ನು ಪಡೆದ. ಭಜದ ಹಿರ್ಬುಧ್ಯ ಲಕ್ಷಿತ ನೋಡಿ, ಅಲ್ಲಿ ಅಹಿರ್ಬುಧ್ಯ ಅಂದ್ರೆ ಶಿವ. ಇದು ಅಲ್ಲಲ್ಲಲ್ಲಲ್ಲಲ್ಲಿ ಮರ್ಮಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ವ್ಯೂಹ ಮೂರ್ತಿಗಳು ಕಣ್ಣಿ ಕಾಣಿಸಿದ್ರು ಒಳಗೇ ಇದ್ದಾರೆ. ದೇವರು ಮಾಡುವ ಕೆಲಸ ರಕ್ಷಣೆ, ಎಲ್ಲರ ಸೇರಿ ರಕ್ಷಣೆ. ಇದರಲ್ಲಿ ಆ ಸಂತೋಷ ಮೂರ್ತಿ ಮಾಡತಕ್ಕಂಥ ಅನುಭವದಲ್ಲಿ ಇತರರಿಗೆ ಪ್ರವೇಶ ಇಲ್ಲ. ಅವನೊಬ್ಬನು ಅವನುಂಟು ನಾವುಂಟು ತೆರೆ ಹಾಕಿಬಿಡ್ತಾರೆ ಅಲ್ಲಿ ಅರ್ಚಕರ ಅಲಂಕಾರ ಮಾಡೋ ಹಾಗೆ. ಸ್ವಪ್ನಾವಸ್ಥೆಯಲ್ಲಿ ನಾವು ಉಂಟು, ಪ್ರಪಂಚವೂ ಉಂಟು, ದೇವರೂ ಉಂಟು. ದೇವರು ಕಾಣಿಸೋದಿಲ್ಲ, ಪ್ರಪಂಚ ಕಾಣಿಸ್ತದೆ. ನಮಗೆ ಬೇಕಾಗಲಿ ಬೇಡವಾಗಲಿ ಸೂಕ್ತವಾದ ಆಶೆಗಳಿಗೆ ಅನುಗುಣವಾಗಿ ಕೆಲವು ಫಲಗಳನ್ನು ದೇವರ ತಲೆ ಕಟ್ಟುಬಿಡ್ತಾನೆ. ಮಗು ನಿದ್ದೆ ಮಾಡಲಿಲ್ಲ ಅಂದ್ರೆ ಗಿಲಿಕೆ ಆಟ ತೋರಿಸೋ ಹಾಗೆ, ಬಣ್ಣ ಬಣ್ಣದ ಬೆಲೂರುಗಳನ್ನು ಇಟ್ಟೋ ಹಾಗೆ. ಅಲ್ಲಿ ಜೀವಾತ್ಮನನ್ನ ಏಕೀಭವ ಮಾಡಿ ಒಂದಾಗಿ ಉಂಡೆಯನ್ನಾಗಿ ಇಟ್ಟು ಈ ಅನುಭವಗಳ ಮಧ್ಯದಲ್ಲೂ ತನ್ನನ್ನು ತಾನು ಮರೆಯದೇ ಇರುವಂತೆ ಪ್ರಿಸರ್ವಿಂಗ್ ದಿ ಸೆಲ್ಫ್ ಐಡೆಂಟಿಟಿ ಆಫ್ ಮ್ಯಾನ್, ಇದು ಭಗವಂತ ಮಾಡುವ ದೊಡ್ಡ ಉಪಕಾರ. ಸ್ವಪ್ನಾವಸ್ಥೆ ಅದಕ್ಕಿಂತ ಕಠಿಣ ವ್ಯಾಪಾರ ಜಾಗೃತ ಅವಸ್ಥೆ. ಎಲ್ಲೋ ಬಂದಿರ್ತೇವೆ, ಕೂತಿರ್ತೇವೆ, ಏನೋ ತಿಂತೇವೆ, ಏನೋ ಯಾರೋ ಏನೋ ಅಂತಾರೆ, ಕೋಪ ತಾಪ ಅನುಭವ ಇದಕ್ಕಿಂತ ಮೇಲ್ಪಟ್ಟದ್ದಿಲ್ಲ. ಹೀಗೆಲ್ಲ ನಾನಾ ರೀತಿಯಲ್ಲಿ ಭಿನ್ನವು ಮಿಶ್ರವು ಭಯಂಕರವೂ ಆದ ಅನುಭವಗಳಾಗ್ತವಲ್ಲ, ಇಷ್ಟು ಅನುಭವಗಳ ಮಧ್ಯೆ ಮನುಷ್ಯನಿಗೆ ಮರೆಯದೇ ಇರಬೇಕಾದದ್ದು ನಾನು ನಾನೇ ಎಂಬುವ ಸೆಲ್ಫ್ ಐಡೆಂಟಿಟಿ, ಅದನ್ನು ಹಿಡಿದಿರ್ತಾನೆ ಅನ್ನುವುದು.
ಅನಿರುದ್ಧ ಹೇಳಿದ್ರೆ ಮನುಷ್ಯ ಹುಚ್ಚಾಗ್ತಾರೆ. ಯಾರಿಗೆ ಅನಿರುದ್ಧನ ಕೃಪ ಇಲ್ಲ ಅವರೆಲ್ಲ ಹುಚ್ಚಾಸ್ಪತ್ರೆ ಹೋಗ್ತಾರೆ, ಡಿವೈಡೆಡ್ ಪರ್ಸನಾಲಿಟಿ. ಆದ್ದರಿಂದಲೇ ಈಗ ಹೇಳ್ತೇನೆ ಮತ್ತೆ ಮುಂದಿನ ವಿಷಯ. ಭಗವಂತನ ಕೇಶವಾದಿ ದ್ವಾದಶ ನಾಮಗಳ ರೂಪದ ಆ ವೈಭವವು, 24 ಮೂರ್ತಿಗಳ ರೂಪವು, 1008 ಮೂರ್ತಿಗಳ ರೂಪವು, ಅನಂತ ಅವತಾರಗಳ ರೂಪವು, 24 10 1000 ಆ ಅವತಾರಗಳೆಲ್ಲವೂ ಅನಿರುದ್ಧನಿಂದಲೇ ಬರುತ್ತವೆ. ವಿಭವ ಅವತಾರಗಳು ಅನಿರುದ್ಧನಲ್ಲಿಯೇ ಹೋಗಿ ಸೇರ್ತವೆ. ಅನಿರುದ್ಧ ಗ್ರೀನ್ ರೂಮ್ ಇದ್ದ ಹಾಗೆ ರಂಗಶಾಲೆಯಲ್ಲಿ ರಂಗಭೂಮಿಯಲ್ಲಿ ಸ್ಟೇಜ್ ಎಲ್ಲ ಸಿದ್ಧವಾಯಿತು, ನೀವೆಲ್ಲ ಕೂತಿದ್ದೀರಿ. ಶುಭ ಮಾತನೋದು ದಶಭ ನಿರ್ವರ್ತಯನ್ ಭೂಮಿಕಾಂ ರಂಗೇ ಧಾಮನಿ ಲಬ್ಧ ನಿರ್ಭರ ರಸೈ ಅಧ್ಯಕ್ಷಿತೋ ಭಾವುಕೈ. ಭಾವುಕರು ರಸಿಕರು ಎಲ್ಲ ಕೂತುಬಿಟ್ಟಿದ್ದಾರೆ ಸಭೆಯಲ್ಲಿ. ಆ ದೇವರು ನಮ್ಗೆ ಒಳ್ಳೇದು ಮಾಡಲಿ, ಇನ್ನು ಕರ್ತನ್ ತೆಗೆದಿಲ್ಲ. ಸೂತ್ರಧಾರ ನಟಿ ಮೊದಲು ಬರ್ತಾರೆ. ಆರ್ಯ ವಿಶ್ರಾಮಿ ವಿಜ್ಞಾಪಯಾಮಿ ಇವತ್ತೇ ನಾಟಕ ತೋರಿಸೋಣ. ಸ್ವಾಮಿ ಮತ್ಸ್ಯಾವತಾರವನ್ನು ನೋಡಬೇಕು. ಯದ್ಭಾವೇಶು ಪೃಥಗ್ವಿದೇಶು ಅನುಗುಣಾನ್ ಭಾವಾನ್ ಸ್ವಯಂ ವಿಭ್ರತಿ. ಭಗವಂತನ ನಾನಾ ರೂಪಗಳಲ್ಲಿ ಅವನವನ ಉದ್ದೇಶಕ್ಕೆ ಅನುಗುಣವಾದಂತಹ ರೂಪವನ್ನು ತಾನೂ ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಸೂತ್ರಧಾರಿಣಿಯಾಗಿ ಆ ಭಗವಂತನ ಜೊತೆಯಲ್ಲಿ ವಿಹಾರ ಮಾಡ್ತಾಳಲ್ಲ ಆ ದೇವಿ. ಆ ದೇವ ಮತ್ತು ಈ ದೇವಿ ಇವರಿಬ್ಬರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವೋನಃ ಶುಭ ಮಹತನೋದು ದಶಭ. 10 ಅವತಾರಗಳಲ್ಲಿ ಮಂಗಳವನ್ನುಂಟು ಮಾಡಲಿ ಭಗವಂತ. ಆದ್ದರಿಂದ ಗ್ರೀನ್ ರೂಮ್ನಿಂದ ಮೊದಲು ಬಂತು, ನೀವು ಕೈಕೊಳ್ತೀರಿ. ಮತ್ತೆ ಅವತಾರ ಬಂತು, ಇನ್ನೊಬ್ರು ಹೇಳ್ತಾರೆ ಕೂರ್ಮ ಅವತಾರ ಬಂತು. ನೀವೆದ್ದೆ ಹೋಗೋದಿಲ್ಲ, ಅವತಾರ ನೋಡ್ತಾನೇ ಕೂತಿರ್ತೀರಿ. ಈ ಅವತಾರಗಳು ಮೊದಲನೇದು ಯಾವುದು ವಿಜ್ಞಾಪನೆ ಮಾಡ್ತೇನೆ. ಮತ್ತೊಮ್ಮೆದು ಹೈಗ್ರೀವ ಅವತಾರ, ಆಮೇಲೆ ಹಂಸಾವತಾರ, ಆಮೇಲೆ ಮತ್ಸ್ಯ ಅವತಾರ. ಅವತಾರ ಇಷ್ಟೇ ಹೊತ್ತಿರಬೇಕು ಅಂತಿಲ್ಲ ರಂಗಭೂಮಿಯಲ್ಲಿ. ಆ ಪ್ರಯೋಜನ ಸಿದ್ಧಿ ಆದ್ರೆ ಸಾಕು, ಸಿದ್ಧಿ ಆದ ಕೂಡಲೇ ಭಗವಂತ ಅಂತರ್ಧಾನ ಆಗಬೇಕು. ತೆರೆ ಹಾಕಿಬಿಡ್ತಾರೆ, ಮತ್ತೆ ಗ್ರೀನ್ ರೂಮ್ ಹೋಗ್ತಾನೆ, ಬಣ್ಣ ಬದಲಾಯಿಸ್ಕೊಳ್ತಾನೆ, ಇನ್ನೊಂದು ವೇಷ ಹಾಕೊಳ್ತಾನೆ, ರೆಡಿ ಅಂತ ಕೇಳ್ತಾನೆ ಅಮ್ಮನವರಿಗೆ. ಅದು ಬಂದಲ್ಲ ರಾಘವತ್ವೇ ಭಗವದ್ಗೀತ ರುಕ್ಮಿಣಿ ಕೃಷ್ಣ ಜನ್ಮಣಿ ಅನ್ನೇ ಎಷ್ಟೊಬ್ಬಿಟ್ಟ ಅವತಾರೇಶು ವಿಷ್ಣು ಶ್ರೀ ಅನಪಾಯಿ. ಅವನನ್ನು ಬಿಟ್ಟಿಲ್ಲದೇ ರೂಪ. ಅಯ್ಯೋ ಪರಶುರಾಮ ಅವತಾರ ಮಾಡಬೇಕಲ್ಲ, ನಾನು ಬ್ರಹ್ಮಚಾರಿ, ನೀವು ಬರೋ ಹಾಗಿಲ್ಲಲ್ಲ, ಎಪ್ಪಡಿ ಮುಡಿಯೋ ನನ್ನ ಒಮ್ಮೆ ಬಿಟ್ಟು ಎಪ್ಪಡಿ ಬರೋ ಮುಡಿಯೋ, ನಿಮ್ಮನ್ನು ಬಿಟ್ಟು ಹಾಗಿರ್ತೇನೆ ನಾನು. ಹಾಗಿದ್ದೊಂದು ಕೆಲಸ ಮಾಡು, ನನ್ನ ಪಾದಸ್ಪರ್ಶ ಸರ್ವದಾ ಇರುವಂತೆ ನೀನು ಭೂಮಿ ರೂಪದಲ್ಲಿರು. ಪರಶುರಾಮ ಅವತಾರದಲ್ಲಿ ಭೂಮಿ, ವಾಮನ ಅವತಾರದಲ್ಲಿ ಎದೆಯಲ್ಲೇ ಕೂತ್ಕೊಂಡಿದ್ದಾಳೆ, ಅವಳಿಗೆ ತುಂಬಾ ಉಸಿರು ಕಟ್ಟುವ ಅವತಾರ ಎಲ್ಲ ಬರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಉಪೇಂದ್ರ ವಾಮನ ಪ್ರಾಂಶು ಅತೀಂದ್ರ ಕಡೆ ಉಪೇಂದ್ರ ಹಾಗೂ ಅತೀಂದ್ರ ಅಂತ ನಾನು ತಗೊಳ್ತೇನೆ. ವಾಮನಾವತಾರ ಸಾಧ್ಯ ಆದರೆ ಕೂರ್ಮಾವತಾರ ಎಲ್ಲ ಒಟ್ಟಿಗೆ ಬರುವಂತಹದ್ದು. ನಾಳೆ ಆಂಡ ದೇವಿಯ ತಿರುನಕ್ಷತ್ರ ಬೇರೆ, ತಿರುವಾಡಿಪುರಂ ಲಕ್ಷ್ಮೀಧರಾವತಾರ ಸಮುದ್ರ ವಸನ ಮಾಡಿ ಸ್ವಾಮಿ ಲಕ್ಷ್ಮಿಯನ್ನು ಎದೆಯಲ್ಲಿ ಹೇಗೆ ಧರಿಸಿದ ಆ ವೈಭವವನ್ನು ನಾಳೆ ಇಟ್ಕೊಳ್ತೇನೆ. ಮೊದಲ ದಿವಸ ಹೇಳಬೇಕಾಗಿತ್ತು, ಅವಕಾಶವಾಗಲಿಲ್ಲ, ನಾಳೆಗೆ ಇಟ್ಕೊಳ್ತೇನೆ. ವಾಮನಾವತಾರ ವೈಭವ ಮೋಹಿನಿ ತಿರುಕೋಲಂ 10-15 ಶ್ರೀನಾಮ ಮೋಹಿನಿ ಅವತಾರವನ್ನು ಕುರಿತು ವರ್ಣನೆ ಮಾಡ್ತಾರೆ. ಆದ್ದರಿಂದ ಇವೆಲ್ಲದರಲ್ಲಿ ಪರಮಾತ್ಮನ ರೂಪ ಲಾವಣ್ಯ ವೈಭವ ಭಕ್ತರನ್ನು ಅವರು ಕಾಪಾಡತಕ್ಕಂತಹ ವಿಚಕ್ಷಣತೆ, ಒಬ್ಬರನ್ನು ಕಾಪಾಡಿದಾಗ ಇನ್ನೊಬ್ಬರನ್ನು ಕಾಪಾಡೋದಿಲ್ಲ, ಇದನ್ನೆಲ್ಲ ನಾವು ಅನುಭವಿಸಬೇಕು. ಆದ್ದರಿಂದ ಈ ವ್ಯೂಹ ಮೂರ್ತಿಗಳನ್ನು ನೀವು ದಯವಿಟ್ಟು ಸರ್ವದಾ ಸ್ಮರಣೆ ಮಾಡಿ. ಇದರಿಂದ ಸದ್ಯದಲ್ಲಿ ಬರುವ ಫಲ ಕೆಟ್ಟ ಸ್ವಪ್ನಗಳು ತರ್ತವೆ, ಸ್ವಪ್ನದಂತೆ ಕಾಡುವ ಕೆಟ್ಟ ಅನುಭವಗಳು ಬಿಟ್ಟು ಹೋಗ್ತವೆ. ಎಲ್ಲರೂ ಬಯಸುವಂತಹ ಭಗವಂತನ ದಿವ್ಯಾನುಭೂತಿ ಬೇಕಂದವರಿಗೆ ದೊರೆತರೆ, ಇನ್ನೂ ಬೇಡ ಅಂದವರಿಗೆ ರುಚಿ ರೂಪದಲ್ಲಿ ಯಾವುದೋ ಸಿಕ್ಕುವುದಕ್ಕೆ ಆರಂಭ ಮಾಡುತ್ತೆ. ಅದು ರುಚಿ ಸಿಕ್ಕಿದ್ರೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ, ನಾನು ಇಷ್ಟು ಹೊತ್ತು ಯಾಕೆ ಬೇರೆದಕ್ಕೆ ನಾನು ಆಸೆ ಪಡ್ತಿದ್ದೆ ಅನ್ನೋ ವ್ಯತ್ಯಾಸ ಗೊತ್ತಾಗುತ್ತೆ. ಅದನ್ನ ಸಂಕಷ್ಟ ಮೂರ್ತಿ ಗೀತೆಯಲ್ಲಿ ಭಗವಂತ ಒಂದು ಕಡೆ ನಾವು ಸಂಕಷ್ಟ ಅಂತ ಬಾಯಿಬಿಟ್ಟು ಹೇಳಿಲ್ಲ. ಭಕ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನೀನೇನು ನೆನಪಿಟ್ಕೊಳ್ಬೇಕು ಆ ನೆನಪಿರುವುದು, ನೀನೇನು ಮರೆಯಬೇಕು ಆ ಮರೆಯುವಂತೆ ಮಾಡುವುದು. ನಾನು ಮಾಡ್ತೇನೆ ಕಾಣುವ ಅರ್ಜುನ, ನಿನ್ನಿಷ್ಟದಂತೆ ನೀನು ಮರೀತೀಯ. ವಿ ಕಾಂಟ್ ಈವನ್ ಫರ್ಗೆಟ್ ಥಿಂಗ್ಸ್ ಅಟ್ ಅವರ್ ವಿಲ್, ಸಿ ಹೌ ಹೆಲ್ಪ್ಲೆಸ್. ನಮ್ಗೆ ಬೇಕಾದ್ದನ್ನು ಮರೀಬೇಕು ಅಂತ ಪ್ರಯತ್ನ ಮಾಡ್ತೇವೆ, ಆಗುತ್ತೆ ನಿಮ್ಗೆ ಹೇಳಿ ನೋಡಿ. ಯಾವತ್ತೋ ಯಾರೋ ಸತ್ತು ಹೋಗಿದ್ದ ಅನುಭವ, ನಾಯಿ ಬಂದಾಗ ಕಟ್ಟಿಸ್ಕೊಂಡು ಬರುತ್ತೆ ನಿಮ್ಮನ್ನ ಆ ಅನುಭವ, ದುಃಖ ಉಮ್ಮಳಿಸಿ ಉಮ್ಮಳಿಸಿ ಬರ್ತದೆ. ಕಂದ ಅಳಬೇಡ ಅಂತ ತಾಯಿ ಸಮಾಧಾನ ಮಾಡುವಂತೆ ಅವನು ಸಮಾಧಾನ ಮಾಡ್ತಾನೆ, ಇನ್ನೊಂದೇನೋ ತೋರಿಸ್ಬಿಡ್ತಾನೆ, ಮರೆತು ಬಿಡ್ತಾನೆ. ಸಂಕಷ್ಟ ಮಾಡುವ ಉಪಕಾರ
ಇಲ್ಲ ನನಗೆ ಆಸೆನೇ ಬೇಕು ಅದು ತೋರಿಸ್ತೇನೆಪ್ಪ ಶಾಶ್ವತ ಗಿರಿಕೆ ಇದ್ದ ಹಾಗೆ ಪ್ರಜ್ಞೆ ಮಾಡಿ ತೋರಿಸ್ತಾನೆ. ಎಚ್ಚರ ಅವಸ್ಥೆಯಲ್ಲಿ ಇಲ್ಲಿ ಹೋಗು, ಚೆನ್ನಾಗಿದೆ ನೋಡು, ನರಸಿಂಹ ದೇವಸ್ಥಾನಕ್ಕೆ ಹೋಗು, ವಿಷ್ಣು ದೇವಸ್ಥಾನಕ್ಕೆ ಹೋಗು, ಬದ್ರಯಾತ್ರೆ ಮಾಡು, ಭಕ್ತರನ್ನು ನೋಡು, ಭಾಗವತ ಕೇಳು, ವಿಷ್ಣು ಸಹಸ್ರನಾಮ ಕೇಳು, ಈ ಅನುಭವಗಳನ್ನೆಲ್ಲ ಕೊಟ್ಟು ಪುಷ್ಟಿ ಮಾಡ್ತಾನೆ. ನಮಗೆ ಅನಿರುದ್ಧನನ್ನು ಬಿಟ್ಟು ಜಾಗೃತ ಅವಸ್ಥೆಯಲ್ಲಿ ಕೆಲಸವೇ ಇಲ್ಲ. ಅದನ್ನು ಮುಂದೆ ಇನ್ನಷ್ಟು ವಿವರಿಸೋಣ. ಈಗ ನಿನ್ನೆ ಹೇಳಿದ ಈ 1 to 122 ಶ್ರೀನಾಮಗಳವರೆಗೆ ಈ ಸಂಖ್ಯೆಗಳ ಬಗ್ಗೆ ತಲೆ ಕೆಡ್ಕೊಳ್ಳೋಕೆ ಹೋಗಬೇಡಿ. ನಂಬರ್ಸ್ ಹೇಳ್ತಾ ಕೂತ್ರೆ ಉಳಿದಿದ್ದು ಮರ್ತೋಗುತ್ತೆ. ಭಗವಂತನ ಪರಾಕಲತ್ವವನ್ನು ಕುರಿತು ವರ್ಣಿಸುವ ಪ್ರಸಂಗದಲ್ಲಿ ಪರ ಅಂದ್ರೆ ಎಲ್ಲಕ್ಕಿಂತ ಮೇಲ್ಪಟ್ಟವನು, ಆ ಪರಾತ್ಪರತ್ವ ದೊಡ್ಡದು ಅಂತ ಹೇಳ್ಕೊಳ್ಳೋಕ್ಕಿಂತ ದೊಡ್ಡದಾದದ್ದೆಂಥದ್ದು ಅಂತ ಹೇಳೋದ್ರಲ್ಲಿ ಆ ಜಗತ್ತಿಗೆ ಅವನು ಮಾಡಿರ್ತಕ್ಕ ಉಪಕಾರಗಳಲ್ಲಿ ಅವನ ಪೂರ್ಣತ್ವ ಗುಣವನ್ನು ಸರ್ವವ್ಯಾಪಕತ್ವ ಗುಣವನ್ನು ಅನುಭವಿಸಿದ್ರು. ಅದು ವಿಶ್ವಂ ವಿಷ್ಣು ಎಲ್ಲ ಕಡೆ ಇದ್ದಾನೆ. ಭಗವಂತ ಅಪೂರ್ಣನಾಗಿದ್ರೆ ನಮಗೂ ಪ್ರಯೋಜನವಿಲ್ಲ, ಅವನಿಗೂ ಪ್ರಯೋಜನವಿಲ್ಲ. ಅವನು ಪೂರ್ಣನಾಗಿದ್ದಾನೆ ಅಂದರೆ ಎಲ್ಲರಿಗೂ ದೊರಕ್ತಾನೆ. ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಮಾತ್ರವಲ್ಲ, ಎಲ್ಲೆಲ್ಲೂ ಎಂದೆಂದೂ ದೇಶ ಕಾಲ ವ್ಯವಸ್ಥೆಗಳ ವ್ಯತ್ಯಾಸ ಇಲ್ಲದಂತೆ ಸರ್ವಾವಸ್ಥೆಗಳಲ್ಲಿಯೂ ಮನುಷ್ಯರನ್ನ ಜಾಗ್ರತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿಯೂ ಸುಷುಪ್ತಿಗೆ ಮೀರಿದ ತುರಿಯ ಅವಸ್ಥೆಯಲ್ಲಿಯೂ ಅದು ಹೇಳಿಲ್ಲ ಆಗಲೇ. ಸುಷುಪ್ತಿ ಅನ್ನೋದು ಈ ಶರೀರದಲ್ಲಿ ಹೇಳ್ಕೊಳ್ಬಹುದಾದಂತಹ ದೊಡ್ಡ ಅನುಭವ. ಅದಕ್ಕೇನು ತೊಂದರೆ ಅಂದರೆ ಲಿಮಿಟೆಡ್, ಅದು ಗಾಢ ನಿದ್ರೆ ಇದ್ದು ಎಚ್ಚರ ಆಗಿಬಿಡುತ್ತೆ. ಯಾರಾದ್ರೂ ಎದ್ದಿಸ್ಬಿಡ್ತಾರೆ, ನಿಮಗೂ ಭಗವಂತ ಅನುಭವ ಆಗ್ತಿದೆ ಅಂತ ಅವ್ರಿಗೇನು ಗೊತ್ತು? ಹೊತ್ತಾಯ್ತು ಹೇಳಿ ಇಂತಾರೆ, ಅಲಾರಂ ಇಡ್ತಾರೆ, ಯಾರೋ ಗಲಾಟೆ ಮಾಡ್ತಾರೆ, ಸ್ವೀಟ್ ವೆಂಡರ್ ಬೀದಲ್ ಬದನೆಕಾಯಿ ಬರೋರು ಗಲಾಟೆ ಮಾಡ್ತಾರೆ, ಭಂಗ ಆಗುತ್ತೆ. ಬೆಂಗಳೂರು ಅಂತ ಕೇಳುವುದೇ ಬೇಡ. ದಟ್ ಇಸ್ ಐ ಡೋಂಟ್ ಲೈಕ್ ಬ್ಯಾಂಗ್ಳೂರ್. ಅನುಭವಕ್ಕೆ ಭಂಗಕಾರಕ ಈ 28 ಉಪದ್ರವಗಳು ಹೊಗೆ ಅದು ಇದು ವಾಸನೆ. ಭಗವಂತನ ಅನುಭವಕ್ಕಿದು ಅಷ್ಟು ಪ್ರಶಸ್ತವಾದ ಜಾಗಾತ ಅನಿಸೋದಿಲ್ಲ. ಇಲ್ಲ ಇದ್ದವ್ರು ನಾನು ಬೇಜಾರು ಮಾಡ್ತಿಲ್ಲ, ಬೇರೆ ಕಡೆ ಇದ್ದು ನೋಡಿದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಅದರಿಂದ ಅತಿ ಕಂಡರೆ ಆ ಸಂಕಷ್ಟಮೂರ್ತಿ ಈ ಜಾಗೃತ ವ್ಯವಸ್ಥೆಯಲ್ಲಿ ಅನಂತ ಮೂರ್ತಿಯ ಉದ್ಧಾರ ಒಂದೊಂದು ನಮ್ಮನ್ನು ಕರೆದ ಅವನು ಪೂರ್ಣನಾಗಿಲ್ಲದೆ ಇದ್ರೆ ಈ ಅವಸ್ಥಾತ್ರಯ ಮಾತ್ರವಲ್ಲದೆ 3 ಅವಸ್ಥೆಯನ್ನು ಮೀರಿದ ತುರಿಯ ಅವಸ್ಥೆ, ಶರೀರವನ್ನು ಬಿಟ್ಟು ಹೋದ ಮೇಲೆ ಒಂದು ಅವಸ್ಥೆ ಬರ್ತದೆ. ಈ ಪ್ರಾಕೃತ ಶರೀರವನ್ನು ಬಿಟ್ಟ ಮೇಲೆ ಬರುವುದು ಒಂದು ಅವಸ್ಥೆ ಇದೆ. ಆ ಅವಸ್ಥೆಯಲ್ಲಿ ಇಲ್ಲಿ ಬಿಟ್ಟು ಹೋಗು, ಲೋಕ ಬಿಟ್ಟು ಹೋದು, ವೈಕುಂಠ ಬಾಕಿ ಆಗಲಿಲ್ಲ. ಅಲ್ಲಿ ತನಕ ಅಲ್ಲಿಯೂ ಅವನು ಇರ್ತಾನೆ ಜೊತೆಯಲ್ಲಿ. ತುರಿಯ ಕೀಟ ಅಂತ ಒಂದು ಹೇಳ್ತಾರೆ. ಈ ಶರೀರದ ವಾಸನೆಯನ್ನು 3 ಸಮೇತವಾಗಿ ಗಳಿಸಿ ವಿರಜಾರ್ಜಿಯಲ್ಲಿ ವಿಸರ್ಜನೆ ಮಾಡಿ ಅವನ ಪೂರ್ಣ ಅನುಭವಕ್ಕೆ ಬೇಕಾದ ಅನುಕೂಲವಾದ ದಿವ್ಯ ಶರೀರವನ್ನು ಭಗವಂತ ಏನು ಕೊಡ್ತಾನೆ, ಅದರಿಂದ ಪರಿಪೂರ್ಣ ಬ್ರಹ್ಮಾನುಭವ. ವೇದಾಂಗೇಶಿಗರು ಪರಿಪೂರ್ಣ ಬ್ರಹ್ಮಾನುಭವ ಅಧಿಕಾರ ಅಂತ ಒಂದು ಅಧ್ಯಾಯವನ್ನೇ ಬರೆದಿದ್ದಾರೆ ರಹಸ್ಯತೆ ಸಾರದಲ್ಲಿ. ಅದು ಈ ಶರೀರದಲ್ಲಿ ಸಾಧ್ಯವಿಲ್ಲ. ಅದರಲ್ಲಿ ಎಲ್ಲ ಅವಸ್ಥೆಗಳಿಗೆ ಮೇಲ್ಪಟ್ಟು ಎಲ್ಲ ಅವಸ್ಥೆಗಳ ಒಳಗಡೆಯೂ ನಮ್ಮನ್ನು ರಕ್ಷಿಸುವ ಭಗವಂತ ಪರಿಪೂರ್ಣನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ, ದೇಶಕಾಲ ವಿಚ್ಛಿತಿ ಅವನಿಗಿಲ್ಲ. ಈ 2 ಬಹಳ ದೊಡ್ಡ ಉಪಕಾರಗಳನ್ನು 2 ಗುಣಗಳ ಮೂಲಕ ಮಾಡಿದ್ದಾನೆ ಭಗವಂತ. ಗುಣವೇರಿಯಲ್ಲ, ಭಗವಂತ ವೇರಿಯಲ್ಲ, ಆ ಗುಣವೇ ಸಾಕು ನಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ವಿಶ್ವಂ ವಿಷ್ಣು ವಷಟ್ಕಾರ. ಆ ಭಗವದ್ ಅನುಭವಕ್ಕೆ ವಿಘ್ನರೂಪವೆಲ್ಲವನ್ನ ತಾನೇ ನಿವಾರಣೆಯನ್ನು ಮಾಡ್ತಾನೆ. ಭೂತ ಭವ್ಯ ಭವತ್ 3 ಕಾಲಗಳಲ್ಲಿರೋ ಎಲ್ಲ ವಸ್ತುಗಳಿಗೆ ಅವನು ಒಡೆಯ, ಅವನ ಶಕ್ತಿಯನ್ನು ಮೀರಿ ಯಾರು ಮುಡಿಯೋಕ್ಕಾಗೋದಿಲ್ಲ ಅಂತ ಈ 4 ಮೊದಲು ಶ್ರೀನಾಮಗಳಲ್ಲಿ ಪರಾತ್ಪರತ್ವವನ್ನು ಹೇಳಿ ಅದಕ್ಕನುಗುಣವಾದ ಗುಣಗಳನ್ನೆಲ್ಲ 122 ಶ್ರೀನಾಮ ತನಕ ಏನು ಹೇಳ್ತಾರೆ ಅದರ ಮಧ್ಯದಲ್ಲಿ ನರಸಿಂಹಾವತಾರ ಬರ್ತದೆ. ಒಂದು ಕಡೆ ನರಸಿಂಹ ಬಗು ಶ್ರೀಮಾನ್ ಕೇಶವ ಪುರುಷೋತ್ತಮ, ಇದು ಒಂದು ಕಡೆ. ನರಸಿಂಹ ಬಗು ಶ್ರೀಮಾನ್ ಕೇಶವ ಪುರುಷೋತ್ತಮ 4 ಶ್ರೀನಾಮಗಳು. ನರಸಿಂಹಾವತಾರ ಅವರು ತುಂಬಾ ಇಷ್ಟ ನರಸಿಂಹರಿಗೆ. ಅದಕ್ಕೆ ಮೇಲೆ ಇನ್ನೊಂದು ಕಡೆ ಬರುತ್ತೆ, ಎಲ್ಲಿ 179, 180 ಮುಂತಾದ ಶ್ರೀರಾಮಗಳಲ್ಲಿ ನೋಡಿ. ನರಸಿಂಹ ಒಬ್ಬ ಶ್ರೀಮಾನ್ ಹೇಳಿ ಅನಿರ್ದೇಶ ಒಬ್ಬ ಶ್ರೀಮಾನ್ ಅಗ್ರಣೀಯ ಗ್ರಾಮಣಿ ಶ್ರೀಮಾನ್ ನೋಡಿ. 3 ಕಡೆ ಶ್ರೀಮತ್ ಶಬ್ದ ಹಾಕಿದೆ. 3 ಕಡೆಯೂ ಶ್ರೀಮತ್ ಶಬ್ದ ಹಾಕಿದ್ರೆ ಒಂದೊಂದಕ್ಕೊಂದೊಂದು ಅರ್ಥವನ್ನು ನಾವು ಅನುಭವಿಸಬೇಕು. ಅಮೃತ್ಯು ಸರ್ವದಸಿಂಹ ಅದು ಇನ್ನೊಂದು ಕಡೆ ಅದನ್ನು ವರ್ಣನೆ ಮಾಡ್ತಾರೆ. ಒಟ್ಟು ಸುಮಾರು 40 ಶ್ರೀನಾಮಗಳಲ್ಲಿ ನರಸಿಂಹಾವತಾರದ ಅನುಭವ. ಅದು ಭೀಷ್ಮನ ತಲೆ ಹೋದ ಹಾಗೆ ನೆನಪಿನ ಚಿತ್ರಶಾಲೆ ಹಾಗೆ ಅನುಭವಿಸಿದ್ನೋ, ಈ ಕ್ರಮದಲ್ಲಿ ವೇದವ್ಯಾಸ ಜೋಡಿಸಿಕೊಟ್ರೋ,
ಅವರು ವೇದವ್ಯಾಸರು ಜೋಡಿಸಿಕೊಟ್ಟ ಕ್ರಮದಲ್ಲಿ ಅರ್ಥವಿದೆ. ಈ ಕ್ರಮವನ್ನು ಪತ್ತೆ ಮಾಡಿ ಇದು ಇಲ್ಲೇ ಯಾತಕ್ಕೆ ಬಂತು ಅಂತ ನೀವು ಪುಸ್ತಕ ಬರೀರಿ ಅಂತ ಬೇಂದ್ರೆಯವರು ಬದುಕಿರುವಾಗ 61ನೇ ಇಸವಿಯಿಂದ ನಾನು ಪ್ರಾಣ ತೆಗೆದರು. ಅದನ್ನು ಇದುವರೆಗೂ ಪೂರ್ತಿ ಬರೆದು ಪೂರೈಸುವುದು ನನ್ನ ಕೈಯಿಂದ ಆಗಿಲ್ಲ. ಪದೇ ಪದೇ ಕೇಳುವರು, ಒಂದು ಶ್ರೀನಾಮ ಪಕ್ಕ ಪಕ್ಕದಲ್ಲೇ ಬರ್ತದೆ, ಎರಡು ಕಡೆ ಗೊತ್ತೇ ನಿಮಗೆ? ಯಾರು ಹೇಳ್ತೀರಾ? ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಶ್ರೀನಾಮಗಳು ಎರಡು ಕಡೆ ಮೂರು ಕಡೆ ಬರೋ ಸರಿ, ಒಂದೇ ಶ್ರೀನಾಮ ಎರಡು ಕಡೆ ಪಕ್ಕ ಪಕ್ಕದಲ್ಲೇ ಬರುತ್ತೆ. ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ವಸು ವಸುಮನಾಹವಿಹಿ. ಒಂದು ಶ್ಲೋಕದಲ್ಲಿ ವಸುಪ್ರದ ಅಂತ ಮುಗಿಯುತ್ತೆ, ಮತ್ತೊಂದು ಕಡೆ ವಸುಪ್ರದ ಅಂತ ಆರಂಭವಾಗುತ್ತೆ. ಅಯ್ಯ ದಯವಿಟ್ಟು ಅರ್ಥವನ್ನು ಹೇಳಿಯ. ನಾನು ತೀರ್ಸಿದೆ ಪರಾಶರ ಭಟ್ರು ಒಂದು ರೀತಿಯಲ್ಲಿ ಅರ್ಥವನ್ನು ಹೇಳಿದ್ದಾರೆ. ಆದರೆ ಇದೆಲ್ಲ ಅನುಭವಕ್ಕೆ ವೇದ್ಯವಾದದ್ದು, ಬಾಯಲ್ಲಿ ಹೇಳೋದು ಪುಸ್ತಕದಲ್ಲಿ ಬರೆಯೋದು ಆಗೋದಿಲ್ಲ. ಉಪಾಸನ ವೇದ್ಯಗಳು ಬೇರೆ ಇದಕ್ಕೆಲ್ಲ ಅಂಕಿ ಇದೆ, ಸಂಖ್ಯೆ ಇದೆ. ಈ 1000 ಗಂಟಲ್ಲಿ ಇದಕ್ಕೆ ಇದೇ ಕ್ರಮದಲ್ಲಿ ಬರ್ತಾ ಇರುವ ಈ ನಂಬರ್ಸ್ನೆಲ್ಲ ಟೋಟಾಲಿಟಿ ಮಾಡಿದರೆ ಇನ್ಯಾವುದೋ ಉಪನಿಷತ್ತಿನ ಸಿದ್ಧಾಂತಕ್ಕೆ ಹೋಗುತ್ತೆ ಅಂತ ನಮಗೆ ಅರ್ಥವಾಗಬೇಕಂತ ಏನೇನೋ ಹೇಳ್ತಿದ್ರು ಅವರು ಮಹಾಯೋಗಿಗಳು ಬೇಂದ್ರೆ. ಅದರಿಂದ ಇಲ್ಲಿ ಈ ನಾರಸಿಂಹ ವಪುಹು ಶ್ರೀಮಾನ್ ಅಮೃತ್ಯು ಸರ್ವದಶ್ರೀ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ ಅಜಃ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹ. ಇಲ್ಲಿ 15 ಶ್ರೀರಾಮ ಆಯಿತು, ಇನ್ನೂ ಬೇರೆ ಬೇರೆ ಕಡೆ ಬರುತ್ತೆ. ಎಲ್ಲ ಗುಣಗಳನ್ನು ಇಡೀ ಸಹಸ್ರನಾಮವನ್ನು ನರಸಿಂಹಾವತಾರ ಪರವಾಗಿ ಅನುಭವಿಸಬಹುದು. ಶಕ್ತಿ ಇದ್ರೆ ಇಡೀ ಸಹಸ್ರನಾಮವನ್ನು ಕೃಷ್ಣಾವತಾರ ಪರವಾಗಿ ಅನುಭವಿಸಬಹುದು. ನಿಮ್ಮ ಮನಸ್ಸು ಎಷ್ಟು ಹದವಾಗಿದೆಯೋ, ಭಗವಂತನ ಯಾವ ಮೂರ್ತಿಯಲ್ಲಿ ನೆಲೆ ನಿಂತುಕೊಂಡಿದೆಯೋ ಆ ರೂಪದಲ್ಲಿ ಅನುಭವಿಸಿ ಅನುಭವಿಸಿ ಇನ್ನೊಬ್ಬರಿಗೆ ಹೇಳೋಕೆ ಬರೋದಿಲ್ಲ ಬಾಯಲ್ಲಿ, ಅದು ನಿಮ್ಮ ನಿಮಗೆ ಬಿಟ್ಟ ವಿಷಯ. ಈಗ ನಾರಸಿಂಹ ವಪುಹು ಶ್ರೀಮಾನ್ ಶ್ರೀಮದ್ ಭಾಗವತಕ್ಕೆ ಹೋಗಬೇಕು. ಇಲ್ಲಿ ಪ್ರಶ್ನೆ ಏನು, ಶಬ್ದ ಪ್ರಯೋಗ ನೋಡಿ. ನರ ಮತ್ತು ಸಿಂಹ ಎರಡೂ ಸಾಕ್ಷಾತ್ತಾಗಿಯೇ ಕಲೆತು ಭಗವಂತ ನರಸಿಂಹನಾದನು, ಅಥವಾ ಸುಮ್ಮನೆ ನರಸಿಂಹನ ರೂಪವನ್ನು ತೋರಿಸಿದನು? ಇದು ರೂಪವೋ ಇದು ಸ್ವರೂಪವೋ ಏನು ಅಂತ ಹೇಳಬೇಕು ನೀವು? ನಾರಸಿಂಹ ಗೋಪು ಹೂ ರೂಪ ಅಂದ್ಬಿಟ್ರು, ಮುಖವಾಡ ಹಾಕಿದ ಹಾಗೆ. ಅದು ಹೇಗ್ರಿ ಅಂತ ಕೇಳಿದ್ರೆ, ಕೆಳಗೆ ನೋಡಿದ್ರೆ ಮನುಷ್ಯ, ಮೇಲೆ ನೋಡಿದ್ರೆ ಸಿಂಹ. ಇಂಥದ್ದೊಂದು ಸಹಜವಾದ ವಸ್ತು ಬ್ರಹ್ಮ ಸೃಷ್ಟಿಯಲ್ಲಿ ಎಲ್ಲರೂ ಇದೆಯೇ? ಬ್ರಹ್ಮ ನಿರ್ಮಾಣ ಮಾಡಿದ ವಸ್ತುಗಳಲ್ಲಿ ನರಸಿಂಹ ಅಂತ ಒಂದು ವಸ್ತುವನ್ನು ಮಾಡಿದ್ಮೇಲೆ ಆದರೂ ಇಲ್ಲ. ಇದರಲ್ಲಿ ಏನಿದೆ ಸ್ವಾರಸ್ಯ ಅಂತ ಕೇಳಿದ್ರೆ, ಸ್ವಭಕ್ತ ಅಂತರಾಯ ನಿವಾರಣಮಿತಿ ಪ್ರದರ್ಶಯತಿ ನಾರಸಿಂಹ ಬಹು ಇತಿ. ಭಾಷ್ಯದಲ್ಲಿ ಬರೆದ್ರು ಪರತ್ವ ಪ್ರಸಂಗದಲ್ಲಿ ಯಾತಕ್ಕೆ ಬಂತು ನರಸಿಂಹ ಅವತಾರ? ದಶಾವತಾರ 24 ಅವತಾರಗಳಲ್ಲಿ ಮುಖ್ಯವಾದದ್ದೇ ನರಸಿಂಹ ಅವತಾರ. ಯಾಕೆಂದ್ರೆ ಪರಾತ್ಪರತ್ವವನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ತುಂಬ ಕಡಿಮೆ ಕಾಲದಲ್ಲಿ ಎತ್ತಿ ತೋರಿಸುವುದು ಈ ನರಸಿಂಹ ಅವತಾರ. ಅದರಲ್ಲಿ ಏನು ಮುಖ್ಯಾಂಶ ತೋರಿಸ್ತಾನೆ ಭಗವಂತ ಅಂತ ಹೇಳಿದ್ರೆ, ಸ್ವಭಕ್ತಿ ಅಂತರಾಯ ನಿವಾರಣಮದಿ ಪ್ರದರ್ಶಯತಿ. ತನ್ನನ್ನು ಧ್ಯಾನ ಮಾಡುವ, ತನ್ನನ್ನು ನಂಬುವ, ಆ ಭಗವಂತನಲ್ಲಿಯೂ ಏನನ್ನೂ ಕೇಳದ, ಅವನನ್ನು ಪ್ರೇಮಿಸುವುದೇ ಅದು ಸಹಜವಾದ ಉಸಿರಿನಂತೆ ವ್ಯಾಪಾರ ಅಂತ ತಿಳ್ಕೊಂಡ ಭಕ್ತರು ಯಾರಿದ್ದಾರೆಯೋ ಅವರಿಗೆ ಅಂತರಾಯ ತೊಂದರೆ ಅಡಚಣೆ ಆಗಿರುವ ವಿಘ್ನಗಳನ್ನು ತಾನೇ ನಿವಾರಣೆ ಮಾಡ್ತಾನೆ ಅಂತ ತೋರಿಸುವುದು ನರಸಿಂಹಾವತಾರ. ಸ್ವಭಕ್ತಿ ಅಂತರಾಯ ನಿವಾರಣಮದು ಪ್ರದರ್ಶಯತಿ ಭಕ್ತ ಭಯಾಪಹ ತದಪೇಕ್ಷಾ ಸಮಕ್ಷಣ ಪ್ರತಿಪನ್ನ ಯಥ ಕಾಮ ದಿವ್ಯ ಮಹಾನೃಸಿಂಹ ಸಂಹನನ. ಭಕ್ತ ಭಯಾಪಹ, ಭಕ್ತನಾದ ಪ್ರಸಾದನಿಗೆ ಇದು ಅನಿರೀಕ್ಷಿತ. ತಂದೆಯ ಕಡೆಯಿಂದಲೇ ಭಕ್ತಿಗೆ ವಿಘ್ನ ಉಂಟಾಯಿತು. ಎಲ್ಲಾರು ಉಂಟೆ ಮನೇಲಿ ಯೋಚನೆ ಮಾಡ್ತೀರಾ? ದೇವರನ್ನ ನೆನೆದ್ರೆ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳುವಂತಹ ತಂದೆ ಉಂಟೆ ಸ್ವಾಮಿ? ಸಕಾಲ ಸಂಧ್ಯಾವನ್ನು ಮಾಡದಿದ್ರೆ ಕೊಂದು ಹಾಕ್ತೇನೆ ಅಂತ ಹೇಳೋ ತಂದೆ ಇರಬಹುದು. ಉಪನಯನಾಯ್ತು ದಾಂಡಿಗ, ಸಕಾಲಕ್ಕೆ ಸಂಧ್ಯಾನ ಮಾಡೋ ಹೋಗ್ಲಿ, ನಾ ಮಾಡ್ತಾ ಇದ್ದೇನೆ ಬಂದು ನೋಡು, ದೇವರ ಆರತಿ ಮಾಡ್ತಾ ಇದ್ದೇನೆ ಬಂದು ಸಕಾಲ ತೀರ್ಥ ಕೂಡ ತಗೊಳ್ಳಿಲ್ಲ ಅಂತ ದಂಡಿಸೋ ತಂದೆ ಇರಬಹುದು. ಅದಕ್ಕೆ ಅವರೂ ಕಷ್ಟ ಇಸ್ಬೇಕು ಅರ್ಥ ಕೂತ್ಕೊಂಡು ನೀನು ಜೊತೆಗೆ ಬಾ ಅಂತ ಕರೆದು ಮಕ್ಕಳನ್ನ ಟಿವಿ ನೋಡ್ತಾ ಕೂತಿದ್ದೀನಿ, ಎಂಥ ಒಳ್ಳೆ ಸಿಟ್ಟ ಕೊಲೆ ಕೊಲೆ ಸೀನ್ ಬಂದ್ಬಿಡ್ತು, ಕೊತ್ತಿಸ್ಕೊಂಡ್ಬಿಟ್ಟೆಲ್ಲೋ ಪಾಪಿ ಅಂತ ಮಗದ ಹೊಡೆಯುವಂತಹ ತಂದೆ. ದೇವರು ಗಂಟೆ ಪೂಜೆ ಮಾಡ್ತಾ ಇದ್ರೆ ಕೊಂದು ಬಿಡ್ತೇನೆ ನೋಡು ಅಂತ ಹೇಳುವಂತಹ ತಂದೆ ಅಪರೂಪಕ್ಕೆ ಇವತ್ತು ಇರ್ತಾರಂತ ಅವರು. ಹಿರಣ್ಯಕಶಿಪುವಿಗೆ ಸಮನಾದಂತಹ ಕ್ರೂರಿಯಾದ ತಂದೆ ಲೋಕದಲ್ಲಿಲ್ಲ. ಹಿರಣ್ಯಕಶಿಪು ಅಂದ್ರೆ ಯಾರು? ಸಂಸಾರ.
ಘೋರವಾದಂತಹ ಜನ್ಮ. ಋಷಿ ಶಾಪದಿಂದ, ಸನಕ ಸನಂದರಾಜಿಗಳ ಶಾಪದಿಂದ ಭಗವಂತನಿಗೆ ವಿರುದ್ಧ ಸ್ವಭಾವದಲ್ಲಿ ಅವನು ಬಾಗಲು ನಿಂತಿದ್ದೀರಿ. ಆ ವಿರುದ್ಧ ಸ್ವಭಾವಗಳನ್ನೇ ಹೊಂದಿದ ಮೂರು ಜನ್ಮಗಳನ್ನು ಎತ್ತಿಂತ ಶಾಪ ಕೊಟ್ಟುಬಿಟ್ರು. ಮೂರನೇ ಸ್ಕಂದ ಭಾಗವತ ಉತ್ತರ ಕ್ಷಣದಲ್ಲಿ ಭಗವಂತನ ದ್ವೇಷ ಪ್ರವೃತ್ತಿ ಉಂಟಾಯಿತು. ಇದು ಯಾರ್ಯಾರು ಶಾಪ ಇಲ್ಲದಿದ್ರೆ ಮನುಷ್ಯನಿಗೆ ದೇವರನ್ನು ದ್ವೇಷ ಮಾಡುವಂತಹ ಬುದ್ಧಿ ಬರುವುದಿಲ್ಲ. ಮನುಷ್ಯನಿಗೆ ಸಹಜವಾದದ್ದು ದೈವ ಪ್ರೇಮ, ಸಹಜವಾದದ್ದು ಪ್ರೇಮ, ವಿರುದ್ಧವಾದದ್ದು ದ್ವೇಷ. ಯೋಚನೆ ಮಾಡಿಕೊಳ್ಳಿ, ಇವತ್ತು ಯಾರಾದರೂ ಹೇಳಬೇಕಾಗಿದೆ. ಸಹಜವಾಗಿ ಬರುವುದು ಪ್ರೇಮ. ಮಕ್ಕಳಿಗೆ ತಾಯಿ ತನ್ನನ್ನು ಪ್ರೇಮ ಮಾಡುವುದು ಹೇಗೆ ಕಲಿಸೋದಿಲ್ಲ, ಸಮ್ಮರ್ ಕೋರ್ಸ್ ಕೊಡೋದಿಲ್ಲ, ಓರಿಯೆಂಟೇಷನ್ ಕೋರ್ಸ್ ಕೊಡೋದಿಲ್ಲ. ಮಗುವಿಗೆ ಹುಟ್ಟಿದಾಗಲಿಂದ ಗೊತ್ತಾಗುವುದು ತಾಯಿ ನಡೀತಾ ಇರ್ತಾಳೆ, ತಾಯಿ ಎದೆಯನ್ನು ಆಡ್ತಾ ಇರ್ತೇನೆ, ಹಾಲು ಕುಡಿತಾ ಇರ್ತೇನೆ. ಆ ತಾಯಿ ಪ್ರೀತಿ ಮೊದಲು ಅರಿವಿಗೆ ಬರುವುದೇ ಮಕ್ಕಳಿಗೆ ಪ್ರೀತಿ. ಯಾವ ತಾಯಿ ಮಗುವಿಗೆ ಆ ಪ್ರೀತಿ ಕೊಡೋದಿಲ್ಲ, ಅವಳು ಲೋಕವನ್ನು ಕೊಲ್ತಾಳೆ, ಮಗುವನ್ನು ಕೊಲ್ತಾಳೆ, ತಾನೂ ಕೊಲ್ತಾಳೆ. ಅಂತ ವಿದ್ಯಾಭ್ಯಾಸ ಕೊಲ್ಲುವಂತಹ ವಿದ್ಯಾಭ್ಯಾಸ ಬೇಡ. ಅದು ಜಿಹಾದಿ ಬುದ್ಧಿ ಮಕ್ಕಳಿಗೆ ಎತ್ಕೊಳ್ತಾ ಕಲಿಸಬಾರದು. ಮಕ್ಕಳಿಗೆ ಪ್ರೇಮ ಕಲಿಸಬೇಕು, ದೇವರು ಕಲಿಸುವ ಪ್ರೇಮಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಆದರೆ ದ್ವೇಷ ಬುದ್ಧಿ ಏನು ಬರುತ್ತೆ, ಸುತ್ತಲ ಸಂಸಾರ ದ್ವೇಷವನ್ನು ಕಲಿಸುತ್ತೆ. ದ್ವೇಷ ಸಹಜವಾಗಿ ಬರೋದಿಲ್ಲ. ಅದು ಎಲ್ಲಿ ತನಕ ಬರ್ತದೆ, ಹೊರಗಿಂದ ಸುಳಿಯಂತೆ, ಚಕ್ರವಾತದಂತೆ, ಸುನಾಮಿಯಂತೆ ಬಂದು 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 ಕುಟುಂಬದೊಳಗೆ ಸೇರಿಕೊಂಡು ಪ್ರೀತಿಯಿಂದ ತಾಯಿ ಕಯಾಡು ಜನ್ಮವನ್ನು ಕೊಟ್ಟರು. ಪ್ರಹ್ಲಾದನಿಗೆ ಅನಾದಿ ಮಾಯ, ಅನಾದಿ ಸಂಸಾರಗಳ ಕರ್ಮ ಪಾಶದಂತೆ ಹಿರಣ್ಯ ಕಲ್ಪುವ ಎಂಬ ಪಾಠ ಸುದ್ದಿಕೊಂಡು ನೀ ದೇವರನ್ನು ಪ್ರೀತಿ ಮಾಡಬೇಕೊಂಡು ಬಿಡುತ್ತೆ ಅನ್ನೋದು ಭಯ. ಈ ಮಗು ಹೆದರಿದ್ನೆ, ಇವನು ಪಂಚವೂ ಹೆದರಲಿಲ್ಲ. ಅದು ಹೆದರದೇ ಇದ್ದದ್ದು ಮಂತ್ರ ಪ್ರಭಾವ, ಅಷ್ಟಾಕ್ಷರ ಮಂತ್ರ ಪ್ರಭಾವ. ನಿನಗೆ ಭಯ ಆಗೋದಿಲ್ವೇನೋ ನನ್ನ ನೋಡಿ ಅಂತ ಕೇಳ್ತಾನೆ ಭಗವಂತ ರಸನಾವತಾರದಲ್ಲಿ. ನನಗೆ ನಿನ್ನ ನೋಡಿದ್ರೆ ಭಯ ಆಗೋದಿಲ್ಲ ಪ್ರಭು, ಸಂಸಾರವನ್ನು ನೋಡಿದ್ರೆ ಭಯವಾಗುತ್ತೆ ಅಂತ ಹೇಳ್ತಾನೆ ಈ ಮಗು. 8 ವರ್ಷದ ಮಗು, ನನಗೆ ನಿನ್ನ ನೋಡಿದ್ರೆ ಭಯ ಆಗೋದಿಲ್ಲ, ಸಂಸಾರ ನೋಡಿದ್ರೆ ಭಯವಾಗುತ್ತೆ ನರಸಿಂಹನ ಹೇಳ್ತಾನೆ. ಆ ನರಸಿಂಹಾವತಾರದಲ್ಲಿ ಒಂದು ಪ್ರಕಾರದ 3-4 ಶ್ಲೋಕ ತನಗೆ ಹೇಳಬೇಕು, ಬೇರೆ ಯಾವ ಸಂದರ್ಭದಲ್ಲಿ ಹೇಳಿ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನ ಸಕಲಯೋ ನಿಷು ಸಸ್ಯಮಾನ ದುಃಖೌಷಧಂ ತದಪಿ ದುಃಖಂ ಅತದ್ಧಿಯಾಹಂ ಭೂಮನ್ ಭಮಾಮಿ ವದನೇ ತವದಸ್ಯ ಯೋಗಂ. ಭೂಮನ್ ಒಂದು ಶಬ್ದ ಹಾಕ್ತಾನೆ, ಭೂಮವಿದ್ಯೆ ಬೃಹತ್ ಸ್ವರೂಪನೆ, ಅತ್ಯಂತ ದೊಡ್ಡದಾದವನೇ, ಯಾವನಿಗಿಂತ ಮೇಲ್ಪಟ್ಟದ್ದು ಇನ್ನೊಂದಿಲ್ಲವೋ ಅಂತಹ ಪರಾತ್ಪರನೇ. ನಾನೇನ್ ಕೇಳ್ತೇನೆ, ಏನಾದ್ರು ಕೇಳ್ಕೋ ಕೇಳ್ಕೋ ಅಂತ ನೃಸಿಂಹನೇ ಕೈ ಮುಗಿದು ಕೇಳ್ತಾನೆ ಪ್ರಹ್ಲಾದನಿಗೆ. ಲೇ, ನಾ ಬಂದಿದ್ದೀನಿ ಕಾಣ ನಿನ್ನ ಮನೇಲಿ ಸಂಧ್ಯಾಕಾಲ, ದೀಪ ಹಚ್ಚು ಹೊತ್ತು, ನಿಮ್ಮ ಅಪ್ಪನ ಕೊಂದೇಟ್ಟು ಬೇಜಾರು ಮಾಡ್ಕೋಬೇಡ, ಅವ್ನು ನಿನ್ನ ಶತ್ರು ಅಂತ ಕೊಂದೆ. ನನ್ನನ್ನು ನೀನು ಬಯಸಿದ್ರಿಂದ ಇದಕ್ಕೆ ಭಂಗವಾದದ್ದನ್ನೆಲ್ಲ ತೆಗೆದಿದ್ದೇನಪ್ಪ ಮಗು, ನಿನಗೆ ಒಳ್ಳೇದು ಮಾಡಿದ್ದೇನೋ, ಸಂಧ್ಯಾಕಾಲದಲ್ಲಿ ಬಂದಿದ್ದೇನೆ, ಈಗ ನಡೀತಿರೋ ಸಂಧ್ಯಾಕಾಲ, ನಾ ಸುಮ್ಮನೆ ಹೋಗಬಾರದು ವ್ಯರ್ಥವಾಗಿ, ನನ್ನಿಂದ ಏನಾದ್ರು ಒಂದು ಕೇಳಿಕೋ. ಏನು ಬೇಡ ಸ್ವಾಮಿ, ನೀ ಬಂದಿದ್ದೀಯೇ, ನಿನ್ನ ದರ್ಶನ ಮಾಡಿದ್ದೆ ನಾವು, ಈಗ ತಾನೇ ನರಸಿಂಹ ದರ್ಶನ ಮಾಡ್ಕೊಂಡು ಬಂದಿದ್ದೀರಿ, ಬಹಳ ಸಂತೋಷ. 52 ನರಸಿಂಹ ಭಕ್ತರು ಭ್ರಾಕ್ಷಿಕರೇ ಕೂತಿದ್ದಾರೆ, ಒಬ್ಬರು ಅಲ್ಲಿ ದುರ್ಗಕ್ಕೆ ಹೋಗಿ ನರಸಿಂಹ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ನನ್ನ ತಲೆ ನರಸಿಂಹ ಕೂತಿದ್ದಾನೆ. ನರಸಿಂಹ ಒಬ್ಬ ಶ್ರೀಮಾನ್ ಅಂತ ಬೇರೆ ಹೇಳಿ, ಏನು ಶ್ರೀಮಂತಿಕೆ ನರಸಿಂಹಾವತಾರದಲ್ಲಿ? ಶ್ರೀಮಂತಿಕೆ ಏನು, ಒಡೆಯ ವರ್ಷದ ಶ್ರೀಮಂತಿಕೆ? ಲಕ್ಷ್ಮಿಯೇ ಬಿಟ್ಟು ಹೋಗ್ಬಿಟ್ಟು ರೂಪವನ್ನು ಕಂಡು ಹೆದರಿ, ಇದೆಂತ ಶ್ರೀಮಂತಿಕೆ? ಅವಳೇ ಹತ್ರ ಇಲ್ಲಿ ಇತ್ತ ಶ್ರೀಮಂತಿಕೆ. ಸುಚೋದ್ಯ ಮಾಡ್ತಾರೆ ಕೆಲವರು. ಪ್ರಹ್ಲಾದನಿಗೆ ಬಲಾತ್ಕಾರವಾಗಿ ಭಕ್ತಿ ಎಂಬ ಐಶ್ವರ್ಯಕ್ಕೆ ರಕ್ಷೆಯ ಕೋಟೆಯನ್ನು ಕಟ್ಟಿದನಲ್ಲ, ಅದು ಶ್ರೀಮಂತಿಕೆ. ನಿಮ್ಮ ಭಕ್ತಿ ಶಾಶ್ವತವಾಗಿರಲಿ, ಒಂದು ಕೋಟೆ ಕಟ್ಟಿದೆ ನೋಡಿ ಭಗವಂತ. ಅಲ್ಲಿ ಅಹೋಗಲದಲ್ಲಿ ಒಂಬತ್ತು ನವನಾರಸಿಂಹ ಕ್ಷೇತ್ರಗಳು, ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟು ನಾವು, ನಮಗೂ ಮನಸ್ಸು ಬೇಜಾರಾಗುತ್ತೆ, ನಮ್ಮನ್ನು ಕ್ಷಮೆ ಮಾಡಿ ಇನ್ನೊಂದ್ಸಲ ಹೋಗಬೇಕು. ಇವತ್ತು ಬೆಳಿಗ್ಗೆ ಅಂತ ತಲೆಯಲ್ಲಿ ಹಾಕಿದ್ದಾನೆ, ಇಲ್ಲಿ ಭಕ್ತರಿಗೆ ವಿಜ್ಞಾಪನೆ ಮಾಡ್ಕೊಳ್ತೇನೆ. ಮಹಾರಾಜರೇ, ಪದೇ ಪದೇ ಹೋಗ್ಲಿಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಚಂದ್ರಕಾಂಡರಿಗೆ ಕೋಯಿಲ್. ದಯವಿಟ್ಟು ಇಲ್ಲಿ ಮಲ್ಲೇಶ್ವರದ ನೃಸಿಂಹನ ಸನ್ನಿಧಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಒಂದಷ್ಟು ಜಾಗ ತಗೊಂಡು 9 ನರಸಿಂಹರನ್ನು ಪ್ರತಿಷ್ಠೆ ಮಾಡಿ ತೋರಿಸಿ. ಅದೇ ರೀತಿಯ ಮೂರ್ತಿಗಳು ಬೇಕು ಅಲ್ಲಿ. ಇವತ್ತು ಇವತ್ತು ನಿಮ್ಗೆ ದೀಕ್ಷಕ ಕೊಟ್ಟಿದ್ದೆ ಸಂಧ್ಯಾಕಾಲ ಎಲ್ಲ ಅಂತಾರದು, ನೀವು ಹಿಡಿದಿದ್ದೆಲ್ಲ ಸತ್ಯ ಸಂಕಲ್ಪ. ದೇವರಿಗೆ ಬಂಗಾರದ ಕವಚ, ಬಂಗಾರ ಶಟ, ಅವ್ರ ಮನಸ್ಸು ಇಷ್ಟಪಟ್ಟಿದ್ದು ಬೆಳ್ಳಿ ಸೇರಿ ಎಲ್ಲ ನಡೆದೋಯ್ತು. 9 ಮೂರ್ತಿಗಳನ್ನು ಒಂದೇ ಕಡೆ ದರ್ಶನ ಮಾಡಬೇಕು. ಜ್ವಾಲಾಹೋವಿಲ ಮಾಲೋಲ ಕ್ರೋಢ ಕಾರಂಜ ಭಾರ್ಗವಾಹ ಯೋಗಾನಂದ ಚಕ್ರವಟ ಪಾವನ ನವಮೂರ್ತಯ. 9 ಮೂರ್ತಿಗಳ ಹೆಸರು.
ಏಳು ಮೂರ್ತಿಗಳ ದರ್ಶನವಾಯಿತು, ಎರಡು ನನಗಾಗಲಿಲ್ಲ ಕೊರತೆ. ಸ್ವಾಮಿ ಎಲ್ಲಿ ಬೆಟ್ಟವನ್ನು ಸೀಳಿಕೊಂಡು ಭೂಮಿಯ ಒಳಗಡೆಯಿಂದ ಅಗ್ನಿಕುಂಡವಾಗಿ ಹೊರಗೆ ಬಂದನೋ ಬೆಟ್ಟವೇ ಸೀಳು ಹೋಯಿತು. ಅದು ಜ್ವಾಲಾಮೃಸಿಂಹ ಮೇಲಿನ ಗುಹೆ. ಅಲ್ಲಿ ನೀವು ಒಳಗೆ ಹೋಗಬೇಕಾದ್ರೆ ಮೇಲಿಂದ ಝರಿ ಭವನಾಶಿನಿ ನದಿ ತೊಟ್ಟು 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 ಸುರಿಯುತ್ತೆ. ಅಲ್ಲಿ ಸ್ನಾನ ಮಾಡದೆ ಒಳಗೆ ಹೋಗೋ ಹಾಗಿಲ್ಲ, ಕಂಪಲ್ಸರಿ ಸ್ನಾನ ಮಾಡಿಸಿಬಿಡ್ತಾನೆ ಭಗವಂತ. ಜ್ವಾಲ ಅಹೋಗಿಲ ಮಾಲೋಲ ಅಹೋಗಿಲ ಅವರ ಹೆರಣ್ಯ ಕಷ್ಟವನ್ನು ಸೀಳಿ ಹಾಕಿದ್ದಾಗ ದೇವತೆಗಳೆಲ್ಲ ಮತ್ತೊಮ್ಮೆ ನೋಡಬೇಕು ವನ್ಸ್ ಮೋರ್ ಅಂದ್ರು ಇದು ಮಾಡಿ ತೋರಿಸ್ತೇನೆ. ಮಾಲೋಲ ಲಕ್ಷ್ಮಿ ಬಂದು ಕೂಡಿಕೊಂಡಿದ್ದಾಗ ಅದು ಮಾಲೋಲ ಕ್ರೋಡ ಪ್ರಹ್ಲಾದ ಕೇಳಿದ, ಸ್ವಾಮಿ ನೀನೇ ವರಾಹ ಅವತಾರ ಮಾಡಿದ್ದೆ ಅಂತ ಒಂದು ಹೇಳ್ತಾರಲ್ಲ, ನಾನು ಹೇಗೆ ನೋಡೋದು ಅಂದ. ಪಕ್ಕ ಪಕ್ಕದಲ್ಲಿಯೇ ನರಸಿಂಹಾವತಾರ ವರಾಹ ಅವತಾರವನ್ನು ತೋರಿಸಿದ್ದಾನೆ ವರಾಹ ಕುಂಡ. ಕ್ರೋಡ ಕಾರಂಜ ಕಾರಂಜ ವೃಕ್ಷದ ಅಡಿಯಲ್ಲಿ ಕೂತಿದ್ದಾನೆ ಭಾರ್ಗವ ಪರಶುರಾಮರು. ಈ ಕೋಪಾಗ್ನಿಯೆಲ್ಲ ಆರು ಇಪ್ಪತ್ತೊಂದು ಸಲ ಭೂಮಿ ಪ್ರದಕ್ಷಿಣೆ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಅಹೋಬಲಕ್ಕೆ ಬಂದರು. ಸ್ವಾಮಿ ರೂಪವನ್ನು ನೋಡಿದರು. ನೀನು ಭಗವಂತನ ಅವತಾರ ನಾನು ಹೇಗೆ ನಂಬೋದು ಅಂತ ಕೇಳಿದರು ಭಗವಂತನನ್ನ, ನರಸಿಂಹಾವತಾರನ್ನ. ಸ್ವಾಮಿ ಹೇಳಿದ, ನೀನು ಒಂದು ಅವತಾರವಾಗಿದ್ದೀಯೇ, ನಂದು ಒಂದು ಅವತಾರವಾಯಿತು, ನನಗುಟ್ ನೀ ಕೇಳಬೇಡ, ನಿನ್ನ ಗುಟ್ ನಾ ಹೇಳೋದಿಲ್ಲ. ಅದು ಕಥೆ ಹೇಳ್ತಾರೆ, ಅವತಾರದ ಗುಟ್ಟನ್ನ ಅವತಾರಿಯೂ ಕೇಳಬಾರದು. ರಸಾಭಾಸವಾಗುತ್ತೆ ಸುಮ್ಮನೆ ಹೊರಟು ಹೋಗಿ, ಇಲ್ಲ ಇಲ್ಲ ನಾ ನೋಡಲೇಬೇಕು ದರ್ಶನ ಅನ್ನೋದಕ್ಕೋಸ್ಕರವಾಗಿ ಅಲ್ಲಿ ಕಿಂಚಿ ಆ ಸ್ವರೂಪವನ್ನು ತೋರಿಸಿದ್ದಾನೆ. ಮತ್ತೆ ಅಲ್ಲಿ ಆ ಪರಶುರಾಮರು ಪ್ರತ್ಯಕ್ಷವಾದಾಗ ಭಾರ್ಗವಾಹ, ಆಮೇಲೆ ಛತ್ರವಟ, ಆಹಾ ಹೂ ಹೂ ಅಂತಿದ್ರು ಗಂಧರ್ವರು. ಒಂದು ಛತ್ರದಂತೆ ಇರುವ ಮರದ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ರು ಗಂಧರ್ವರು. ಹಾಡುವಾಗ ಸ್ವಾಮಿ ತಾಳ ಹಾಕ್ತಿದ್ದ ಕೆಳಗಡೆ ಕೂತ್ಕೊಂಡು. ಇವನೇನ್ ತಾಳ ಹಾಕ್ತಿದ್ದ, ನೀವು ಯಾವ ತಾಳ ಹಾಕೊಂಡು ನೋಡ್ಬಂದು ನೋಡಿದ್ರೆ ಅವ್ರು ಹಾಡೋಗಿ ಸರಿಯಾಗಿ ತಾಳ ಹಾಕ್ತಾ ತೋರಿಸ್ತಾ ಇರುವಂತಹ ರೂಪ ಛತ್ರವಟ ನರಸಿಂಹ. ಯೋಗಾನಂದಶ್ಚ, ಅದು ಬೆಟ್ಟದ ಮೇಲಿಂದ ಊರೊಳಗೆ ಇದೆ ಸ್ವಲ್ಪ ಊರಿಗೆ ಆಚೆ. ಅಲ್ಲಿ ಪ್ರಹ್ಲಾದನಿಗೆ ಸಣ್ಣ ಮಗು ಪ್ರತ್ಯಕ್ಷ ಆಗಿಬಿಟ್ಟ. ಅವನು ಕೇಳ್ಕೊಂಡ ಆಮೇಲೆ, ನಾನು ದೊಡ್ಡವನಾಗುವ ತನಕ ನನಗೆ ಯೋಗ ಕಲಿಸಬೇಕು, ನನ್ನ ಜೊತೆಯಲ್ಲಿ ಆಟ ಆಡಬೇಕು ಅಂತ. ಅಪ್ಪಡಿಯೇ ಸಿಗುವಂತ ಅವನು ಕೂತ್ಕೊಳ್ಳೋದು ಹೇಗೆ, ಆಸನ ಮಾಡೋದು ಹೇಗೆ, ಯೋಗಾಸನಗಳನ್ನೆಲ್ಲ ಕಲಿಸಿ ಮಗು ಹೀಗೆ ಕೂತ್ಕೊಳ್ಳೋಕ ಹೀಗೆ ಮಾಡಿಸ್ಕೊಳ್ಳೋಕ ಕೈ ಹಿಡ್ಕೊಳ್ಳೋ ಅಂತ ಕಲಿಸಿಕೊಟ್ಟಿದಾಗ ಯೋಗಾನಂದ ಪ್ರಹ್ಲಾದನಿಗೆ ಮೋಕ್ಷ ಕೊಟ್ಟದಾಗ ಪಾವನ ನರಸಿಂಹ ದೂರದಲ್ಲಿದ್ದಾನೆ. ಚಂಚುಗಳು ಪೂಜೆ ಮಾಡ್ತಾರೆ ದಿವಸ ಅವನಿಗೆ ಮಾಂಸಗಳನ್ನು ಬೇರೆ ಸಮರ್ಪಣೆ ಮಾಡುವಂತಹ ದುರಾಚಾರದಿಂದ ಅವರವರ ವಂಶ ಪದ್ಧತಿ ಅವರು ಮಾಡ್ಕೊಂಡು ಹೋಗ್ತಾರೆ. ಅವನು ತಾನೇ ಮಾಡ್ಕೊಂಡು ಕೂತಿದ್ದಾನೆ ಅಲ್ಲಿ, ಗೋಶಾಲೆ ಇಟ್ಟಿದ್ದಾರೆ. ಹೋಗಿ ಬಂದವರೆಲ್ಲ ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೆಲವರು ಹೋಗಿದ್ದು ನನಗೆ ಹೋಗಲಿಲ್ಲ. ಆ ಪ್ರಹ್ಲಾದ ನಾನು ಕೇಳ್ತಾನೆ ಅಲ್ಲಿ, ನೀನು ಮೋಕ್ಷ ಕೊಡಬೇಕು ಅಂತ ಆಸೆ ಆಗಿದೆ, ಹಾಗಿದ್ರೆ ಒಂದು ಕೆಲಸ ಮಾಡು, ಇಲ್ಲಿ ಯಾರು ಬರ್ತಾರಿಯೋ ಅವರೆಲ್ಲರೂ ನಿನ್ನ ಹೆಸರನ್ನು ಹೇಳಿ ನನ್ನ ಹೆಸರನ್ನು ಹೇಳಿ ಮೋಕ್ಷ ಬೇಕು ಅಂತ ಕೇಳಿದವರಿಗೆ ಮೋಕ್ಷ ಕೊಡ್ತೇನೆ ಅಂತ ಪ್ರಮಾಣ ಮಾಡಿಕೊಟ್ರೆ ನಾನು ಮೋಕ್ಷಕ್ಕೆ ಬರ್ತೇನೆ ಅಂತ ಕೇಳಿಕೊಂಡಿದ್ದಾಗ ಅದು ಪಾವನ ನರಸಿಂಹದಾಸ. ಅಲ್ಲಿ ಪ್ರಹ್ಲಾದ ಭಗವಂತನ ಸೇರಿಕೊಂಡು ಮೋಕ್ಷದ ಜಾಗ. ಆ ಸಂದರ್ಭದಲ್ಲಿ ಇಲ್ಲಿ ಭಾಗವತದಲ್ಲಿ ಕೊಟ್ಟಿರುವ ಸ್ತೋತ್ರದಲ್ಲಿ ಒಂದು ಎರಡು ಮೂರು ಸ್ಲೋಕ ಯಾಕೆ ಕೇಳ್ತೇನೆ ಅಂದ್ರೆ, ಆ ಶ್ರೀಮಂತಿಗೆ ಎಂಥ ಶ್ರೀಮಂತಿಗೆ ನರಸಿಂಹಾವತಾರದಲ್ಲಿ ರೂಪದಲ್ಲಿ ಹೇಳ್ತಾರೆ, ಗುಣದಲ್ಲಿ ಹೇಳ್ತಾರೆ, ವರಪ್ರದಾನದಲ್ಲಿ ಹೇಳ್ತಾರೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನ ಸಕಲಯೋ ನಿಷುದಕ್ಷ್ಯಮಾನ. ಇದು ನಮಗೂ ನಿಮಗೂ ಎಲ್ಲರಿಗೂ ಸಮಾನವಾದದ್ದು. ಪ್ರಹ್ಲಾದನಿಗಾಯಿತು, ಅವನಷ್ಟು ಕಷ್ಟ ನಾವಂತೂ ಪಡಲಿಲ್ಲ. ಯಾವುದು ಪ್ರಿಯ ಅಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನ. ಪ್ರಿಯವಾದದ್ದು ಬೇಕು ಅದು ವಿಯೋಗವಾಗುತ್ತೆ, ಅಪ್ರಿಯವಾದದ್ದು ಬೇಡ ಅದು ಸ್ವಯೋಗ ಬಂದು ಸೇರುತ್ತೆ. ಅನಿಷ್ಟ ಪ್ರಾಪ್ತಿ ಆಗುತ್ತೆ, ಇಷ್ಟ ವಿಯೋಗವಾಗುತ್ತೆ. ಯಾರೇ ಉಪನ್ಯಾಸ ಚೆನ್ನಾಗಿದೆ ಕೇಳಬೇಕು ಅಂತೀರಿ, ಎಂಟು ಗಂಟೆ ಆಯಿತು ನಿಂತು ಹೋಗುತ್ತೆ. ಎಷ್ಟು ಬೇಕಂದ್ರೂ ನಿಲ್ಲಿಸಲಿಕ್ಕೆ ಬೇಕು. ಆಮೇಲೆ ಕಷ್ಟ ಬೇಡ ಅಂತೀರಿ, ಸಿಟಿ ಬಸ್ ಸಿಕ್ಕೋದಿಲ್ಲ, ಒದ್ದಾಡ್ತೀರಿ, ಕತ್ಲೆ ನಿಂತ್ಕೊಳ್ತೀರಿ, ರಿಕ್ಷಾ ಸಿಕ್ಕಲಿಲ್ಲ ಅಂತೀರಿ, ನಾಳೆ ಪ್ರವೇಶ ಬರಬಾರ್ದು ಅಂತೀರಿ. ನೋಡಿ ಬೆಂಗಳೂರು ಅಂತ ಊರಲ್ಲಿ ಇದೊಂದು ರೀತಿ ಕಷ್ಟ, ಬೇಕು ಅಂದ್ರೆ ಸಿಕ್ಕೋದಿಲ್ಲ, ಬೇಡ ಅಂದದ್ದು ಅದು ಪ್ರಾಪ್ತಿ ಆಗುತ್ತೆ. ಇದು ಎರಡು ಬರೋದು ಯಾವುದರಲ್ಲಿ, ಜನ್ಮ ಶೋಕಾಗ್ನ ಹುಟ್ಟು ಸಾವು ಎಂಬ ಸಂಸಾರ ಚಕ್ರದಲ್ಲಿ ಅಪ್ರಿಯ ಪ್ರಾಪ್ತಿ ಪ್ರಿಯ ವಿಯೋಗ. ಇದರಿಂದ ದಶ್ಯಮಾನ ಸುಡಲ್ ಕೊಡ್ತಾ ಇದ್ದೇನೆ ಪ್ರಭು ನಾನು. ದುಃಖ ಔಷಧಂ, ಈ ದುಃಖಕ್ಕೆ ಔಷಧ ಅಂತ ಕೆಲವರು ಹೇಳ್ತಾರೆ. ಇದು ಮಾಡು, ಅದು ಮಾಡು, ಜಪ ಮಾಡು, ಹೋಮ ಮಾಡು, ನವಗ್ರಹ ಪೂಜೆ ಮಾಡು, ಈ ಶಾಂತಿಯನ್ನು ಮಾಡು, ಈ ಪ್ರದಕ್ಷಿಣೆಯನ್ನು ಹಾಕು, ತದಪಿ ದುಃಖಂ. ಅದು ಮಾಡೋದ್ರೂ ಕಷ್ಟ. 1800 ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಅಂತ ಒಬ್ರು ಅಂದ್ಬಿಟ್ರು, ಮಾಡ್ತೀರಾ? ಎರಡು ದಿವಸ ಮಾಡ್ತೀರಿ, ಮೂರನೇ ದಿವಸ ಎನ್ನಾಲು ಮುಡಿಯಾದ್ರು. 1000
ಒಂದು ಅಂತ ವೇದದಲ್ಲಿ ಹೇಳಿದ್ದಾರೆ. ಒಂದು ಪ್ರದಕ್ಷಿಣೆ ಮಾಡಿ ಸಾವಿರ ಮಾಡಿದ ಹಾಗೆ ಅಂತ ಕುಬುದ್ಧಿಗಳನ್ನು ಹುಡುಕುತ್ತೆ ಕಳೆಯಾದದ್ದು. ಹೋಮದಲ್ಲಿಯೂ ಅಷ್ಟೇ, ಅಷ್ಟೊತ್ತು ಕೂತ್ಕೊಳಕಾಗೋದಿಲ್ಲ, ಸಬ್ಸ್ಟ್ಯೂಟ್ ಒಬ್ಬನ್ನು ಕೂರಿಸಿ ಮಾಡಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದಕ್ಕೂ ದುಃಖೌಷಧ ಅಂತ ಶಾಸ್ತ್ರ ಹೇಳುವುದೆಲ್ಲರಲ್ಲಿಯೂ ಅದರಲ್ಲಿ ದುಃಖದ ವಿದುಃಖಂ ಅತದ್ಧಿಯಾಹಂ. ಸುಖ ದುಃಖ ಯಾವುದು? ಇದು ಕನ್ಫ್ಯೂಷನ್, ಒರೇ ಕನ್ಫ್ಯೂಷನ್. ಎಣ್ಣೆ ಸ್ವಾಮಿ ಪೂಜಾರಿ ತಲೆ ಕೆಟ್ಟ ಹೋಗುತ್ತೆ, ಅದು ಅಳ್ಳುಬೋದು. ಅದರಿಂದ ಭೂಮನ್ ಭ್ರಮಾನಿ, ನಾನು ಒದ್ದಾಡ್ತಾ ಇದ್ದೇನೆ, ಸುತ್ತಾಡ್ತಾ ಇದ್ದೇನೆ, ಆದ್ರಿಂದ ನನಗೆ ವದನೇತ ವದಸ್ಯ ಯೋಗಂ. ನನ್ನ ವಿಚಾರಿಸಬೇಡ, ಸುರುಗಳಲ್ಲಿ ನಿನಗೆ ದಾಸನಾಗಬೇಕು. ಆ ದಾಸ್ಯತ್ವ ನನಗೆ ಬರುವುದಕ್ಕೆ ಏನು ಬೇಕೋ ಆ ಬುದ್ಧಿಯನ್ನು ಕೊಡು, ಆ ದಾಸ್ಯ ಯೋಗವನ್ನು ಉಪಾಸನೆ ಮಾಡುವಂತ ನನಗೆ ಅನುಗ್ರಹ ಮಾಡು ಅಂತ ಕೇಳಿ. ದಾಸ್ಯಯೋಗ ಕೇಳಿದ್ದೀರ ಶಬ್ದ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ದಾಸ್ಯಯೋಗ. ಭಾಗವತ ಒಂದು ಭಾಗವತ ಗೀಸ್ತದ ದಾಸ್ಯಜನರು ಒಂದು ಯೋಗ, ಅದನ್ನು ಕೊಡು ನನಗೆ. ಯಾಕೆ ದಾಸ್ಯ ಅನ್ನುವುದು ದುಃಖ ಅನ್ನುವುದೊಂದು ಭ್ರಮೆ. ಪರದೇಶಿಗಳಿಗೆ ದಾಸ್ಯ ಮಾಡಿದರೆ ದುಃಖ ಬರ್ತದೆ. ಇವತ್ತು ಅಧಿಕಾರದಲ್ಲಿದ್ದ ಒಬ್ಬ ದಾಸ್ಯ ಮಾಡಿದ್ರಿ, ನಾಳೆ ಅವನಿಗೆ ಅಧಿಕಾರ ಹೋಯಿತು, ನಿಮಗೂ ದುಃಖ ಪ್ರಾಪ್ತಿಯಾಯಿತು. ಅಧಿಕಾರ ಹೋಗದೇ ಇರುವ ಭಗವಂತನನ್ನು ಉಪಾಸನೆ ಮಾಡಿದರೆ ಮಾತ್ರ ಶಾಶ್ವತ ಸುಖ. ದಾಸ್ಯ ಅಂದ್ರೆ ಅವನೊಬ್ಬನಿಗೆ ದಾಸ್ಯ, ಹರೇರ್ ದಾಸ್ಯಂ. ನಾನು ನನಗೆ ಯಜಮಾನ ಅಲ್ಲ, ನಾನು ಹರೇಹೇ ಸರ್ವಾತ್ಮನ ಉತ್ತಮನಾದವನು, ನಾನು ಅವನಿಗೆ ಎಂದೆಂದೂ ದಾಸಭೂತ. ಇದರಲ್ಲಿ ಸುಖವಿದೆ, ಅದನ್ನು ಅನುಗ್ರಹ ಮಾಡು. ಅದನ್ನ ನಿನ್ನ ಗುರುಗಳಲ್ಲಿ ಹೇಳಿರಬೇಕಲ್ಲ, ಪ್ರಹ್ಲಾದ ನಾರದ್ರು ಹೇಳಿರಬೇಕಲ್ಲ, ಅದನ್ನ ನೀನೇ ತಿಳ್ಕೊಪ್ಪ. ಅಷ್ಟಾಕ್ಷರ ಮಂತ್ರಗಳ ಅರ್ಥ ನನ್ನ ಬಾಯಲ್ಲೇ ಕೇಳಬೇಕೆಂದ್ರೆ ಅವರು ಹೇಳಿದ್ರು, ನನಗೆ ಉದ್ದೇಶ ನೇರವಾಗಿ ಮಾಡಲಿಲ್ಲ, ನಮ್ಮ ತಾಯಿಗೆಲ್ಲ ಹೇಳ್ಕೊಟ್ರು. ನಾನು ಗರ್ಭದಿಂದ ಹೊರಗೆ ಬಂದ ಮೇಲೆ ನಮ್ಮಪ್ಪ ನನ್ನ ಕೆಡಿಸೋದಕ್ಕೆ ಏನೇನೋ ಪ್ರಯತ್ನ ಪಟ್ಟ, ಈಗ ನಿನ್ನ ದರ್ಶನವಾಯಿತು. ಈ ದರ್ಶನ ಫಲದಿಂದ ಸ್ವಲ್ಪ ಹಳೆ ಅನುಭವವೆಲ್ಲ ರಿವೈವ್ ಆಗ್ತಾ ಇದ್ರು, ಎಲ್ಲಿ ಹೋಗುತ್ತೋ ಅಂತ ಭಯವಾಗಿದೆ. ಯಾಕೆಂದ್ರೆ ಮನಸ್ಸನ್ನೋದು ಆ ಅನುಭವ ನೆಲೆಸೋದಿಲ್ಲ. ಮಾಯ ಮನಸ್ಸೃಜತಿ ಕರ್ಮಮಯ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸ ಛಂದೋಮಯಂ ಯತ್ ಅಜಯ ಅರ್ಪಿತ ಷೋಡಶಾರಂ ಸಂಸಾರ ಚಕ್ರಂ ಅಜ ಕೋಟಿತರೇ ತ್ವದನ್ಯ. ಮಾಯಾ ಮನಸ್ಸೃಜತಿ ಕರ್ಮಮಯಂ, ಕರ್ಮಮಯವಾದಂತಹ ಒಂದು ಬಲೆಯನ್ನು ಮನಸ್ಸು ಸೃಷ್ಟಿ ಮಾಡುತ್ತೆ. ಆಗಲೇ ಹೇಳಿದೆ, ಮನಸ್ಸು ಪಾಪಕರ್ಮಗಳಲ್ಲಿಯೇ ತೊಡಗಿದ್ರೆ ಅದಕ್ಕನುಗುಣವಾದ ಬಲೆಯನ್ನು ನೇಯುವಂತೆ ಭಗವಂತ ಪ್ರದ್ಯುಮ್ನ ರೂಪದಲ್ಲಿ ಮಾಡ್ತಾನೆ. ಮಾಯಾ ಮನಸ್ಸು ತಾನೇ ಸೃಷ್ಟಿ ಮಾಡುವುದಿಲ್ಲ, ಮನಸ್ಸಿಗೆ ಸೃಷ್ಟಿ ಶಕ್ತಿ ಇರುವುದು ಪ್ರದ್ಯುಮ್ನಲ್ಲಿ. ಬಲೀಯ ಆ ಬಲೆ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ? ಕಾಲೇನ ಚೋದಿತ ಗುಣಾನುಮತೇನ, ಕಾಲಕ್ಕನುಗುಣವಾಗಿ ತ್ರಿಗುಣ ದ್ರವ್ಯಗಳು ರೂಪಾಂತರಗಳನ್ನು ಹೊಂದಿ ಮಾಯೆ ಅಂತ ನಮ್ಮನ್ನು ಮತ್ತೆ ಮತ್ತೆ ಕಾಡ್ತೇವೆ. 70, 80, 90 ವರ್ಷವಾದರೂ ಮನುಷ್ಯನಿಗೆ ಕಾಮಕ್ರೋಧಗಳು ಹೋಗೋದಿಲ್ಲ. ವಯಸ್ಸಾಗುತ್ತೆ, ಕೆಟ್ಟಗಾದಲ್ಲಿ ಹೇಳ್ತಾರೆ, ಕಟ್ಟೆಗಾದಾಗ ವಯಸ್ಸಾಗಿದೆ, ಇನ್ನೂ ಹೋಗಲಿಲ್ಲ. ಬುದ್ಧಿ ಎಷ್ಟು ಜನಕ್ಕೆ ಹೇಳ್ತೀರಿ, ಮುಸುಡಿ ತೆಗಿತೀರಿ. ಚಿಕ್ಕ ಹುಡುಗ ಚಳ್ಳೆ ಹಣ್ಣು ತಿನ್ನಬೇಕು ಅಂತ ಆಸೆ ಪಡ್ತಾನೆ, ದೋಸೆ ತಿನ್ನಬೇಕು ಅಂತ ಆಸೆ ಪಡ್ತಾನೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಪಡ್ತಾನೆ. ಫರ್ಗಿವಬಲ್, ಬುದ್ಧಿ ಇಲ್ಲ. ವಯಸ್ಸಾಗಿದೆ, 80, 90 ಇನ್ನೂ ರಹಸ್ಯದಲ್ಲಿ ಬೋಲ್ಟ್ ಹಾಕಿ ಮನೆಯಲ್ಲಿ ಕಬ್ಬಿಣದ ಕಪಾಟು ಬೀರುವ ತೆಗೆದು ಲಕ್ಷಾಂತರ ರೂಪಾಯಿ ಎಣಿಸಿ ಮತ್ತೆಲ್ಲ ಕೆಳಗೆ ಸುರಿಯೋದು, ಮತ್ತೆ ಎಣಿಸೋದು, ಅದಕ್ಕೆಲ್ಲ ರಬ್ಬರ್ ಬ್ಯಾಂಡ್ ಹಾಕುವುದು, ಮತ್ತೆ ಅಲ್ಲಿರುವುದು, ಯಾರು ಬರಲಿಲ್ಲ ತಾನೆ, ಮತ್ತೆ ಕೆಳಗೆ ಹಾಕುವುದು. ವರ್ತ್ ಅಂಡ್ ಚೆಂಡಿ, ಲೋಭ. ಕಾಮವನ್ನು ಬೇಕಾದ್ರೆ ಗೆಲ್ಲಬಹುದು, ಲೋಭವನ್ನು ಗೆಲ್ಲುವುದು ಕಷ್ಟ. ಇದು ನನಗೆ 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 ಅನ್ನುವಂತಹದ್ದು. ಇದು ಯಾರು ಮಾಡ್ತಾರೆ? ಗುಣ ಮಾಡಿಸುತ್ತೆ, ತ್ರಿಗುಣವೆಂಬುದು ಮಾಡಿಸುತ್ತೆ. ಕಾಲ ಅದಕ್ಕೆ ಪೋಷಕವಾಗಿರುತ್ತೆ. ಓಲ್ಡ್ ಏಜ್ ಇಸ್ ಸೆಕೆಂಡ್ ಚೈಲ್ಡ್ಹುಡ್, ಶೇಕ್ಸ್ಪಿಯರ್ ಹೇಳಿದ. ವಯಸ್ಸಾಗ್ತಾ ಮನುಷ್ಯನಿಗೆ ಈ ಚಿಕ್ಕಂದಿನ ಅನುಭವಗಳು ಮತ್ತೆ ಮತ್ತೆ ಮರುಕಳಿಸ್ತದಂತೆ. ಸೆಕೆಂಡ್ ಚೈಲ್ಡ್ಹುಡ್, ಬಾಯಲ್ಲಿ ಹಲ್ಲಿಲ್ಲದಂತೆ ಚಿಕ್ಕ ಹುಡುಗರಿಗೆ ವೃದ್ಧರಿಗೂ ಹಲ್ಲು ಹೋಗುವ ಅವಸ್ಥೆ. ತಿಂದದ್ದು ಜೀರ್ಣವಾಗದೆ ಇರುವಂತೆ ಮಕ್ಕಳಿಗೆ ಇವರಿಗೂ ಗಂಜಿ ಕೊಡಿಸುವ ಅವಸ್ಥೆ. ಮಲಗಿದ ಜಾಗದಲ್ಲಿ ಮಲಮೂತ್ರಗಳನ್ನು ತಾಯಿ ತೆಗೆಯುವ ಹಾಗೆ ವೃದ್ಧರಿಗುವಂತಹದೊಂದು ಅವಸ್ಥೆ. ಮಕ್ಕಳಿಗೆ ಹೇಗೆ ನೆನ್ನೆಗೆ ನಾಳೆ, ನಾಳೆಗೆ ನೆನ್ನೆ ಅಂತ ಹೇಳ್ತಾರೆಯೋ, ಅರುಳು ಮರುಳು ಎಂಬುವ ಅವಸ್ಥೆ. ಅಂಬಿಗಾಡುವ ಅವಸ್ಥೆ, ತೆವಳುಕೊಂಡು ಹೋಗ್ತಾರೆ. ಆದರೆ ಬುದ್ಧಿ ಹೇಗಿರಬೇಕು? ಪಕ್ವಾಗಿರಬೇಕು. 80, 90 ವರ್ಷವರೆಗಾದ್ರೂ ಪಕ್ವಾಗಬೇಕು. ಕಾಲೇನ ಚೋದಿತ ಗುಣ ಹನುಮತೇನ ಪುಂಸ ಛಂದೋಮಯಂ, ಮನಸ್ಸು ಛಂದೋಮಯ. ಇದು ಕರ್ಮಕಾಂಡಯುಕ್ತವಾದದ್ದು. ಯತ್ ಅಜಯ ಅರ್ಪಿತ ಷೋಡಶಾರಂ, ಇದರಲ್ಲಿ 14 ಆರೇ ಕಾರ್ಯಗಳಿವೆ. ಯಾಕೆ? ಸಂಸಾರ ಚಕ್ರಂ ಅಜ
ಕೋತಿ ತಡೆ ತ್ವದನ್ಯ. ನೀನು ಇದಕ್ಕೆ ದೂರವಾಗಿದ್ದೀಯೇ, ನಿನ್ನನ್ನು ಹಿಡಿದು ನನ್ನನ್ನು ದೂರ ಮಾಡ್ತೀಯ. ಸಂಸಾರದಿಂದ ಬಿಡಿಸಬೇಕು. ಮನಶ್ಚಕ್ರಕ್ಕೆ 16 ಆರೇ ಕಾಲಗಳು ಸ್ಪೋಕ್ಸ್, ಕರ್ಮನಿರ್ಮಿತವಾದದ್ದು. ಭಗವತ್ ಸಂಕಲ್ಪ ಚಕ್ರಕ್ಕೂ ಷೋಡಶಾರ ಉಂಟು. 11 ಇಂದ್ರಿಯಗಳು, ಪಂಚಭೂತಗಳು ಸೇರಿಸಿಕೊಳ್ಳಿ, 11, 5, 16 ಆಯಿತು. ಇದೇ ಷೋಡಶಾರ ಚಕ್ರ, ಕಾಲಪುರುಷನ ಚಕ್ರ. ಸುದರ್ಶನಕ್ಕೂ 16 ಚಕ್ರ ಹೇಳ್ತೇವೆ. ಅದು ಕರ್ಮವನ್ನು ಬಿಡಿಸುವ ಚಕ್ರ, ಮನಸ್ಸು ಉಂಟು ಮಾಡುವ ಕರ್ಮವನ್ನು ಅಂಟು ಹಾಕುವ ಚಕ್ರ. ಈ ಚಕ್ರವನ್ನು ಆ ಚಕ್ರ ಮಾತ್ರ ಬಿಡಿಸಬಲ್ಲದು. ಸತ್ವಂ ಹಿ ನಿತ್ಯ ವಿದಿತಾತ್ಮ ಗುಣ ಸದಾಂನ ಕಾಲೋ ವಶೀಕೃತ ವಿಸರ್ಜ ವಿಸರ್ಗ ಶಕ್ತಿ ಚಕ್ರೇ. ಆದ್ರೆ ನೀನು ವಿಶಿ ವಶೀಕೃತ ವಿಸರ್ಜ ನಿಸರ್ಗ ಶಕ್ತಿ ಜಗತ್ತನ್ನು ನಾನು ಸೃಷ್ಟಿ ಮಾಡಬೇಕು. ಯಾವಾಗ ಇದನ್ನು ಲಯ ಮಾಡಿ ತನ್ನಲ್ಲಿ ಇಟ್ಕೊಳ್ಬೇಕು. ದೇವರು ತನ್ನ ವೇಳೆಯನ್ನು ಎಂದೂ ಮರೆಯುವುದಿಲ್ಲ. ನಾವು ಟೈಮ್ ಎಕ್ಸೀಡಾಗುವುದು. ಸೃಷ್ಟಿಕಾಲ ಯಾವುದು, ಲಯಕಾಲ ಯಾವುದು, ಸ್ವಪ್ನಕಾಲ ಯಾವುದು, ಟೈಮ್, ಗಾಡ್ ಈಸ್ ಟೈಮ್. ಮಹಾಭಾರತ ಹೇಳುತ್ತೆ, ದೇವರಂದ್ರೆ ಕಾಲ ಸ್ವರೂಪ ಅಂತ. ನೀನು ಚಕ್ರೆ ವಿಸೃಷ್ಟ ಮಜಯ, ನಮ್ಮನ್ನು ಈ ಚಕ್ರದಲ್ಲಿ ಹಾಕಿದ್ದೀಯಲ್ಲ. ಒಂದು ಸೈಕಲ್ ಸ್ಪೋಕ್ಸ್ ನಡುವೆ ಒಂದು ಹುಳ ಸಿಕ್ಕ ಹಾಕೊಂಡು ಅದರ ಗತಿಯನ್ನು ಯೋಚನೆ ಮಾಡಿ. ಇನ್ನು ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ, ಅದು ಉರುಳ್ತಾ ಉರುಳ್ತಾ. ಇದಕ್ಕೆ ಮೇ ಯಾವುದು ಕೆಳಗಾಗುವುದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಒಂದು ಕಾರ್ ಹೋಗ್ತದೆ. ನಿನ್ನೆ ಮೊನ್ನೆ ಆ ಕಡೆಯಲ್ಲಿ ಬರುವಾಗ ಹೋಗಿ ಬಂದ್ಬಿಡ್ತು ಒಂದು ನೊಣ. ಗೀತಾ ರೋಡ್ ಮೈಸೂರಿನಿಂದ ನನ್ನ ಜೊತೆಯಲ್ಲಿ ಪೂರ್ತಿ ಬೆಂಗಳೂರು ತನಕ ಬಂದಿದೆ. ಫ್ರಂಟ್ ಸೀಟಲ್ಲಿ ಕೂತಿದ್ದೇನೆ. ಅದು ಯಾವ ಹುಡುಗೊಬ್ಬರು ಸೇರ್ಕೊಂಡ್ಬಿಟ್ಟಿದೆ. ಅದು ಓಡಿಸಿದ್ರೆ ಹೋಗ್ತಾ ಇಲ್ಲ. ಗಾಜಿಯಲ್ಲಿ ಮುಂದ್ಗಡೆ ಆ ಡ್ರೈವರ್ ಸೀಟ್ ಮುಂದೆ ಕಾಣಿಸುತ್ತೆ ನೋಡಿ. ಅಲ್ಲಿ ದಾರಿ ಇದೆ ಅಂತ ತಿಳ್ಕೊಂಡು ದುರ್ಯೋಧನ ಗಪ್ರಾಷ್ಟ್ರ ಆ ರಾಜಸಭೆಯಲ್ಲಿ ಮಾಡಿದಂತೆ ಅಲ್ಲಿ ಹೋಗ್ತದೆ. ಅಲ್ಲಿ ಜಾಗ ಇಲ್ಲ, ವಾಪಸ್ ಬರುತ್ತೆ. ನನಗೆ ಕಡಿಯುತ್ತೆ ಅಂತ ಭಯವಿಲ್ಲ. ಇದನ್ನು ಹೊರಗೆ ಉಳಿಬೇಕು ಅಂತ ಕೈ ಹೀಗಂತೇನೆ ಬೀಸ್ತೇನೆ. ದಾರಿಯನ್ನು ತಪ್ಪಿಸಿಕೊಂಡು ಮತ್ತೆ ಮತ್ತೆ ಗಾಜಕ್ರೆ ಹೋಗ್ತಾ ಇದೆ. ಅದು ನನ್ನ ಜೊತೆ ಅಷ್ಟು ಸ್ಪೀಡಲ್ಲಿ ಬಂದ್ಬಿಡ್ತು. ಚಾರ್ಜ್ ಇಲ್ಲ, ಖರ್ಚಿಲ್ಲ, ಏನೂ ಇಲ್ಲ. ಪಾಪ ಕರ್ಮಗಳು ಸಂಸಾರಕ್ಕೆ ಬೆನ್ನೆಟ್ಟುಕೊಂಡು ಬರುವ ಹಾಗೆ ಈ ಯುಕ್ತಿ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ಸಂಸಾರ ಚಕ್ರದಲ್ಲಿ ನಾವು ಸಿಕ್ಕಿರುವುದು ಹಾಗೆ. ನೋಡಿ, ಹುಟ್ಟುತ್ತೇವೆ, ಸಾಯ್ತೇವೆ, ಮಾಡಿದ್ದೆ ಮಾಡ್ತೇವೆ, ತಿಂದಿದ್ದೆ ತಿಂತೇವೆ. ಈ ಚಕ್ರದಲ್ಲಿ ಹುಳುವಿನಂತೆ ಸಿಕ್ಕಾಕೊಂಡಿದ್ದೇವೆ. ಚಕ್ರೆ ವಿಸೃಷ್ಟಂ ಅಜಯ ಈಶ್ವರ ಷೋಡಕಾರೇ ನಿಷ್ಪೀಡ್ಯಮಾನಂ. ಹಿಂಡಿತಾ ಇದೆ ಚಕ್ರ ನನ್ನನ್ನ. ಉಪಕರ್ಷ ವಿಭೋ ಪ್ರಪನ್ನಂ, ನನ್ನ ಮೇಲಕ್ಕೆತ್ತು ನೀನು. ತಸ್ಮಾದೂ ಅನುಭೃತಂ ಆಮಾಶಿಷೋಜ್ಞ. ಏನಾದ್ರು ಕೇಳಬೇಕು ಅಂತ ಹೇಳಿದೆಯಲ್ಲ, ನಕ್ಕು ಬಿಟ್ಟ ಪ್ರಹ್ಲಾದ ತಲೆ ಕರ್ಕೊಂಡು. ಹಾ, ಇನ್ನೊಮ್ಮೆ ಹೇಳುವಂತ. ಏನಾದ್ರು ಕೇಳ್ಕೊಯ್ಯ, ದೂರ ನಗುತ್ತಾನೆ. ನೃಸುಮನಿಗೆ ಆಶ್ಚರ್ಯ ಬರೋ ಹಾಗೆ ನಾ ಕೇಳಬೇಕೆ, ನಿಂದೇ ಕೇಳಬೇಕು. ಆಯುಹು ಶ್ರಿಯಂ ವಿಭವಂ ಐಂದ್ರಿಯಂ ಆವಿರಿಂತಾತ್ ನೇಚ ಅಮಿತೆ ವಿರುಡಿತ ನೂರು ವಿಕ್ರಮೇಣ. ಆಯುಷನ್ನು ಕೇಳಲೆ ಮುಗಿದೋಗುತ್ತೆ ಒಂದು ದಿವಸ. ಆಯುಷ್ ಕೇಳೋ ದೊಡ್ಡದಲ್ಲ, ಆಯುಷ್ ಕೇಳಿಕೊಂಡು ಎಂದೆಂದೂ ಯೌವನದಲ್ಲಿರಬೇಕು ಅಂತ ಕೇಳಬೇಕು. ಆಗುತ್ತೆ ನೋಡಿ. ಚಿತ್ರೋದಸ್ ಅಂತ ಒಬ್ಬನ ಕತೆ ಹೇಳ್ತಾನೆ, ಇಂಗ್ಲಿಷ್ ಕವಿ ಟೆಲಿಜನ್. ನಾನು ಎಂದೆಂದೂ ಸಾಯಬಾರದು ಅಂತ ಕೇಳಿಕೊಂಡ ದೇವರನ್ನು. ಆಯ್ತು ಅಂದ. ವಯಸ್ಸಾಯಿತು, ಹಲ್ಲು ಬಿತ್ತು, ಸಾಯೋ ಹಾಗಿಲ್ಲ. ಶರೀರ ದ್ರವ ರೂಪದಲ್ಲಿ ಲಿಕ್ವಿಡ್ ಆಯಿತು. ಇನ್ನು ಗ್ಯಾಸ್ ಆಗಬೇಕು. ಈ ಪಿತೃಪಿಂಡ ಕಟ್ಪಿಂಡಗಳನ್ನ ಸಾಯಂಕಾಲ ಸಾಕ ಮುಗಿಯಿತು. ಯಾವುದೋ ಒಂದು ಗೋವು ಬರಲಿ ಹಾಕೊಂಡು ತೀರ್ಯ ಗೋವು ಬರಲಿಲ್ಲ ಹಾಕೋಣ ಅಂತ ಅದು ಬೆಳಗ್ಗೆ ತನಕ ಇಟ್ಟರೆ ಎಲ್ಲ ದ್ರವರೂಪವಾಗಿ ಅನ್ನ ಕರಗಿ ನೀರಾಗಿರ್ತದೆ. ಪ್ಲಸ್ ಅನ್ನ ಬಿಟ್ಟಿದ್ವಲ್ಲ, ದ್ರವ ಆಯ್ತಲ್ಲ, ಶರೀರವು ಹಾಗೆಯೇ ಕರಗಿ ಹೋಗುತ್ತೆ. ಸಂಸ್ಕಾರ ಮಾಡೋರು ಬರಲಿಲ್ಲ, ಗ್ಯಾಸ್ ಆಗ್ತದೆ, ದುರ್ವಾಸನೆ ಬರ್ತದೆ, ರೂಪಾಂತರವನ್ನು ಹೊಂದುತ್ತೆ. ಆಯುಷ್ ತಗೊಂಡು ಏನ್ ಮಾಡ್ತೀರಿ? ಆಯುಹು ಶ್ರೀಯಂ ಐಶ್ವರ್ಯ. ಅದ್ರ ಕಷ್ಟ ಕೇಳಬೇಕು ನಾನು. ವಿಭವಂ ವೈಭವ ಕೇಳ್ತೀರಿ, ಪದವಿ ಭೋಗ ಕೇಳಿ. ನೆನ್ನೆ ತನಕ ಪದವಿಯಲ್ಲಿದ್ದವರು ಎಡಗಾಲಿಂದ ಒದೆಯಲ್ಪಟ್ಟು ನಡುಗಿ ತಿರುಗಿದ್ರಲ್ಲ, ನೋಡ್ತಾ ಇದ್ದೀರಲ್ಲ. ಇದ್ದವರು ಬಿದ್ದರಲ್ಲ, ನೋಡಿದ್ದೀರಲ್ಲ. ವಿಭವಂ ಐಂದ್ರಿಯಂ ಕಣ್ಣು ಕಿವಿ ಮೂಗುಗಳ ಅನುಭವ ಕೇಳ್ತಿರಲ್ಲ, ತಲೆ ಸಿಟ್ಟು ಹಿಡಿದು ಹೋಗುತ್ತೆ. ಆವಿರಿಂತಾತಿ ಚತುರ್ಮುಖ ಬ್ರಹ್ಮನವರು ಏನನ್ನು ಕೇಳಿಕೊಂಡ್ರು ಅದೆಲ್ಲವೂ ಕೊನೆಯಲ್ಲಿ ದುಃಖವನ್ನೇ ಕೊಡ್ತದೆ, ಹೊರ ಸುಖವನ್ನು ಕೊಡೋದಿಲ್ಲ. ಆದ್ದರಿಂದ ನಿಚ್ಛಾಮಿತೆ ವಿಲುಲಿತ ನಿನ್ನಿಂದ ಬಿಡಲ್ಪಟ್ಟ ಪರಿತ್ಯಾಗ ರೂಪದಲ್ಲಿರುವ ನಿನಗೆ ಬೇಡ ದೇಹ ಭೋಗ ನನಗೂ ಬೇಡ ಪ್ರಭು. ಉರು ವಿಕ್ರಮೇಣ ಕಾಲಾತ್ಮನ ಉಪನಯನ ನಿಜಭೃತ್ಯ ಪಾರ್ಶ್ವಂ. ನಿನ್ನ ಭಕ್ತರ ಪಾದದಲ್ಲಿ, ನಿನ್ನ ಭಕ್ತರ ಪಕ್ಕದಲ್ಲಿ ನನ್ನನ್ನು ಸೇರಿಸಿಕೋ. ಆದರೆ ನೀನು ಒಂದು ಕೊಟ್ಟುಬಿಟ್ಟಿದ್ದೀಯ, ಈಗಾಗಲೇ ಅದನ್ನು ಮತ್ತೆ ಕೊಡುವ ನಾಲ್ಕು ಅವಶ್ಯಕವಿಲ್ಲ. ತಾಯಿ ಕೇಳಿಕೆ ಹಾಲು ಕೊಡುವಂತ
ಮಗು ತಾಯಿ ಮಗು ಕೇಳದೆಯೇ ತಾಯಿ ಹಾಕೊಡ್ತಾಳೆ. ಹಾಗೆ ನಾನು ರಜೋಗುಣದಲ್ಲಿ ಹುಟ್ಟಿದ ನಾನೆಲ್ಲಿ ಪ್ರಭು, ರಜಸ್ಸಿಗೆ ದೂರವಾಗಿರುವ ನೀನಲ್ಲಿ ಪ್ರಭು. ಕ್ವಾಹಂ ರಜ ಪ್ರಭವ ಈಶ ತಮೋ ದಿಜಯಸ್ಮಿನ್ ಜಾತ ಸುರೇತರ ಕುಲೆ ಕೊತವಾನುಕಂಪ. ನಿನ್ನ ಅನುಕಂಪೆ ನಿನ್ನ ಕರುಣೆ ಎಂಬುದು ಎಷ್ಟು ದೊಡ್ಡ ವಿಷಯ ಪ್ರಭು, ಅದನ್ನು ಕೇಳುಕಾರು ಯೋಗ್ಯತೆ ಇದೆಯಾ ನನಗೆ ಕರುಣೆ ತೋರಿಸುವಂತ ಬಾಯಲ್ಲಿ ಹೇಳ್ತೇವೆ. ಒಬ್ಬರು ದೇವಸ್ಥಾನದಲ್ಲಿ ನಿಂತ್ಕೊಂಡು ದೇವರ ಎದುರಿಗೆ ಒಂದು ಚೆನ್ನಾಗಿ ಹೇಳ್ತೇವೆ, ಅವ್ರು ಹೇಳ್ತಾರೆ ನೀವೇನ್ ಬೇಕೋ ಪ್ರಾರ್ಥಿಸ್ಕೊಳ್ಳಿ ಸ್ವಾಮಿ ಕರುಣೆ ತೋರಿಸು. ಅರ್ಚಕರು ಕೇಳ್ತಾರೆ ಇಪ್ಪ ಕೇಳ್ತೀರೆ ಕರುಣೆಯನ್ನು ಕೇಳ್ತೀರೆ ಅಪ್ಪಿನ ಎನ್ನ ಕರುಣೆ ತೋರಿಸು ಅಂತ ಕೇಳಿದ್ರಲ್ಲ ಹಾಗೆಂದರೇನು ಅಂತ ಕೇಳಿದ್ರೆ ನಾಳೆ ದೇವಸ್ಥಾನಕ್ಕೆ ಬರೋದಿಲ್ಲ ಅವರು, ಕರುಣೆ ಅಂದ್ರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ, ಯಾರೋ ಹೇಳ್ಕೊಟ್ರು ಅಂತ ಇವ್ರು ಹೇಳ್ತಾರೆ. ಕರುಣೆ ಅಂದ್ರೆ ಹೇಗಿರುತ್ತೆ ದೇವರದು, ಅದು ತಪ್ಪಾಗಿರುತ್ತೋ ಬಿಳಪಾಗಿರುತ್ತೋ ಏನಾದ್ರು ಅನುಭವಿಸೋನು ಗೊತ್ತಾಗುತ್ತೆ, ಹೃದಯಕ್ಕೆ ಮಾತ್ರ ಗೊತ್ತಾಗುತ್ತೆ. ಬಹಳ ದೊಡ್ಡ ಪ್ರಮೇಯ ಗಾಡ್ಸ್ ಗ್ರೇಸ್. ಬೌದ್ಧರಿಗೆ ಜೈನರಿಗೆ ಚಾರ್ವಾಕರಿಗೆ ನಾಸ್ತಿಕರಿಗೆ ಮೀಮಾಂಸಕರಿಗೆ ನನ್ನ ಯಾರು ಚರ್ಚೆ ಮಾಡೋಕೆ ಬಂದಿದ್ರು ವಿಷಯ ಇದು ಅರ್ಥ ಆಗೋದಿಲ್ಲ. ನೀ ಮಾಡಿದ ಕರ್ಮವನ್ನು ನೀನೇ ಸವಸಬೇಕು, ಬೌದ್ಧ ಹೇಳ್ತಾರೆ ಜೈನ ಹೇಳ್ತಾರೆ. ತಲೆ ಕೂದಲು ಕಿತ್ತು ಅವನಿಗೆ ಸಲ್ಲೇಖ ವ್ರತದಲ್ಲಿ ಸನ್ಯಾಸವನ್ನು ಕೊಟ್ಟು ದಿಗಂಬರನನ್ನಾಗಿ ಮಾಡಿ ನಿಲ್ಲಿಸಿ ನಿನ್ನ ಕರ್ಮ ನೀನೇ ಸೋಸಬೇಕು, ನೀನೇ ಸೋಸಬೇಕು, ನೀವು ಹೊತ್ಕೊಂಡಿದ್ದೀ ಅಂತ ಅವನು ಬೆದರಿಸಿ ಬೆದರಿ ಅತ್ಯಂತ ಕಠಿಣ ವ್ರತಗಳನ್ನು ಕೊಡ್ತಾರೆ. ಆ ವ್ರತಗಳನ್ನು ಪರಿಪಾಲಿಸುವಷ್ಟರಲ್ಲಿ ಇನ್ನಷ್ಟು ತಪ್ಪುಗಳನ್ನು ಮನುಷ್ಯ ಮಾಡ್ತಾನೆ. ಕರ್ಮದಿಂದ ಕರ್ಮ ಆಗೋದಿಲ್ಲ, ಕ್ಷಯ ಆಗೋದಿಲ್ಲ. ಅಗ್ನಿ ಆಗಲಿ ಅಂತ ಸೌದೆ ಹಾಕ್ತಾ ಇದ್ರೆ ಇನ್ನಷ್ಟು ಬೆಳ್ಕೊಂಡು ಹೋಗುತ್ತೆ. ಕರ್ಮಕ್ಷಯ ಆಗುವುದು ಈಶ್ವರ ಕೃಪೆಯಿಂದ ಹೊರತು ಬೇರೆಯಿಂದ ಅಲ್ಲ. ಆ ಈಶ್ವರ ಕೃಪೆಗೆ ಗುರುಕರುಣೆ ಕಾರಣ. ಗುರುಕರುಣೆ ಬರಬೇಕಾದ್ರೆ ನಮ್ಮ ಕರ್ಮದ ಪಂಡಿ ಸಾಲದಿರಬೇಕು. ಇದು ಮೂರು ಸೇರಬೇಕು ಚೌಕಟ್ಟಿ ವೇದಾಂತ ಪ್ರಮೇಯ. ಆದ್ರಿಂದ ನನಗೆ ನಿನ್ನ ಈ ಕರುಣೆ ಎನ್ನುವುದು ಬಹಳ ದೊಡ್ಡ ಪ್ರಮೇಯ. ಅದನ್ನು ನೀನೇ ತೋರಿಸ್ಬಿಟ್ಟಿದ್ದೀಯ. ನ ಬ್ರಹ್ಮಣೋ ನಟು ಭವಸ್ಯ ನ ವೈರಮಾಯ ಎನ್ನೇರ್ಪಿತ ಶರಸಿ ಪದ್ಮಕರ ಪ್ರಸಾದ ಪತ್ರವಾ ಅಂತ ಕರಡ ನಿಸಮ್ಮ. ಅದು ಅವತಾರ ಘಟ್ಟವನ್ನೇ ಹೇಳಬೇಕು, ವೇಳೆ ಇಲ್ಲ, ಮುಂದಕ್ಕೆ ಹೋಗ್ಬೇಕು. ಶ್ರೀನಾಮರು ಸಂಧ್ಯಾಕಾಲದಲ್ಲಿ ಸಟಾಪಟಲ ಭೀಷಣೆ ಸರ್ವಸಾಕ್ತರೋಸೋದ್ಭಟೆ ಆ ಕಂಬ ಹೊಡೆದುಕೊಂಡು ಬಂತು. ಆ ಕಂಬ ಹೊಡೆದುಕೊಂಡು ಬಂದ ಆರ್ಭಟ ಹೇಗಿತ್ತು ಅಂದ್ರೆ ಬ್ರಹ್ಮಾಂಡದ ಮೇಲಿನ ತುದಿಯ ಧ್ರುವ ಪ್ರದೇಶ ಸೇರಿ ಹೋಯಿತು. ಸ್ವಾಮಿ ಹಲ್ಲುಗಳನ್ನು ಕರೀತಿದ್ದಾನೆ, ಕಟಕಟಕಟ ಅಂತ ಕರೀತಿದ್ದಾನೆ. ಸಂಸ್ಕಾಶರಾಲಂ ಭವಭೀತಿ ನಾಶನ ವರ್ಣನೆ ಮಾಡ್ತಾರೆ. ದೇವತೆಗಳೆಲ್ಲ ಹೆದರಿಬಿಟ್ರು. ಇದೆನ್ನ ರೂಪಂ, ಇದೆನ್ನ ರೂಪಂ, ಭಗವಂತನ ರೂಪ ಯಾವ ರೂಪ, ಎಲ್ಲಿ ಕೂತಿದ್ದಿ ಪ್ರಾಣಿ, ಎಲ್ಲಿದ್ದು ಬಂತು ಅಂತ ಹೆದರಿದ್ದಾರೆ. ಅಯ್ಯೋ ನಾನು ಪೋಹ ಮಾಡ್ತೆ, ಲಕ್ಷ್ಮೀದೇವಿ ಹೆದರಿ ಓಡಿ ಹೋಗಿಬಿಟ್ಲು, ಆಗಲ ಇರ್ಲೇ ಅಂತ ಹೇಳಿದವಳು. ಅವನು ಸಹವಾಸ ಬೇಡ ಅಂತ, ಈ ಕೋಪ ನೋಡಿರಲಿಲ್ಲ, ಇವನು ಸಹವಾಸ ಬೇಡ ಅಂತ ತವ್ರ ಮನೆಗೆ ಹೋಗೋಣ ನೋಡ್ತಾಳೆ. ಹೋಗೋದಕ್ಕೂ ಇಷ್ಟ ಇಲ್ಲ, ನೋಡ್ತಾ ಇರೋಕ್ಕೂ ಭಯವಾಗುತ್ತೆ. ಹೋದ್ರೆ ಏನಂತಾರಿಯೋ, ಪೋಸ್ಟ್ ಕಾರ್ಡ್ ಏನ್ ಹಾಕ್ತಾರಿಯೋ, ಮಾವನಿಗೆ ಏನ್ ಬೈತಾರಿಯೋ, ಅಲ್ಲೇ ನಿಂತಿದ್ದಾಳೆ, ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ದೇವತೆಗಳೆಲ್ಲ ಬಂದ್ರು, ನೀನು ಅರಮನೆಯಲ್ಲಿ ತಾನು ಕಟ್ಟಿದ್ದ ಕಂಬ ಎಲ್ಲಿ ಹೋಯಿತು ಒಂದು ಮುಟ್ಟಿ ನೋಡ್ತಾ ಇದ್ದಾನೆ. ಕಟ್ಟಿದ ಅದನ್ನು ಇಲ್ಲಿ ನಿಲ್ಲಿಸಿದ್ರೆ ನೋಡಿ ಚೆಂಡ ಆಡ್ತೀನಿ ನಿನ್ನ ತಲೆಯನ್ನ ಅಂತ ಮಗುವಿಗೆ ಹೇಳಿ ಖಡ್ಗವನ್ನು ಕೈಗೆತ್ತಿಕೊಂಡವನು. ಅದು ಕಂಬ ಬಿರಿಯಿತು ಬಿರಿಯಿತು. ಭಗವಂತನ ಆಯುಧಗಳಲ್ಲೇ ಮೇಲಿಂದ ನೋಡಿದವು. ಸ್ವಾಮಿ ಬಂದು ಬಿಟ್ಟ ನಿರಾಯಸನಾಗಿ, ಬಾಡಿಗಾರ್ಡ್ ಇಲ್ಲ, ನಾವು ಹೋಗಬೇಕಲ್ಲ ಅಂತ ಆ ಶಂಖ ಚಕ್ರ ಹಗಲೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಕೆಳಕ್ಕೆ ಇಳಿತಾ ಇವೆ. ಮೂರ್ಖರ ಅಂತ ಬೈದ ನೃಸಿಂಹ. ನಾನು ಯಾರಂತ ಅವನು ತಿಳಿಯಬಾರದು, ನೀವು ಬಂದು ಶಂಖ ಚಕ್ರ ಇದಾಪಾಣಿ ನಾನೇಂತ ತೋರಿಸ್ಬಿಟ್ರೆ ಅವತಾರ ವ್ಯರ್ಥವಾಗುತ್ತಲ್ಲ, ಗೆಟ ಹೋಗುತ್ತಂತ ಹೇಳುವುದಕ್ಕೆ ಹಿಂದೆ ಮಾಡಿದ ಅಭಿನಯ. ಕೈ ಉಗುರನ್ನು ತೋರಿಸ್ತಾನೆ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈ ಅವ್ಯಾಶ್ರೇಣಿತ ಕಂಠಗುಂಠ ಮಹಿಮ ವೈಕುಂಠ ಕಂಠೀರವ ಯತ್ರಾದುರ್ಭವನಾದವಂಧ ಚಕರಾಯ ವೃದ್ಧಿ ಕಾದ್ವೇದಾಂ ಇದ್ದಕ್ಕಿದ್ದ ಕೊಟ್ಟುಬಿಟ್ಟ ಉಗುರುಗಳನ್ನು ತೋರಿಸು. ಹೋಗ್ತಿರೋ ಇಲ್ವೋ ಅಂತ ಕೊಂಡು ಬಿಡ್ತೀನಿ ನೋಡಿ ಅಂತ. ಅದು ಒಂದರ್ಥ. ಪ್ರತ್ಯಾದೇಶ ಅಂದ್ರೆ ಗೆಟ ಊಟ ಹೋಗಿ ಅಂತ ಹೇಳುವುದು. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಪುರಾತನ ಪ್ರಹರಣ ಗ್ರಾಮ ಸರ್ವ ಪ್ರಹರಣ ಆಯುಧವನ್ನು ಮೈತ್ರಿ ಹೇಳ್ತೇವೆ. ಇಲ್ಲಿ ಭಗವಂತನಲ್ಲಿ ಇಲ್ಲದೇ ಆಯುಧಗಳಿಲ್ಲ, ಎಲ್ಲ ಬರೀ ತೋರಿಸೋದು ಕಷ್ಟವಾಗುತ್ತೆ ಅಂತ. ನಾಲ್ಕು ತೋಳು, ಎಂಟು ತೋಳು, ಹದಿನಾರು ತೋಳು, ಮೂವತ್ತೆರಡು ತೋಳು ತೋರಿಸ್ತಾರೆ ಹೊರತು ಸಹಸ್ರ ಬಾಹೋ ಭವ ವಿಶ್ವ ಮೂರ್ತು ಸಾವಿರ ತೋಳು ಉಂಟು ಅವನಿಗೆ. ಎಲ್ಲದರಲ್ಲಿ ಆಯುಧಗಳನ್ನು ಧರಿಸಿದ್ದಾನೆ. ಎಲ್ಲವೂ ಭಕ್ತರ ರಕ್ಷಣೆಗೆ. ಇವತ್ತು ಒಂದೂ ತೆಂದಿಲ್ಲ. ಯಾಕೆ ತರಲಿಲ್ಲ? ಆಯುಧಗಳಿಂದ ಸಾವು ಬೇಡ ಅಂತ ಕೇಳ್ಕೊಂಡಿದ್ದಾನೆ ಪಾಪಿ. ಎಷ್ಟು ಬುದ್ಧಿವಂತ ನೋಡಿ. ಆಯುಧಗಳಿಂದ ಬೇಡ, ಬದುಕಿರೋದ್ರಿಂದ ಬೇಡ, ಸತ್ತಿರೋದ್ರಿಂದ ಬೇಡ, ಒಳಗು ಬೇಡ, ಹೊರಗು ಬೇಡ, ಹಗಲು ಬೇಡ, ರಾತ್ರಿ ಬೇಡ, ಈಗೆಲ್ಲ ಕಂಡೀಷನ್ಸ್ ಬೇರೆ ಹಾಕಿದ್ದಾನೆ.
ಇದು ಕೋಲಿಷನ್ ಮಿನಿಸ್ಟ್ರಿ ಮಾಡೋರು ಕಂಡೀಷನ್ ಹಾಕುವ ರೀತಿಯಲ್ಲಿ ಹಾ ನನ್ನನ್ನೇ ಮೀರಿಸ್ತೀಯ ನಿನ್ನನ್ನು ಮೀರಿಸ್ತೀಯ ನೋಡು ತರಂಗೋರಿ ಕೆಳಗಡೆಯೇ ತೋರಿದಾಗುವ ಅಂತ ನರಸಿಂಹಾವತಾರ ಅತ್ಯಂತ ಅತ್ಯಂತ ಸುಂದರಾಕಾರವನ್ನು ತಾಳಿದ್ದಾನೆ. ಭದ್ರಾಂ ನೃಸಿಂಹ ಗೋಹನಾಂ ಅತಿ ಭದ್ರಾಂ ಮಂಗಳ ಮಂಗಳಕರವಾದ ರೂಪ. ಒಂದು ಮಂತ್ರ ಇದೆ ಅಹೋಬಲ್ಲು ಉಪದೇಶ ಮಾಡ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜಲ ಅಂದ್ರೆ ಹೆಟ್ಟಿದ್ರಲ್ಲ ಜ್ವಲಂತಂ ವಿಶ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ. ಭದ್ರಂ ಭದ್ರ ಅಂದ್ರೆ ನೃಸಿಂಹ, ಆಮೇಲೆ ವೀರು ಭದ್ರ, ಆಮೇಲೆ ರಾಮ್ ಭದ್ರ. ಬರೀ ಭದ್ರ ಅಂದ್ರೆ ನೃಸಿಂಹ ಹೆಸರು. ಅದಕ್ಕೆ ಭದ್ರಂ ಕರ್ಣೇ ವಿಷ್ಣು ಯಾವ ದೇವಾ ನೃಸಿಂಹನನ್ನೇ ಕಿವಿ ಅಂತ ಕೇಳೋಣ. ಭದ್ರಂ ಪಶ್ಯೆ ಭಾಕ್ಷ ಭಿರ್ಜತ್ರ ನೃಸಿಂಹನೇ ದರ್ಶನ ಮಾಡೋಣ. ಸರ್ವಾದ ಅಂಗಗಳಿಂದ ನೃಸಿಂಹನನ್ನೇ ಸೇವೆ ಮಾಡೋಣ. ಇದು ನರಸಿಂಹ ಮಂತ್ರ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಭದ್ರ ಅಂದ್ರೆ ಮಂಗಳಕರವಾದದ್ದು. ಸೀತೆ ಬಂದು ಸೇರಿದ ಮೇಲೆ ದಶರಥ ಪುತ್ರ ರಾಮಚಂದ್ರ ರಾಮಭದ್ರ ಅಂತಾದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ. ಸೀತೆ ಬಂದ ಮೇಲೆ ರಾಮಭದ್ರ. ನರಸಿಂಹ ಹಾಗಲ್ಲ, ಲಕ್ಷ್ಮಿ ಬಿಟ್ಟು ಹೋದ್ರು ಭದ್ರ, ಅವತಾರ ಭದ್ರವಾದದ್ದು. ಭದ್ರ ಅಂ ನೃಸಿಂಹ ಗೋಹನಾಂ ಅಧಿ ಜಗ್ಮುಷಸ್ತೆ ಕಂಬೈಕ ವರ್ಜಮಧುನಾಧಿ ಕರೀಗನೂನಂ ತ್ರೈರೋಕ್ಯಮೇತದ ಕಿಲಂ ನರಸಿಂಹ ಗರ್ಭಂ. ಒಂದು ಕಂಬದಿಂದ ಹೊರಗೆ ಬಂದೆ ಸ್ವಲ್ಪ ತಾಳು. ಎಷ್ಟೊಂದು ಮನೆಗಳಿವೆ ಜಗತ್ತಲ್ಲಿ, ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ಕಂಬಗಳಿರಬಹುದು ಎಲ್ಲ ಲೆಕ್ಕ ಮಾಡಿ ಇನ್ನೆಷ್ಟು ನರಸಿಂಹರು ಬಾಕಿ ಇದ್ದಾರೆ ಬರುವುದಕ್ಕೆ ನೋಡೋಣ ಅಂತ ಪೇಪರು ತನ್ನ ಹಿಡ್ಕೊಂಡು ಕೂತಿದ್ದಾರೆ. ವೇದಾಂತೇಶ್ವರರು ವರದರಾಜ ಪಂಚಾಶ ಸ್ತೋತ್ರದಲ್ಲಿ ಈ ಶ್ಲೋಕವನ್ನು ಭಕ್ತಸ್ಥಾರಮ ಶಿಶೋ ಪರಿಪಾಲನಾಯ ಭದ್ರಾಂ ನೃಸಿಂಹ ಕೋಹಣ ಕೋಹಣ ಅಂದ್ರೆ ಮೋಸ. ವಪುಹು ನರಸಿಂಹ ವಪುಹು ನೃಸಿಂಹ ಅನ್ನೋದು ಬರೀ ತೋರಿಕೆ ವೇಷ. ಯಾರಿಗೆ ಹಿರಣ್ಯ ಕಶಪವನ್ನು ಅಂಜಿಸುವುದಕ್ಕೆ ಮೋಸ ಮಾಡುವುದಕ್ಕೆ, ಆದರೆ ಉಳಿದವರಿಗೆ ಭದ್ರವಾದದ್ದು ಮಂಗಳಕರವಾದದ್ದು ರೂಪ ಹೋಗಿ ಆಚೆಗೆಯಿಂದ ಆಯ್ತಲ್ಲ ಹೆದರ್ಬಿಟ್ಟು ಏನೋ ಕೋಪ ಒಂದಕ್ಕೆ ಯಜಮಾನಿಸು ಕಿಟ್ಟ ಹೊರಗೊಂಡ ಅಂತ ಕೊಡ್ತಾರೆ. ಹತ್ರ ಬರಬೇಡ ಅಂತ ಹೇಳ್ತಾರಲ್ಲ. ಶಂಖ ಚಕ್ರವನ್ನು ನೋಡಿತು, ಚಕ್ರ ಗದೆಯನ್ನು ನೋಡಿತು, ಗದೆ ಕತ್ತೆಯನ್ನು ಹೆಣ್ಣು ಸೇಲಾಂ ಹೆಣ್ಣು ಸೇಲಾಂ ಹೆಣ್ಣು ಸೇಲಾಂ ವೇಂಡ ಅಂತ ಕೊಡ್ತಾರೆ. ಎಲ್ಲ ದೂರ ನಿಂತುಬಿಟ್ರು. ಹಲ್ಲು ಕಡಿತಾ ಕಡಿತಾ ಸ್ವಾಮಿ ಉಗುರು ತೋರಿಸ್ದ. ನಿಮಗೆ ಬೇಕು ಅಂದ್ರೆ ರಾಕ್ಷಸನಿಗೆ ಕಾಣದೇ ಇರುವಂತೆ ಬೇಕಾದ್ರೆ ಉಗುರಲ್ಲಿ ಬಂದು ಸೇರ್ಕೊಳ್ಳಿ ಅಂತ ಅರ್ಥ. ಉಗುರಿನಲ್ಲಿ ಸೇರ್ಕೊಳ್ರೋ ಅವನು ಪ್ರಕಟಾಕಾಂಕ್ಷಬಾರದು. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ರಾಮಕ್ಷಣಂ ಪಾಣಿಜೈ ಅವ್ಯಾತ್. ಆ ಉಗುರು ತೋರಿಸಿಯೇ ಕಾಪಾಡಿಬಿಟ್ರೆ ಸಾಕು ನಮ್ಮನ್ನು. ಅವರೇನು ಆಯುಧ ಪ್ರಹಾರ ಮಾಡಬೇಕಾಗಿಲ್ಲ. ಅವ್ಯಾತೇಣಿ ಜಗಂತ ಕುಂಠ ಮಹಿಮಾ ವೈಕುಂಠ ಕಂಠೀರವ ಯತ್ರ ಇಷ್ಟೊಂದು ದೇವತೆಗಳು ಯತ್ರ ದುರ್ಭವನಾತ್ ಅವಂಧ ಚಕರ ಯಾದೃಚ್ಛಾತ್ವೇ ದದಾನ್. ಪ್ರಹ್ಲಾದನ ಮನೆ ಹಿರಣ್ಯಕಶಿಪನ ಮನೆಯಲ್ಲಿ ಒಂದು ಗರ್ಭದಲ್ಲಿ ಪ್ರಸವ ಆಗಬಹುದು ಅಂತ ಯಾರೂ ಕಂಡಿರಲಿಲ್ಲ. ಅಲ್ಲಿ ಮಿಡ್ ವೈಫ್ ಬಂದಿರಲಿಲ್ಲ, ಬರೀ ವೈಫ್ ಇದ್ದಳು. ಕಯಾಭು ಇದ್ದಳು, ಲಕ್ಷ್ಮಿ ಇದ್ದಳು, ಮಿಡ್ ವೈಫ್ ಅರ್ಧಂಬರ್ಧ ಹೆಂಡತಿ ಅಂತ ಅರ್ಥ. ಯಾವ ಪಾಪಿ ಶಬ್ದವನ್ನು ಮಾಡಿದ್ನೋ ಸಂಸ್ಕೃತದಲ್ಲಿ ಮಿಡ್ ವೈಫ್ ಅಂತ ಒಂದು ಶಬ್ದ ಯೋಚನೆ ಮಾಡಿ. ಇಂಗ್ಲಿಷ್ನಲ್ಲಿ ಇಂಥ ಅಸಭ್ಯವಾದ ಶಬ್ದಗಳು ಎಷ್ಟಿವೆ ಒಂದೊಂದ್ಸಲ ಇಂಥ ಯೋಚನೆ ತಲೆಗೆ ಬರುತ್ತೆ. ಅದು ಮಿಡ್ ವೈಫ್ ಅಂತ ಹೇಳ್ತೀವಲ್ಲ, ಹೆಂಡತಿ ಅಲ್ದೇನೋ ಅಲ್ಲ ಅಂತ ಅಮಂಗಳ. ಅವರಲ್ಲಿ ನೋಡ್ತಿದ್ದಾರೆ ದೇವತೆಗಳು. ಏನ್ ಮಾಡಬೇಕು, ಈ ಕಂಬ ಹೇಗೆ ಹಡಿಯಿತು? ನಮ್ಮಪ್ಪ ಸ್ವಾಮಿ ಮಹಾವಿಷ್ಣುವನ್ನ ಈ ಕಂಬ ಹೇಗೆ ಹಡಿಯಿತು? ಕಂಬಗಳು ಇವನು ಹೇಗೆ ಬಂದ? ಇನ್ನೊಬ್ಬ ಹೇಳ್ತಾ ದೇವತೆಗಳಲ್ಲಿ, ಇಲ್ಲ ಇಲ್ಲ, ಕಂಬ ನಮಗೆ ಅಜ್ಜಿ ಆಗಬೇಕೀಗ. ಲೋಕವನ್ನು ಹಡಿದವನು ಚತುರ್ಮುಖ ಬ್ರಹ್ಮ, ಬ್ರಹ್ಮನಿಗೆ ತಂದೆ ಶ್ರೀಮನ್ನಾರಾಯಣ, ನಾರಾಯಣನನ್ನು ಹಡಿದದ್ದು ಕಂಬ. ಆದ್ರೆ ನಮ್ಗೆ ಅಜ್ಜಿ ಆಗಬೇಕಲ್ಲ ಅಂತ ಹೇಳಿ ಸ್ಥೂಣ ಪಿತಾಮಹೀಯ ಭೂತ್ ಎಲ್ಲರೂ ಕ್ಯೂ ನಿಂತ್ಕೊಂಡು ಕೊಟ್ಟು ಭಿನ್ನ ಬೇಡ, ನಾ ದೇವ್ರು ನೋಡಬೇಕು. ಕಂಬ ದೇವ್ರನ್ನಲ್ಲ, ಕಂಬವನ್ನು ನೋಡಬೇಕು, ಒಡೆದ ಕಂಬವನ್ನು ನೋಡಬೇಕು. ಒಬ್ಬರು ಮೇಲೊಬ್ಬರು ಬಿದ್ದು ಬಗ್ಗಿ ಬಗ್ಗಿ ನೋಡ್ತಾ ಕೂತಿದ್ದಾರೆ. ಅವಸ್ಥೆಯಲ್ಲಿ ಬ್ರಹ್ಮಾಂಡವೆಲ್ಲ ಕತ್ತರಿಸಿ ಹೋಗಿದೆ, ಲೋಕಗಳಲ್ಲಿ ಅಲ್ಲೋಲ್ ಕಲ್ಲೋಲವಾಗಿದೆ. ಇವನು ಸಂಹಾರವಾಯಿತು. ಆ ಸಂಹಾರ ಆ ಜಾಗ ತೋರಿಸ್ತಾರೆ ಬೆಟ್ಟದ ಮೇಲೆ ಉಗ್ರಸ್ತಂಭ. ಆ ಹಿರಣ್ಯ ಕಶಪವನ್ನು ಬಗೆದದ್ದಲ್ಲದೆ ಅವನ ಹೆಣವನ್ನು ಹಿಡಿದು ಎಳಗಾಡಿ ಜಗ್ಗಾಡಿ ಅಲ್ಲಿ ಇಲ್ಲಿ ಪ್ರಹ್ಲಾದನಿಗೆ ಏನೆಲ್ಲ ಕಷ್ಟ ಕೊಟ್ಟಾದ ನೆನೆಸ್ಕೊಂಡು ಸ್ವಾಮಿ ಕಣ್ಣಲ್ಲಿ ನೀರನ್ನು ಹಾಕಿ ಎಣ್ಣೆ ಶೈಲ ಎಣ್ಣೆ ಶೈಲ ಎರಡು ಕೊಡಬೇಕು ಎವಳು ಕಷ್ಟತೆ ಕೊಡುತ್ತಾರೆ. ಮಗುವನ್ನು ನೋಡ್ತಾ ಎಣ್ಣ ಪಾಡುಬಿಟ್ಟ. ನನ್ನ ಹೆಸರು ಒಂದು ಹೇಳೋದು ಬಿಟ್ಟಿದ್ದೆ ಚೆನ್ನಾಗಿ ಬದುಕೋದಾಗಿತ್ತಲ್ಲ ನಿಮ್ಮ ಅಪ್ಪನ ಕೃಪೆಯಿಂದ. ನನ್ನ ಹೆಸರು ಹೇಳಿ ಕೆಟ್ಟಿಯಲ್ಲೋ ನೆನಕಾ ಪ್ರಾಣ ಕಳಿತಾಯಡ. ಅವನ ನರಸಿಂಹ ನೋಡ್ತಾನೆ ಆ ಹಿರಣ್ಯ ಕಶಪ ಕೋಪ ಹೆಚ್ಚಾಗ್ತಾ. ಈ ಮಗುವನ್ನು ನೋಡ್ತಾ ಕರುಣೆ ಒಂದು ಕಡೆ, ಅವನನ್ನು ನೋಡ್ತಾ ಕೋಪ ಒಂದು ಕಡೆ,
ಅವನ ಹೆಣವನ್ನು ಎಳೆದಾಡಿ ಎಳೆದಾಡಿ ಬೆಟ್ಟದ ಮೇಲೆ ಉಗ್ರ ಸ್ತಂಭ ಹತ್ರ ಆ ಕೋಪ ಹಾರಲೇ ಇಲ್ಲ. ಸ್ವಾಮಿ ಹೆಜ್ಜೆ ಗುರುತುಗಳು ನೀವು ಹೆಚ್ಚುಗಳಲ್ಲಿ ಕಾಣು ಹೋಗು ಅಂತ ಹೇಳ್ತಾನೆ. ಅವನು ಹೋಗೋಕ್ಕಾಗಲಿಲ್ಲ. ಅಲ್ಲಿ ಬೆಟ್ಟದ ಮೇಲೆ ಸ್ವಾಮಿ ಹೆಜ್ಜೆ ಗುರುತಿದೆಯಂತೆ ನೋಡಿ. ಆ ಕಂಬ ಹೊಡೆದಿದ್ದು ಒಂಚೂರು ಕಾಣಿಸುತ್ತೆ. ಉಗ್ರ ಸ್ತಂಭ ಅಂತ ತೋರಿಸ್ತಾರೆ. ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ರು, ಬಗ್ಗಲಿಲ್ಲ. ಲಕ್ಷ್ಮೀ ದೇವಿ ಬಿಟ್ಟು ಹತ್ರ ಬರೋದಕ್ಕೆ ಹೆದರಿದಳು. ಬ್ರಹ್ಮ ಹೇಳಿದ, ಮಗುವನ್ನು ಕರೆದು, ಮಗು ಈ ನೀನೊಬ್ಬನೇ ನಮಗಿರುವ ಗುರು, ಅವನನ್ನು ನೀನೇ ಪ್ರಸನ್ನನಾಗಿ ಮಾಡಬೇಕು ಅಂತ ಹೇಳಿದ ಮೇಲೆ ಹತ್ರ ಬಂದು ಸ್ವಪಾದ ಮೂಲೆ ಪತಿತಂತ ಮರ್ಭಕಂ, ನರಸಿಂಹನ ಪಾದಗಳಲ್ಲಿ ಬಿದ್ದುಬಿಟ್ಟ ಮಗು. ಆನಂದ ತೊಂದಿಲಿನಾಗಿ ದೇವತೆಗಳು ಹೇಳಿದ್ರು ಅಂತಲ್ಲ, ಆನಂದಾತಿರೇಕದಿಂದ ರಾಕ್ಷಸದ ಮೇಲೆ ಹುಟ್ಟಿದ ಸಣ್ಣ ಮಗುವಾಗ ನನಗೂ ಇಂತಹ ದರ್ಶನ ಕೊಟ್ಟ, ನನ್ನ ಕಷ್ಟ ನಿವಾರಣೆ ಮಾಡಿದ, ಇದೆಂಥ ಕರುಣೆ. ಅವನ ಹೃದಯಕ್ಕೆ ಅರ್ಥ ಆಗಿ ಹೋಯಿತು. ನೃಸಿಂಹನ ಪಾದದಲ್ಲಿ ಬಿದ್ದು ಹೊರಳಾಡಿದ. ಆ ಭಕ್ತನ ತಂಪಾದ ಶರೀರ ಪಾದ ಸ್ಪರ್ಶದಿಂದ ಸ್ವಾಮಿಯ ಕೋಪ ಒಡನೆ ಇಳಿದು ಇಳಿದ ಮೇಲೆ ಅವನ ತಲೆಯ ಮೇಲೆ ಕೈಯನ್ನಿಡ್ತಾನೆ ಭಗವಂತ. ಆ ಕೈಗಳನ್ನು ಕಂಡು ಅದನ್ನು ನೆನೆಸಿಕೊಂಡು ಇಲ್ಲಿ ಮಾತನಾಡ್ತಾನೆ, ಯಾರಿಗೂ ಕೊಡದೆ ಅನುಭವ ನೀ ಕೊಟ್ಟಿದ್ದೀಯ ನನಗೆ ಪ್ರಭು, ಇದಕ್ಕಿಂತ ಏನು ಬೇಕು ನನಗೆ? ಯಾವುದು? ನ ಬ್ರಹ್ಮಣೋ ನ ತು ಭವತ್ಯ ನ ವೈರಮಾಯ. ನಾರದು ಹೇಳಿದ್ದಾರೆ ದಶಾವತಾರ ಕಥೆ ನಮ್ಮ ಅಮ್ಮನಿಗೆ, ನೀನು ಯಾವತ್ತೂ ಬ್ರಹ್ಮನ ತಲೆಯ ಮೇಲೆ ನಾಲ್ಕು ತಲೆಯ ಮೇಲೆ ಕೈಗಳನ್ನಿಟ್ಟು ಅನುಗ್ರಹ ಮಾಡಿದ್ದಿಲ್ಲ ಪ್ರಭು. ಒಂದು ಕಥೆಯಲ್ಲಿಯೂ ಇಲ್ಲ, ಒಂದಲ್ಲ ನಾಲ್ಕು ತಲೆ. ಒಂದು ತಲೆಯು ಭಗವಂತನ ಕೈಗಳಿಂದ ಅನುಗ್ರಹೀತವಾದದ್ದಲ್ಲ. ನತು ಭವತ್ಯ, ಐದು ತಲೆ ಶಿವನಿಗೆ ಪಂಚಾಂಗ ಅಂತ ಹೆಸರು. ಅವನ ತಲೆಗಳಿಗೂ ಭಗವಂತ ಅನುಗ್ರಹ ಮಾಡಲಿಲ್ಲ. ನ ವೈರಮಾಯ, ಲಕ್ಷ್ಮೀದೇವಿ ತಲೆಯ ಮೇಲೆ ಕೈಯನ್ನಿಟ್ಟು ಅನುಗ್ರಹವನ್ನು ಮಾಡಲಿಲ್ಲ. ಎಣ್ಣೆರ್ಪಿತಿ ಪದ್ಮ ಕರ ಪ್ರಸಾದ, ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದ್ವಿ ಚೇಪ ಎಂದೆಂದೂ ನೆನೆಸ್ಕೊಳ್ತೇನೆ ನಾನು. ಇದಕ್ಕೆ ಸಮವಾದಂತಹ ಅನುಗ್ರಹ ನನಗೆ ಈ ಲೋಕದಲ್ಲಿ ಯಾರು ಕೊಡತಕ್ಕದ್ದಿಲ್ಲ. ಇದು ಶ್ರೀಮಂತಿಕೆ ನೋಡಿ. ನಾರಸಿಂಹಬಹು ಶ್ರೀಮಾನ್ ನರಂಕರಂದ ಸಿಂಗಂ ಅಳ್ವಾರು ವರ್ಣೆ ಮಾಡ್ತಾರೆ. ಈ ರೂಪದಲ್ಲಿ ಏನು ವೈಭವ ಅಂದ್ರೆ, ಪರಾಶರ ಭಟ್ಟರು ಅದನ್ನು ವಿವರಿಸ್ತಾರೆ. ನಮ್ಮ ಅಳ್ವಾರರು ಬೇರೊಂದು ರೀತಿಯಲ್ಲಿ ಹೇಳ್ತಾರೆ, ಬರೀ ಸಿಂಹವನ್ನು ನೋಡಿದರೆ ಭಯ ಬರಬಹುದು. ಈ ಪ್ರವಚನ ಕಾಲದಲ್ಲಿ ಸಿಂಹ ಬಂದ್ಬಿಟ್ರೆ ಎಲ್ಲ ಹೆದರಿಕೊಂಡು ಹೋಗ್ಬಿಡ್ತೀವಿ. ಉಪನ್ಯಾಸ ಹತ್ತಾಗಾರ ಹೋಗ್ಲಿ, ಉಪನ್ಯಾಸಕರ ಗತಿ ಏನಾದರೂ ಆಗಲಿ. ಜುಗುಪ್ಸ, ಜುಗುಪ್ಸ ಶಬ್ದಕ್ಕೆ ಗೋಪ್ತು ಇಚ್ಛಾ, ತನ್ನಂತಾನು ಕಾಪಾಡ್ಕೋಬೇಕು ಅಂತ ಆಸೆ. ಸಂಸ್ಕೃತದಲ್ಲಿ ಜುಗುಪ್ಸ ಅಂದ್ರೆ ಬೇಜಾರು ಅಂತ ಅರ್ಥ ಇಲ್ಲ, ನಾ ಬದುಕಬೇಕು ಅನ್ನೋ ಆಸೆ. ಜುಗುಪ್ಸ, ನಾ ಬದುಕಿದ್ರೆ ಸಾಕು, ಬಾಕಿ ಆಗಲ್ಲ ಹೋಗ್ಲಿ. ಸಿಂಹ ಕಂಡ್ರೆ ಭಯವಾಗುತ್ತೆ, ಮನುಷ್ಯನನ್ನ ಕಂಡ್ರೆ ಸಿಂಹಕ್ಕಿಂತ ಹೆಚ್ಚು ಭಯವಾಗುತ್ತೆ. ಅದರಲ್ಲಿ ರಾಜಕಾರಣಿಗಳನ್ನು ಕಂಡ್ರೆ ತುಂಬಾ ಭಯವಾಗ, ಒಂದು ನಾಯಿ ಕಂಡ್ರೆ ಭಯವಾಗುತ್ತೆ. ಮನೆ ಬರಬೇಕಾದ್ರೆ ಪೋಸ್ಟ್ ಮ್ಯಾನ್ ಕೇಳ್ತಾರೆ, ನಾಯಿ ಇದೆಯೇ ಮನೆಯಲ್ಲಿ? ಸ್ನೇಹಿತರು ಕೇಳ್ತಾರೆ, ನಾಯಿ ಕಟ್ಟು ಹಾಕಿದ್ದಾರೆ? ಬಾಗಲಗೋಡು ಹಾಕಿರ್ತಾರೆ ನಾಯಿಗಳಿಗೆ ಎಚ್ಚರಿಕೆ, ಈ ಮನೆ ಲಘು ನಾಯಿಗಳೇ ಅಂತ ಕಾಣುತ್ತೆ. ಆಗ ಯಾಕೆ ಹೋಗುವುದು? ನಾಯಿ ಕಂಡ್ರೆ ಭಯ, ಮನುಷ್ಯನನ್ನ ಕಂಡ್ರೆ ಭಯ, ಸಿಂಹವನ್ನ ಕಂಡ್ರೆ ಭಯ. ಆದರೆ ಇದು ಅಘಟಿತ ಘಟನಾ ರೂಪ, ಮೇಲೆ ನೋಡಿದರೆ ಸಿಂಹ, ಕೆಳಗೆ ನೋಡಿದರೆ ಮನುಷ್ಯ. ಈ ರೂಪವನ್ನು ಕಂಡವರಿಗೆ ಇನ್ನೆಂದೆಂದೂ ಬರೀ ಸಿಂಹವನ್ನು ನೋಡಬಾರದು, ಬರೀ ಮನುಷ್ಯನನ್ನು ನೋಡಬಾರದು ಅನ್ನೋ ಪ್ರೀತಿ ಉಂಟಾಗಿ ಇನ್ನಷ್ಟು ನೋಡಬೇಕು ಅಂತ ಆಸೆ ಬರ್ತದಲ್ಲ. ಇದಲ್ಲವೇ ಶ್ರೀಮಂತಿಕೆ. ಶ್ರೀಮಾನ್ ಸೌಂದರ್ಯ ಲಾವಣ್ಯಾದಿ ಅತಿ ಮನೋಹರ ದಿವ್ಯರೂಪ ತತ್ವ ನೃಸಿಂಹತ್ವಯೋ ಸುಹಟಿ ತತ್ವ ಪಶ್ಯತಾಂ ಶುದ್ಧಿಮತ್ ಅನ್ಯತೆ ನೃಮಾತ್ರಂ ಸಿಂಹ ಮಾತ್ರಂ ವಾ ದೃಷ್ಟ ಜುಗುಪ್ಸಾ ಜಾಯೇತ ಅಪಿ ತಾದೃಗ್ರೂಪ ಪರಿಗ್ರಹ ಮಾತ್ರೇಣಯವ ಹಿ ಜಗತ್ಸಾತಂ. ಅಂತಹ ರೂಪ ಧರಿಸಿದ ಮಾತ್ರದಿಂದ ಲೋಕದಾರಿಗೆ ಬಂದಿದೆ. ಏನ್ ಕೆಲಸ ಮಾಡೋದು ಬೇಡ. ನೃಸಿಂಹ ರೂಪ ಧರಿಸಿದ ಎಲ್ಲ ಎವ್ರಿಥಿಂಗ್ ಇನ್ ಆರ್ಡರ್. ದೇವತೆಗಳು ಹೆದರಿದ್ರು, ಅಷ್ಟದಿಕ್ಪಾಲಕರು ಹೆದರಿದ್ರು, ಅವರವ್ರ ಜಾಗದಲ್ಲಿ ನಿಂತರು. ಕೋಪದಿಂದ ಬೆತ್ತ ಜಡಿದಿಸ್ತಾ ಸ್ಕೂಲಿಗೆ ಮೇಷ್ಟ್ರು ಬಂದು ಹುಡುಗರೆಲ್ಲರಿರಬೇಕು ಅಲ್ಲಿರುವಂತೆ. ಸ್ವಸ್ಥಾನೇಶು ಮರುದ್ಗಣಾನ್ಯಮನ್ ಸ್ವಾಧೀನ ಸರ್ವೇಂದ್ರಿಯ ಸರ್ವೇಶ್ವರ ಭಾವವನ್ನು ತೋರಿಸಿಬಿಟ್ಟಾಗಬಹು. ಇಂದ್ರಾದಿ ದೇವತೆಗಳು ಅಯ್ಯೋ ಇವನಿಗಾದ ಗತಿ, ಹಿರಣ್ಯ ಕೃಷ್ಣಗಾದ ಗತಿ ನಮಗಾಗಬಾರದು ಅಂತ ಅವರವ್ರ ಜಾಗದಲ್ಲಿ ಅವರು ನಿಂತುಬಿಟ್ರು. ಭಕ್ತರು ಭಕ್ತರ ಜಾಗದಲ್ಲಿ, ದೈತ್ಯರು ದೈತ್ಯರ ಜಾಗದಲ್ಲಿ. ಲೋಕವನ್ನು ನಿಯಮನ ಮಾಡಿದ್ಯಾವುದು? ಭಗವಂತನ ಸೌಂದರ್ಯ. ದಿ ಬ್ಯೂಟಿ ಆಫ್ ಗಾಡ್ ಕಂಟ್ರೋಲ್ ದಿ ಹೋಲ್ ವರ್ಲ್ಡ್ ಅಂಡ್ ಬ್ರಾಟ್ ಇಟ್ ಇನ್ ಟು ಆರ್ಡರ್. ಇದು ಇದು ಶ್ರೀಮಂತಿಕೆ, ನರಸಿಂಹಾದಾರ ಶ್ರೀಮಂತಿಕೆ. ಇದು ಒಂದು ಆಳ್ವಾರ್ ಹೇಳುವ ರೀತಿಯಲ್ಲಿ, ಒಂದು ಕಣ್ಣಿನಲ್ಲಿ ಕೋಪ, ಒಂದು ಕಣ್ಣಿನಲ್ಲಿ ಅನುಗ್ರಹ, ಎರಡನ್ನೂ ತೋರಿಸಿದ ಅತ್ಯಪರೂಪವಾದ ಅವತಾರ ನರಸಿಂಹಾವತಾರ. ಇದೊಂದು ಶ್ರೀಮಾನ್ ಶಬ್ದ ಮೂರು ದಿವಸ ನಾಲ್ಕು ದಿವಸ ಹೇಳ್ಬೋದು.
ಬರೀ ಕಾಗೆ ಗೂಬೇಕಲ್ಲ, ಮನರಂಜನೆ ಮಾಡೋಕ್ಕಲ್ಲ, ನಾನು ಹೊರಡ್ತಾ ಇದ್ದೀನಿ, ನೀವು ಹೊರಟಾಗಿ ಕೊಟ್ಟಿದ್ದೀರಿ. ಎಂಥ ಶ್ರೀಮಂತಿಕೆ! ಯಾವ ಅಭಿನೇತ್ರಿಯು ರಂಗಭೂಮಿಯಲ್ಲಿ ಅಭಿನಯ ಮಾಡೋಕೆ ಆಗದೇ ಇರುವಂತಹ ಒಂದು ಅಭಿನಯ ಇದೆ. ಆ ಶಿವತಾಂಡವದಲ್ಲಿ ತಾಂಡವ ನೃತ್ಯ ಅಂತ ಒಂದು ಹೇಳ್ತಾರೆ. ಒಂದು ಕಾಲನ್ನು ಕುಂಚಿತ ಮಾಡಿ ನಟರಾಜ ಇನ್ನೊಂದು ಕಾಲನ್ನ ಮೇಲಕ್ಕೆ ಹತ್ತಿ ಆ ಶರೀರದಲ್ಲಿ ಏನು ಕಾಣಿಸಬಾರದು, ಏನು ಕಾಣಿಸಬೇಕು, ಆ ರೌದ್ರ ತಾಂಡವ ನೃತ್ಯ ಅದನ್ನು ಅಭಿನಯ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ತಾಂಡವ ನೃತ್ಯ ಅಲ್ಲ, ಅಂಥದ್ದೇನೋ ಒಂದು ಭೂಸ ತೋರಿಸ್ತಾರೆ ಅಷ್ಟೇ. ತಾಂಡವ ನೃತ್ಯ ಪರಮಶಿವ ಮಾತ್ರ ಮಾಡುವುದಕ್ಕಾಗುವುದು. ಅದು ಪ್ರಳಯ ಕಾಲದಲ್ಲಿ ತಮ್ಮ ಎಲ್ಲ ಬಾಹುಗಳಿಂದ ಆ ನಟನ ಅದನ್ನು ಆನಂದ ಮಾಡುವನು. ಬುಡುಬುಡಿಕೆ ತಮಟೆ ಬುಡಿಯುವರು, ಶಿವಗಣಗಳು, ಭೂತಗಣಗಳು, ಪ್ರಮುಖಗಣಗಳು ಆ ತಾಂಡವನ್ನು ಕಣ್ಣಿಂದ ಕಂಡವರು ಇಲ್ಲ. ಕೈಲಾಸ ಮಾತ್ರ ನೋಡಬೇಕಾದ ನೀವು. ಅದು ತಾಂಡವ ನೃತ್ಯ. ಇದು ನೃತ್ಯ ಅಲ್ಲ, ಅವ್ರು ಆಡಬೇಕು. ಇವನು ನೋಡಿ, ಇವನು ರಂಗಧಾಮ, ಅವನು ನಟರಾಜ, ಅವನು ಕುಣಿಬೇಕು, ಇವನು ನೋಡ್ತಾ ಮಲಗಿರಬೇಕು. ಇದು ಶಿವ ವಿಷ್ಣು ಟೆಂಪಲ್, ಗೋವಿಂದರಾಜ ಸ್ವಾಮಿ ಟೆಂಪಲ್, ಎಲ್ಲೈ ಸೇದಂಬರದಲ್ಲಿ ನೀವು ನೋಡ್ತಾ ಬಂದಿರೇಗ. ಇವನು ರಂಗನಾಥ, ಅವನು ನಟ, ನಟರಾಜ, ಬರೀ ಆಕ್ಟರ್. ಇಲ್ಲಿ ನೃಸಿಂಹ ಏನ್ ಮಾಡಿ ತೋರಿಸ್ತ? ಒಂದು ಕಣ್ಣಿನಲ್ಲಿ ಪ್ರಹ್ಲಾದನ ಮೇಲೆ ಮಗು ನನಗೋಸ್ಕರ ಎಷ್ಟು ಪಾಡು ಕೊಟ್ಟಿಯೋ, ಕಾಲಿಂದ ಒಂದು ಕಣ್ಣಲ್ಲಿ ತೋರಿಸ್ತಿದ್ದಾನೆ, ಇನ್ನೊಂದು ಕಣ್ಣಲ್ಲಿ ಹಿರಣ್ಯಕಶಿಪುವನ್ನು ನೋಡಿದಷ್ಟು ಕೋಪ ಉಕ್ಕಿ ಬರುತ್ತೆ. ಆ ಕೋಪ ಬಂದಷ್ಟು ಇಲ್ಲಿ ಪ್ರೀತಿ, ಇಲ್ಲಿ ಪ್ರೀತಿ ಉಕ್ಕಿದಷ್ಟು ಅಲ್ಲಿ ಕೋಪ. ಈಗ ಯಾರು ಅಭಿನಯ ಮಾಡೋದು ಏನು ಡ್ಯಾನ್ಸರ್ ಮಾಡಿ ತೋರಿಸಿ ಸಭೆಯಲ್ಲಿ 10 ನಿಮಿಷ ಟೈಮ್ ಕೊಡ್ತೇನೆ, ಮಾಡ್ತೀರಾ? ಇಂಪಾಸಿಬಲ್. ಮನುಷ್ಯರು ಅಭಿನಯ ಮಾಡೋಕೆ ಆಗದೇ ಇರುವಂತಹ ಒಂದು ಅತ್ಯದ್ಭುತವಾದ ಭಾವವನ್ನು ಸ್ವಾಮಿ ಅಭಿನಯ ಮಾಡಿ ತೋರಿಸ್ಬಿಟ್ಟ. ಅದೆಷ್ಟೊತ್ತು? ಒಂದು 5 ನಿಮಿಷ ಅಷ್ಟೇ ಇರಬೇಕು. ನರಸಿಂಹಾವತಾರ ಇದ್ದಿದ್ದೇ ಒಂದು ಕಾಲ ಗಂಟೆ, ಒಂದು ಮುಹೂರ್ತ. ಆ ಮುಹೂರ್ತದಲ್ಲಿ ಚಲ್ಲಾಟ ಮಾಡಿದ್ದೇನೋ, ಅಟ್ಟಿಸ್ಕೊಂಡು ಹೋಗಿದ್ದೇನೋ, ಹೊಸ್ತಲ ಮೇಲೆ ಕೂತ್ಕೊಂಡವನನ್ನು ಹಿಡಿದು ಸೀಳಿದ್ದು ಈ ಚಲ್ಲಾಟ ಮಾಡಿದ್ದೇ ಬಹಳ ಹೊತ್ತಾಗಿ ಹೋಯಿತು. ವಿಧಾನ ಅವನ ಹೃದಯನ್ನ ಅಹಲಂ ಮಾರ್ವಂ ಕೀಂಡ ಹರಿದು ಹಾಕಿಬಿಟ್ಟ. 2 ನಿಮಿಷದಲ್ಲಿ ಮುಗಿದೋಯಿತು. ಆಗ ಪ್ರಹ್ಲಾದನನ್ನು ನೋಡುವುದು, ಆ ಸತ್ತವನನ್ನು ಹಿರಣ್ಯ ಕಟ್ಟುವನ ಹೆಣವನ್ನ ತಡೆ ಮೇಲೆ ಇಟ್ಕೊಂಡು ನೋಡುವುದು. ಇದು ಇದು ಎರಡು ಕಣ್ಣಲ್ಲಿ ಎರಡು ಅನುಭವವನ್ನ, ಎರಡೂ ಲೋಕಮಂಗಳವಾದ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಮಾಡೋ ನಾನೇ ಕಾರಣ ಅಂತ ತೋರಿಸಿದ. ಪರಾತ್ಪರ ರೂಪ ಏನಿದೆಯೋ ಅದು ನರಸಿಂಹ ವಪುಹು ಶ್ರೀಮಾನ್ ಕೇಶವ ಪುರುಷೋತ್ತಮ. ಇದರಲ್ಲೊಂದು ಸ್ವಾರಸ್ಯ ತೋರಿಸ್ತಾರೆ. ಈ ನರಸಿಂಹಾವತಾರದಲ್ಲಿ ಇವನು ಕೇಶವ ಎಂಬುದನ್ನು ತೋರಿಸಿದ, ಅದನ್ನು ಬಿಡಲಿಲ್ಲ ಅಂದರು. ಕೇಶವ ಅಂದ್ರೇನು? ಇಲ್ಲಿ ನೋಡಿದ್ರೆ ದಾಡಿ ನರಸಿಂಹನಿಗೆ ಗಡ್ಡ ಹೇಗಿದೆ, ಅದು ಸಟೆ ಅಂತಾರೆ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಸಟೆ ಅಂದ್ರೆ ಸುಳ್ಳು, ಸಂಸ್ಕೃತದಲ್ಲಿ ಸಟಾಪಟಲ ಭೀಷಣೇ. ನರಸಿಂಹಮೂರ್ತಿಗೆ ಮೀಸೆಗಿಂತ ಗಡ್ಡ ಹೆಚ್ಚು. ಆ ಕೇಸರಗಳು ಅದು ಒಂದೇ ರೀತಿಯಲ್ಲಿ ಜೋಲಾಡ್ತಾ ಇವೆ, ಅದರಲ್ಲೂ ಒಂದು ತೇಜಸ್ಸು. ಆ ಕಿರು ಮೀಸೆ ಮೇಲಕ್ಕೆ ಎದ್ಕೊಂಡಿದೆ, ದೇವಸ್ಥಾನದಲ್ಲಿ ಇಟ್ಟು ತೋರಿಸ್ತಾರೆ. ಮೀಸೆಗೆ ಗಡ್ಡಕ್ಕೆ ಹೋಲಿಸಿದ್ರೆ ಗಡ್ಡ ದೊಡ್ಡದು, ಮೀಸೆ ಚಿಕ್ಕದು. ಆದರೆ ಹಿಂದೆ ತಲೆಗೂದಲಿದೆಯಲ್ಲ ಆ ಸೌಂದರ್ಯ ಮಾತ್ರ ನೃಸಿಂಹಾವತಾರದಲ್ಲಿಯೂ ಅದು ಪಿಂತೊಡೊಂದೇ ಬರಹಿರದೆ. ಭಗವಂತನ ಕೇಶ ಸೌಂದರ್ಯ ಕೇಶವ ನರಸಿಂಹ ವಪುಹು ಶ್ರೀವಾನ್ ಕೇಶವ. ದ್ವಾದಶ ನಾಮಗಳಲ್ಲಿ ಕೇಶವ ಪ್ರಥಮ ನಾಮ. ಕೇಶವಾಯ ನಮಃ ನೋಡಿ, ಮೊದಲು ಹಣೆಯಲ್ಲಿ ಧರಿಸುವುದು ಭಗವಂತನ ನಾಮ ಅಂದ್ರೆ ಹೆಸರು. ಏನಾದರೂ ಕೆಟ್ಟ ಯೋಚನೆ ಬಂದರೆ ಹಣೆ ಮುಟ್ಟು ನೋಡ್ಕೊಂಡು ಇಲ್ಲ ಇಲ್ಲ, ಅದು ಕೇಶವ ಇದ್ದಾನಪ್ಪ, ಇಲ್ಲಿ ಕೆಟ್ಟ ಕಲೆ ಕೆಟ್ಟ ವಿಚಾರ ಮಾಡಬಾರದು, ದೇವರಿರೋ ಜಾಗ ಇದೆ. ಹೊಟ್ಟೆಯಲ್ಲಿ ಏನಾದ್ರು ಕೆಟ್ಟ ತಿನ್ನಬೇಕು ಅಂತ ಆಸೆ ಆಯಿತು, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಈ ಶರೀರದ ವಿಕಾರಗಳು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಒಂದು ನಾಮ ಹಾಕ್ತಾರೆ. ಭಗವಂತ ನಾಮ ಸ್ಮರಣೆ ಮಾಡಿಕೊಳ್ಳಿ, ಆ ಕೆಟ್ಟ ವಿಚಾರಗಳು ಹೋಗಲಿ ಎಂಬುದಾಗಿ. ಅದರ ಮೊದಲನೇ ಶ್ರೀನಾಮವೇ ಕೇಶವ ಎಂಬುವ ನಾಮ. ಕೇಶವ ಅಂದ್ರೇನು? ಎರಡು ಮೂರು ಅರ್ಥ ಹೇಳ್ತಾರೆ. ಕೇಶವ ಕೇಶಿಹ ಹರಿಹಿ, ಕೇಶಿ ಎಂಬ ಅಸುರನನ್ನು ಕೊಂದವನು. ಅದು ಕೃಷ್ಣಾವತಾರದ ಕಥೆ. ಕುದುರೆ ರೂಪದಲ್ಲಿ ಬಂದವನನ್ನು ಕೊಂದವನು. ಮಾವಾಯಿ ಪಿಳಂದಾನೈ ಮಲ್ಲರೈ ಮಾ ಅಟ್ಟಿಯ ತಿರುಪಾವೈ, ಮೊದಲನೇ ಪದ್ಯದಲ್ಲಿ ಮಾರಹಳಿತಿಂದಳ್ ಮುಗಿಯುವುದು ವಾಯ್ ಇಲ್ಲ, ಕೊನೆಯ ಪದ್ಯದಲ್ಲಿ ಮಾವಾಯ್ ಹಯಗ್ರೀವ. ಆ ಮೊದಲನೇ ಕೊನೆ ಶಬ್ದ ಕೂಡಿಸಿಕೊಂಡ್ರೆ ಹಯಗ್ರೀವ ಅಂತ ಅರ್ಥವಾಗುತ್ತೆ. ಕುದುರೆ ಮುಖ ಅಂತ ತಾನೇ ಕುದುರೆ ಮುಖವನ್ನ ಪಡೆದ, ಕುದುರೆ ರೂಪದ ರಾಕ್ಷಸನನ್ನ ಕೊಂದ. ಹೈಗ್ರೀವ ಅಂತ ಒಬ್ಬ ರಾಕ್ಷಸನೂ ಇದ್ದ, ಕುದುರೆ ರೂಪದಲ್ಲಿ ಬಂದ ಕೇಶಿಯನ್ನು ಕೊಂದ. ಅದು ಸಾಮಾನ್ಯ ಅರ್ಥ, ಅದು ಪುರಾಣದ ಕಥೆಯ ವಿವರಣೆ. ವೇದಾಂತಾರ್ಥ ಏನು? ಕ ಇತಿ ಬ್ರಹ್ಮಣೋ ನಾಮ. ಕ ಮತ್ತು ಈಶ ಎರಡನ್ನು ಸೇರಿಸಿದ್ರೆ ಕೇಶ ಅಂತ ಆಗುತ್ತೆ. ಕ ಮತ್ತು ಈಶ ಇದು ಸಂಧಿ ಕೂಡಿಸಬೇಕಾದ್ರೆ ಆ ಮೇಲೆ ಈ ಬಂದ್ರೆ ಎ ಅಂತ ಆಗುತ್ತೆ. ಕ ಇತಿ ಬ್ರಹ್ಮಣೋ ನಾಮ. ಕ ಅಂದ್ರೆ ಚತುರ್ಮುಖ ಬ್ರಹ್ಮ.
ಈಶೋಹಂ ಸರ್ವದೇಹಿನಾಂ. ಶಿವನಿಗೆ ಈಶಾ ಅಂತ ಹೆಸರು. ಈಶಾನಃ ಈಶಾರ ಸರ್ವಭೂತಾನಾಂ ಹೇಳ್ತೇವೆ ಉಪನಿಷತ್ತಲ್ಲಿ. ಈಶಾನ್ ನಿಜಕ್ಕೂ ಅಂತ ಹೇಳ್ತೇವೆ. ಶಿವ ನಿಂತುಕೊಳ್ಳುವ ದಿಕ್ಕು, ಅವನು ದೇವಸೇನಾನಿ, ಅವನ ಬೆನ್ನಿನಲ್ಲಿ ಅವನ ರಕ್ಷಣೆಯಲ್ಲಿ ಸಕಲ ದೇವತೆಗಳು ನಿಂತುಕೊಳ್ಳುವುದಕ್ಕೂ ಈಶಾನ್ಯ ದಿಕ್ಕು. ಅದು ಪರಮ ಪವಿತ್ರವಾದ ದಿಕ್ಕು. ಅದನ್ನು ಖಾಲಿ ಇಟ್ಟಿರಬೇಕು ಮನೆ ಕಟ್ಟುವಾಗ. ಈಶಾನ್ಯಕ್ಕೆ ಬೆಳೆಸ್ಕೊಂಡು ಹೋಗಿಬೇಕಾದ್ರೆ ವಾಯುವ್ಯಕ್ಕೆ ನೈರುತ್ಯಕ್ಕೆ ಬೆಳೆಸಬೇಡಿ ಅಂತ ಹೇಳ್ತಾರೆ. ಆ ಈಶಾನ್ಯ ದಿಕ್ಕು ಅವನಿಗೆ ಶಿವ ಈಶಾ ಅಂತ ಹೇಳಿದ್ರು. ಯಾಕೆ ಈಶಾ ಅವನು ಯಾರು ಸತ್ರು ಲೋಕದಲ್ಲಿ ನಾಯಿ ನದಿ ಹಂದಿ ಮನುಷ್ಯ, ಅವನ ಮೂಲಕವೇ ಇನ್ನೊಂದು ಜನ್ಮಕ್ಕೆ ಇನ್ನೊಂದು ಗತಿಗೆ ಹೋಗಬೇಕು. ಅವನನ್ನು ತಪ್ಪಿಸಿಕೊಂಡು ಹೋಗೋದು ಯಾರಕ್ಕೂ ಆಗುವುದಿಲ್ಲ. ರುದ್ರಭೂಮಿಗೆ ಹೋಗಬೇಕು, ಇದ್ದಲ್ಲಿ ರುದ್ರಭೂಮಿಯಾಗಬಹುದು. ಆದ್ರಿಂದ ಅವನು ಈಶಾ. ಬ್ರಹ್ಮನಿಗೆ ಹೇಳ್ತಾನೆ, ನಿನಗೆ ಕಾ ಎಂಬುದಾಗಿ ಹೆಸರು, ನನಗೆ ಈಶಾ ಎಂಬುದಾಗಿ ಹೆಸರು. ಹೇ ಶ್ರೀಮನ್ನಾರಾಯಣ, ಆವಾಂ ತವಾಂಗೇ ಸಂಭೂತವು, ನಾವಿಬ್ಬರು ನಿನ್ನ ಶರೀರದ ಅಂಗೋಪಾಂಗಗಳಿಂದ ಹುಟ್ಟಿ ಬಂದೆವು. ಆದ್ದರಿಂದ ತಸ್ಮಾತ್ ಕೇಶವ ನಾಮವಾನೇ, ಅದಕ್ಕೆ ನನಗೆ ಕೇಶವ ಅಂತ ಹೆಸರಾಯಿತು. ಕಶ್ಚ ಈಶಶ್ಚ ಕೇಶವು ತೌ ಅವತಿ, ಅವರನ್ನು ರಕ್ಷಣೆ ಮಾಡುವುದು. ಬ್ರಹ್ಮನಿಗೆ ಆಪತ್ತು ಬಂದಾಗ, ರುದ್ರನಿಗೆ ಆಪತ್ತು ಬಂದಾಗ ಅವರಿಬ್ಬರನ್ನು ಕಾಪಾಡುವನು ಯಾವನೋ ಅವನು ಕೇಶವ. ಕೋನ್ಯ ಪ್ರಜಾ ಪಶುಪತೆ ಪರಿಪಾತಿ ಕಶ್ಚ ಪಾದೋ ರಚೇನ ಸಜವ ಸ್ವಶಿರೋಧೃತೇನ. ಎಲ್ಲರಿಗೂ ವರವನ್ನು ಕೊಟ್ಟ ಬ್ರಹ್ಮ. ರಾವಣನಿಗೆ, ಹಿರಣ್ಯಕಶಿಪುವಿಗೆ, ಕುಂಭಕರ್ಣನಿಗೆ, ಕೇಳಿದವರಿಗೆಲ್ಲ ವರ ಕೊಡೋದು. ಓರಿ ಪ್ರೆಸಿಡೆಂಟ್ ಕೆಲಸ ಅದು. ಪಾರ್ಲಿಮೆಂಟ್ ಡಿಸ್ಮಿಸ್ ಮಾಡು, ಎಸ್. ಕಾನ್ಸ್ಟಿಟ್ಯೂಟ್ ಮಾಡು, ಎಸ್. ಪ್ರೆಸಿಡೆಂಟ್ ರೂಲ್, ಎಸ್. ಪ್ರೆಸಿಡೆಂಟ್ ಮಿಸ್ ರೂಲ್, ಎಸ್. ಎಲ್ಲಕ್ಕೂ ಎಸ್ ಅನ್ನುವುದು ಎಂಥ ದೇವತೆ. ಕೇಳಿದವರಿಗೆ ದುಷ್ಟು ಅಂತ ಗೊತ್ತಿದ್ರು ವರ ಕೊಡ್ತಾರಲ್ಲ. ವರ ಕೊಡೋಕ್ಕೊಂದು ವಿತರಣೆ ಬೇಡವೆ. ಅವ ತಪಸ್ ಮಾಡಿದ್ದಾರೆ, ತಪಸ್ ಮಾಡಿದವರು ಕೊಡು. ಆಪತ್ತು ಬಂತು, ಪ್ರಭು ನೀ ಕಾಪಾಡು, ವರ ನೀ ಕೊಡು, ಕಾಪಾಡೋ ನನಗೆ ಕಲಿಸಿದೆ, ಮತ್ ನೀ ಇರೋ ಜಾತಿ ಕೇಳಿ ಕೇಳ್ತಾರೆ ಅವರು. ಬ್ರಹ್ಮನಿಗೆ ಎಷ್ಟು ಸಲ ಬಂತು ಆಪತ್ತು, ಕಾಪಾಡಿದ. ಕೋನ್ಯ ಪ್ರಜಾ ಪಶುಪತಿ, ರುದ್ರನಿಗೆ ಆಪತ್ತು ಉಂಟ. ಇರಕಾಸುರ ಅಂತ ಒಬ್ಬ, ಅಂಧಕಾಸುರನ ಕಥೆ ಬರುತ್ತೆ, ಭಸ್ಮಾಸುರನ ಕಥೆ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ನಾನು ಯಾರು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಸಾಯಬೇಕು ಅಂತ ಕೇಳಿಕೊಂಡ ಭಸ್ಮಾಸ. ಅಂದ್ರೆ ನಮ್ಮ ರಾಜಕಾರಣಿಗಳಿಗೆಲ್ಲ ಮೂಲ ಪುರುಷ ಅವರು. ಎಲ್ಲಿ ಕಲ್ಲು ಹಾಕ್ತಾರೆ, ರಸ್ತೆ ಬರೋದಿಲ್ಲ, ಮನೆ ಬರೋದಿಲ್ಲ, ಅರ್ಕಾವತಿದೇವ ಆಗುತ್ತೆ ಅದು. ನಾಲ್ಕು ರಸ್ತೆ ಇರೋ ಕಂಡು ಮೈಸೂರು ರಸ್ತೆ ಫೋರ್ ಲೈನ್ ರೋಡ್ ಆಗಿದೆ. ಹೂ ಕಬಳಿಕೆ ಎಲ್ಲ ಹೂಕುತ್ತು ಭಂಡಾರಕರು ಎಲ್ಲ ಪೂಜೆಗಳು, ವಕ್ರಮಾರ್ಗಿಗಳು. ಯಾರು ತಲೆ ಮೇಲೆ ಕೈ ಇಟ್ಟರೆ ಅವರು ಬಸ್ ಮಾಡಬೇಕು, ಪೂಜೆ ಆಗಬೇಕು. ಕೊಟ್ಟು ಬಿಟ್ಟ ರುದ್ರ. ಕೊಟ್ಟ ಮೇಲೆ ಅಂತರ್ಧಾರವಾಗೋದಕ್ಕೆ ಹೋದಾಗ ಸ್ವಲ್ಪ ಸ್ವಲ್ಪ ನಿಂತ್ಕೋಂತ. ಯಾಕೆ ನಾನು ಪರೀಕ್ಷೆ ಮಾಡಬೇಕಿದ್ದು. ಪರೀಕ್ಷೆ ಏನು ಮಾಡುವುದು, ನಿನ್ನ ತಲೆ ಮೇಲೆ ಕೈ ಇಟ್ಟು ನೋಡ್ತೇನೆ. ನೀನೇ ಭಸ್ಮವಾದರೆ ನೀ ಕೊಟ್ಟಿದ್ದ ವರ ಸಾರ್ಥಕ, ಇಲ್ದಿದ್ದ ನಿರರ್ಥಕ. ಅಯ್ಯೋ ನಾನು ತೀರ್ಥಾತಕ್ಕೆ ಬಂತಲ್ಲ, ಆ ಬುದ್ಧಿ ಮೊದಲಿಲ್ಲ. ಅವನು ಓಡಿದಷ್ಟು ಇವನು ಓಡಿದ. ಆಗ ಶ್ರೀಮನ್ನಾರಾಯಣ ಶರಣಾಗತಿ ಮಾಡಿ ಈಗ ಅಗಿದೆ ಆಪತ್ತು ಕಾಪಾಡು ಅಂತ ಹೇಳಿದ್ರೆ, ಲೋಕಕ್ಕೆ ಯಾರ ಕಡೆಗೂ ಹೊಳಿದೆ ಎದ್ದು ಉಪಾಯಗಳೆಲ್ಲ ಭಗವಂತನೇ ತಲೆಯಲ್ಲಿದೆ. ಅದಕ್ಕೆ ವಿಶ್ವತೋಮುಖ. ಏನ್ ಮಾಡಿದ, ಮೋಹಿನಿ ರೂಪು ಅಂತ ಆಗಿದ. ಎಲ್ಲಿ, ಬೇರೂರಿನಲ್ಲಿ. ಅದೇ ಕೇಶವ ಭಸ್ಮಾಸುರ ಕೊಂದು ಜಾಗ ಆಗಿದೆ. ಕೇಶವ ರೂಪು ಅಂತ ಆಗಿದ. ತಲೆಯಲ್ಲಿ ಬಹಳ ಸುಂದರವಾದ ಕೇಶಭಾಷ. ಅರ್ಚಕರಿಗೆ ಲಂಕ ಗಿಂತ ಕೊಟ್ಟು ಹತ್ತಿರ ನಿಂತ್ಕೊಂಡು ನೋಡಿ ಗೊತ್ತಾಗುತ್ತೆ. ನಮ್ಮ ತಿರುಪತಿ ವೆಂಕಟೇಶ್ವರ ಹಾಗೆ ರಾಭೇ ರೂಪಂ ಸ್ತ್ರೀರೂಪಂ, ನಾಭಿಗೆ ಮೇಲೆ ಸ್ತ್ರೀರೂಪ. ಮೂಗುಬಟ್ಟು ಮೂಗುಕಿ ಹಾಕ್ತಾರೆ ಕೇಶವನಿಗೆ. ಫೋಟೋದಲ್ಲಿ ನೋಡಿ ತಿಳ್ಕೊಳ್ಳಿ, ಬಹಳ ಸುಂದರ. ಅವರನ್ನು ನೋಡಿದ್ರೆ ಅಲ್ಲೇ ನಿಂತುಬಿಡಬೇಕು ಅಂತ ಅನ್ಸುತ್ತೆ. ಭಸ್ಮಾಸುರ ಅಲ್ಲ, ನಮಗೂ ಹಾಗೆ ಅನ್ಸುತ್ತೆ. ಯಾಕೆ ನಾವು ಭಸ್ಮಾಸುರರೇ. ಮನುಷ್ಯ ಮುಟ್ಟಿದ್ದು ನೋಡಿ, ಮನುಷ್ಯ ನಡೆದ ಜಾಗದಲ್ಲಿ ಹುಲ್ಲಿನ ಮೇಲೆ ನಡೆದ್ರೆ ಅದು ರಸ್ತೆ ಆಗುತ್ತೆ. ಗೋವು ನಡೆದರೆ ಅಲ್ಲಿ ಹುಲ್ಲು ಬೆಳೆಯುತ್ತೆ. ಗೋವು ನಡೆದ ಜಾಗದಲ್ಲಿ ಕಾಡಲ್ಲಿ ಜಾಡಾಗೋದಿಲ್ಲ, ಅಲ್ಲಿ ಹುಲ್ಲು ಮತ್ತೆ ಮತ್ತೆ ಬೆಳೆಯುತ್ತೆ. ಮನುಷ್ಯ ನಡೆದ್ರೆ ಜಾಡ ಆಗ್ತದೆ, ಏನೂ ಬೆಳೆಯೋದಿಲ್ಲ. ಭಸ್ಮಾಸುರ ಅಲ್ವೇ ನೋಡಿ ಮನುಷ್ಯ. ಇವನು ಮುಟ್ಟಿದ ಹಾಳು. ಮೋಹಿನಿ ರೂಪ ಅಂತ ಇದು ನಾಟ್ಯ ಮಾಡ್ತಾ ಮಾಡ್ತಾ. ಇದು ಸಮುದ್ರ ಮಥನ ಕಾಲದಲ್ಲಿ ಬಂದು ಮೋಹಿನಿ ಅಲ್ಲ, ಇದು ಬೇರೆ ಮೋಹಿನಿ. ಅವನು ನೋಡಿದ ಭಸ್ಮಾಸುರ, ನಾನು ಮಾಡ್ತೇನೆ ನಾಟ್ಯ ನಿನ್ನ ಜೊತೆಯಲ್ಲಿ, ಪ್ರೇರಣೆ ಆಯಿತು ಮಾಡು. ಆ ನಾಟ್ಯ ಮಾಡ್ತಾ ಮಾಡ್ತಾ ಆ ರಸದ ಆವೇಶದಲ್ಲಿ ಮೋಹಿನಿಯಾಗಿ ಭಗವಂತ ತನ್ನ ತಲೆಗೆ ತಾನೇ ಕೈಯನ್ನು ಮೋಹಕವಾಗಿಟ್ಟುಕೊಂಡಾಗ ಈ ಬೆಪ್ರಾಷ್ಟ್ರ ತಾನೇ ತನ್ನ ತಲೆಗೆ ಕೈ ಇಟ್ಟುಕೊಂಡು ತಾನೇ ಭಸ್ಮವಾಗಿ ಹೋದ. ಇದು ಪರಶುವಿಗೆ, ನಟರಾಜನಿಗೆ, ನಾಟ್ಯಮೂರ್ತಿಗೆ ತೋರಲಿಲ್ಲ ಈ ವಿಚಾರ. ಇದು ಕೇಶವನಿಗೆ ತೋರಿತು. ತಸ್ಮಾತ್ ಕೇಶವ ನಾಮವಾನ. ಇದು ಎಷ್ಟೋ ವರಗಳನ್ನು ಕೇಳಿದ್ರು ಹಿರಣ್ಯಕಶಿಪು
ಅವನನ್ನು ಸಂಹಾರ ಮಾಡುವ ಉಪಾಯವನ್ನು ಅವನು ಕೇಳಿದ ಒಳಗಡೆಯಿಂದಲೇ ಹುಡುಕಿ ತೆಗೆದಳಲ್ಲ. ಇವನಲ್ಲವೇ ಕೇಶವ ನರಸಿಂಹ ಬಹು ಶ್ರೀಮಾನ್ ಕೇಶವ. ಅದರಿಂದ ಅವನು ಪುರುಷೋತ್ತಮ, ಜೀವರಾಶಿಗಳು ಎಲ್ಲರಿಗೂ ಮೇಲ್ಪಟ್ಟವನು ಪುರುಷೋತ್ತಮ. ಪುರುಷ ಪುರುಷನೋತಿ, ಕೇಳಿದ್ದಕ್ಕಿಂತ ಹೆಚ್ಚು ವರಗಳನ್ನು ಕೊಡ್ತಾನೆ. ಪುರು ಪುರು ಅಂದ್ರೆ ಬಹು ಅಂತ ಒಂದರ್ಥ. ಸನೋತಿ ದದಾತಿ, ಕೇಳಿದ್ದಕ್ಕಿಂತ ಹೆಚ್ಚು ವರಗಳನ್ನು ಕೊಡ್ತಾನೆ. ದೇವರೇ ಒಂದು 40/60 ಸೈಟ್ ಕೊಡ್ಬೇಕು, ಫೋರ್ ಮಾಡ 100/200 ಗೊಬ್ಬ 40/60 ಕೇಳಿದ್ರೆ ಗುಂಡೂರಾಗಿ ಕೆಲಸ ಮಾಡ್ತಿದ್ರಂತೆ. ನನಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಒಂದು ಊರಲ್ಲಿ ಒಂದು ಸ್ಕೂಲ್ ಕೊಡಿ ಅಂತ ಕೇಳೋಕೆ 4 ಗ್ರಾಮಗಳು ಹೋಗಿ ಹಿಂದೆ ಮುಂದೆ ನೋಡಿ ಸಾಹೇಬರಿದ್ದಾರೆ ರೈತಾರ್ಯ ಅಂತ ಕೇಳಿಕೊಂಡು ಅವ್ರು ಮಿನಿಸ್ಟ್ರಿ ಇನ್ನೇನು ಬೀಳ್ಬೇಕು ಒಂದು ಸ್ಕೂಲ್ ಕೊಡಿ, ಇವರೇನೋ ಸೈನ್ ಮಾಡಿ ಅಪ್ಲಿಕೇಶನ್ಗೆ ಹೇಳಿದ್ರು ಮೇಲೆ ಇವ್ರು ಭಯಪಟ್ಟು ಕೊಟ್ಟಿದ್ದು ಹೋಯ್ತಲ್ಲ ಅಂದ್ರೆ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೇಳಬೇಡ್ರಿ, ನೀವು ಪ್ರೈಮರಿ ಸ್ಕೂಲ್ ಕೇಳಕ್ಕೆ ಬಂದು ನಾಚೆ ಆಗಿದೆ ನಿಮಗೆ. ಒಬ್ಬ ಗುಂಡುಮಡಾಗಿ ಕೆಲಸ ಮಾಡಿದ್ರೆ ಸರ್ವೇಶ್ವರ ಆಗಿರಬೇಕು ಯೋಚನೆ ಮಾಡ್ಕೊಳ್ಳಿ, ಗ್ರಾಮದ ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡಿ. ಕರುಣೆ ಎನ್ನುವುದು ಒಂದಿದ್ರೆ ಎಂಥ ಅವರ ತಲೆಯಲ್ಲಿಯೂ ಕೇಳಿದ್ದಕ್ಕೆ ಹೆಚ್ಚು ಕೊಡಬೇಕು ಅಂತ ಭಾವನೆ ಬರೋದು ನಮ್ಮ ಅನುಭವದಲ್ಲೇ ಇರುವಾಗ ಪುರುಷನೋತಿ, ಕೇಳಿದ್ದಕ್ಕಿಂತ ಹೆಚ್ಚು ಕೊಡ್ತಾರೆ ಭಗವಂತ. ವೇದಾಂತ ಗೋ ಬ್ರಾಹ್ಮಣ್ಯ ಕ್ಷತ್ರಿಯ ವಿಜಯ ಭವೇತೆ, ಬರೀ ಒಂದು ಲಿಸ್ಟು. ಸಾವಿರದಕ್ಷಿಣಾಮನ್ನು ಓದಿದರೆ ಓಂ ಅಂದ್ರೆ ಠೋಮ್ ಅನ್ನೋ ಬರದೇ ಇದ್ದವನು ವೇದಾಂತ ಬರುತ್ತಂತೆ ನೋಡಿ. ಬಸಾತ್ನಾಮ ಓದು ವೇದಾಂತ ಕರಗತವಾಗತ್ತೆ, ಕ್ಷತ್ರಿಯನಿಗೆ ಯುದ್ಧದಲ್ಲಿ ಜಯ ಉಂಟಾಗತ್ತೆ, ವೈಶ್ಯರಿಗೆ ಧನ ಸಮೃದ್ಧಿ ಆಗ್ತದೆ, ನನಗೇನು ಗೊತ್ತಿಲ್ಲ ಅನ್ನೋರು ಸುಖಪ್ರಾಪ್ತಿ ಆಗತ್ತೆ. ಧರ್ಮಾರ್ಥಿ ಪ್ರಾಪ್ನಿಯ ಧರ್ಮಂ ಅರ್ಥಾರ್ಥೀತ ಅರ್ಥಮಾಪ್ನಿಯಾತ್ ಕಾಮಾನವಾಪ್ನಿಯಾತ್ ಕಾಮಿ ಪ್ರಜಾರ್ಥೀತ ಆಪ್ನಿಯಾತ್ ಪ್ರಜಾಂ ಭಕ್ತಿಮಾನ್ಯ ಸದೋತ್ಥಾಯ. ಎಷ್ಟು ಹೇಳಿದ್ದಾರೆ ಫಲಶ್ರುತಿ. ಒಂದು 1000 ಶ್ರೀನಾಮ ಪಠಣ ಮಾಡಿದ್ರೆ ಇದೆಲ್ಲ ಬರುತ್ತೆ ಅಂದ್ರೆ ನಿಮಗೆ ಶ್ರದ್ಧೆ ಇಲ್ಲ. ಶ್ರದ್ಧೆ ಇದ್ದು ಮಾಡಿ ನೋಡಿ, ಬರದೇ ಆಮೇಲೆ ಪುಷ್ಕ ಹರಿದಾಕಿ. ಪುರುಷನೋತೀತಿ ಪುರುಷ ಪುರುಷಾಣಾಂ ಉತ್ತಮ ಉತ್ತಮ ಪುರುಷ ಸ್ವನ್ಯ ಪರಮಾತ್ಮೆ ಎತ್ತಿದ ಗೀತೆಯಲ್ಲಿ ಹೇಳ್ತಾರೆ. ಇಂದ್ರನೋಬ ಪುರುಷ, ಋತುನೋಬ ಪುರುಷ, ಬ್ರಹ್ಮನೋಬ ಪುರುಷ, ನಾವೆಲ್ಲರೂ ಪುರುಷ ಅಂದ್ರೆ ಜೀವಾತ್ಮ, ಪ್ರಕೃತಿ ಪುರುಷ ಹೇಳ್ತೇವೆ. ಆದ್ರೆ ನಮಗೆ ಪೌರುಷವೂ ಇಲ್ಲ, ಪ್ರಕೃತಿ ವಶದಿಂದ ಬಿಡಿಸಿಕೊಳ್ಳುವುದೂ ಗೊತ್ತಿಲ್ಲ. ಉತ್ತಮ ಪುರುಷ ಸ್ವನ್ಯ ಪರಮಾತ್ಮೇ ಚುದಾಹೃತ ಯೋ ಲೋಕತ್ರಯಮಾವೃತ್ಯ ವಿಭರ್ತಿ ಅವ್ಯಯಮೀಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾಧಿಪಿತೋತ್ತಮ ಅಥೋಸ್ಮಿ ಲೋಕೇ ವೇದೇತ ಪ್ರಥಿತಃ ಪುರುಷೋತ್ತಮ. ತಾನೇ ಹೇಳ್ಕೊಳ್ತಾನೆ ಗೀತೆ 15ನೇ ಅಧ್ಯಾಯದಲ್ಲಿ. ಇನ್ನೊಂದಕ್ಕ ಪುರಿಷೇತೆ ಇತಿ ಪುರುಷ, 9 ಬಾಗಿಲಿರುವಂತಹ ಒಂದು ಕೋಟೆ ನಿಮ್ಮ ಶರೀರ. ಈ ಊರಲ್ಲಿ ಅನಾಯಾಸವಾಗಿ ಮಲಗಿದ್ದಾನೆ ಭಗವಂತ ಒಳಗಡೆ ರಂಗನಾಥ ಮಲಗಿದ್ದಾನೆ. ರಂಗನಾಥನ ಚಿತ್ರ ಆಗಮದಲ್ಲ, ಮುಂಡುಕೋಪುರ ಶಕ್ತನ ಹೃದಯದಲ್ಲಿದ್ದರು. ಪುರಿಷೇತೆ ಮಧ್ಯ ಮಧ್ಯೆ ತಿಷ್ಠತಿ ವಾಮನ, ಬೇದರು ಪ್ರಿಯವಾದ ವಾಕ್ಯ, ಮಗನಿಗೆ ವಾಮನ ಅಂತ ಹೆಸರಿಟ್ರು. ಹೃದಯದಲ್ಲಿದ್ದಾನೆ, ಕುಬ್ಜನಾಗಿದ್ದಾನೆ ಭಗವಂತ. ಎಷ್ಟು ಕುಬ್ಜ, ಅಳತೆ ಮಾಡೋಕ್ಕಾಗತ್ತೆ? 1 ಡೆಸಿಮಲ್ ಪಾಯಿಂಟ್ಗಿಂತ ಚಿಕ್ಕದಾಗಿದ್ದಾನಂತೆ. ಕೈ ಹಿಡಿಯೋಕೆ ಬರೋದಿಲ್ಲ, ದುರ್ಬೀನ್ ಹಾಕಿದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಒಳಗಿದ್ದಾನೆ ಅಂತ ಅಷ್ಟೇ ಹೇಳ್ಬೋದು. ಶಿಪಿವಿಷ್ಟ ವಾಮನಾವತಾರಕ್ಕೆ ಶಿಪಿವಿಷ್ಟ, ಶಿಪಿ ಅಂದ್ರೆ ಕಿರಣಗಳು, ಶಿಪಯ ಆ ಕಿರಣಗಳಿಂದ ವೇಷ್ಟಿತ ಆವಿಷ್ಟರಾದವನು, ತುಂಬಾ ತೇಜಸ್ವಿಯಾದವನು. ಸಣ್ಣ ಮಗು, 2 ಅಡಿ ಮಗು, ಛತ್ರಿ ಹಿಡ್ಕೊಂಡು ಪಾತ್ಯ ಹಾಕೊಂಡು ಲಂಗೋಟಿ ಕೊಟ್ಕೊಂಡು ಬಲಿಚಕ್ರವರ್ತಿ ಯಜ್ಞಭೂಮಿಗೂ ಬಂದ್ರೆ ಎಲ್ಲರೂ ಕೈ ಜಪವಣಿ ಹಿಡಿದಿದ್ದವರು ಜಪ ಬಿಟ್ಟರು, ಹೋಮ ಮಾಡ್ತಿದ್ದವರು ಸೌಟ್ ಕೆಳಗೆ ಹಾಕಿದ್ರು, ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು. ಬೆರಗುಗೊಳಿಸುವಂತಹ ರೂಪ ಶಿಖಿವಿಷ್ಟ, ಅದು ವೇದೋಕ್ತವಾದ ಶ್ರೀನಾಮ. ಅದೇ ರೀತಿಯಲ್ಲಿ ಇಲ್ಲಿ ಪರಮಾತ್ಮ ಪುರುಷ ಪುರುಷನೋತಿ ಪುರಿಷೇತೆ. ಇದು 9 ಬಾಗಲು, 1 ಬಾಗಲು ತೆಗೆದಿದ್ರೆ ನಿದ್ದೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿ. ಹಾಲು ನೋನ್ ಬಂದೆ, ಪೇಪರ್ ನೋನ್ ಬಂದೆ, ಕಳ್ಳ ಬಂದನೆ, ಯಾರು ಬಂದ್ರು ಏನ್ ತಗೊಂಡು ಹೋದ್ರು, ಬಾಗಿಲು ಓಪನ್ ಇದ್ರೆ ಒಬ್ಬರಿಗೂ ನಿದ್ದೆ ಬರೋದಿಲ್ಲ. ಎಲ್ಲ 9 ಬಾಗಲಿವೆ, ಎಲ್ಲ ಒಂದೂ ಕ್ಲೋಸ್ ಇಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ, ಅಪಾನ, ಗುದ್ದಸ್ಥಾನ ಎಲ್ಲ ತೆಗೆದಿಟ್ಟಿದೆ. ಅವನು ಮಾತ್ರ ಆನಂದವಾಗಿ ಮಲಗಿದ್ದಾನೆ ಹೃದಯದಲ್ಲಿ. ಇದು ಕೃಷ್ಣನ ದೇಹ ಅಂತ ಭಾವಿಸೋದಿಲ್ಲ, ಮಾಡೋಕ್ಕಾಗುತ್ತೆ ಅಂತ ಹೆಚ್ಚಾಗಿ ಕಾಡಿದು. ಆದ್ರಿಂದ ಇವನಿಗೆ ಪುರುಷ ಅಂತ ಹೆಸರು. ಅದೇ ಪುರುಷ ಸೂಕ್ತ ಪ್ರತಿಭಾಧ್ಯ ಅಂತ ಹೇಳ್ತಾರೆ. ನರಸಿಂಹ ಬಹು ಶ್ರೀಮಾನ್ ಕೇಶವ ಪುರುಷೋತ್ತಮ. ಇನ್ನು ಇದೇ ನರಸಿಂಹಾವತಾರದ ಇನ್ನೊಂದು ಭಾಗ ಹೋಗೋಣ. ಅಮೃತ್ಯು ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್. ಇದು ಇಷ್ಟೊತ್ತು ಹೇಳಿದ್ದು ಪರತ್ವ ಸೂಚಕ ಪ್ರಸಂಗ.
1-22 1-22 ಶ್ರೀನಾಮಗಳಲ್ಲಿ ಎಲ್ಲಕ್ಕಿಂತ ಮೇಲ್ಪಟ್ಟವನು ಅಂತ ತೋರಿಸೋ ಪ್ರಸಂಗದಲ್ಲಿ ಉದಾಹರಣೆಗೆ ನರಸಿಂಹಾವತಾರ ಅಂತ ಹೇಳಿದರು. ವೈಭವ ಪೂರ್ತಿ ಹೇಳುವುದಕ್ಕೂ ಹೋಗಲಿಲ್ಲ, ನಮಗೆ ಕಪಲವಾದ್ರಿಂದ ಅದನ್ನು ತಂದು ಸೇರಿಸಿ ಹೇಳಿಬಿಟ್ಟಿದ್ದೇವೆ. ಶ್ರೀರಾಮ ಶಬ್ದದಲ್ಲಿ ಅಮೃತ್ಯು ಮೃತ್ಯುವಿಲ್ಲದೆ ಇರುವ ಮೃತ್ಯು ಮೃತ್ಯುಂ ನಮಾಮ್ಯಹಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತೇವೆ. ಮೃತ್ಯು ಅಂದ್ರೇನೆ ನರಸಿಂಹನಿಗೆ ಹೆಸರು, ಮೃತ್ಯುಂಜಯ ನರಸಿಂಹನಿಗೆ ಹೆಸರು, ರುದ್ರನಿಗಲ್ಲ. ಗೌಣದಲ್ಲಿ ಹೇಳ್ತೇವೆ ಅವನನ್ನು ನೆನೆಸಿದ್ರೆ ಮೃತ್ಯು ಹಂಚಿಕೊಂಡು ಮೃತ್ಯುದ್ಧಾವತಿ ಪಂಚಮ ಇತಿ ಕೇಳಿಲ್ವೆ ಇದನ್ನ. ಭೀಷಾಸ್ಮಾದ್ವಾತ ಪವತೆ ಭೀಷೋದೇ ಚಸೂರ್ಯ ಭೀಷಾಸ್ಮಾದ ಅಗ್ನಿಶೇಂದ್ರಶ್ಚ ಮೃತ್ಯುದ್ಧಾವತಿ ಪಂಚಮ ಇತಿ. ಯಜಮಾನರು ಮನೆಗೆ ಬಂದ್ರೆ ಹೆದರಿಕೊಂಡು ಅವರವರವರ ಕೆಲಸಕ್ಕೆ ಹೋಗುವಂತೆ ಮೃತ್ಯುದೇವತೆಗೂ ಅಂಜಿಕೆ ಉಂಟಾಗುವಂತೆ ಮಾಡುವ ಪರಮಾತ್ಮನ ರೂಪ ನೃಸಿಂಹನ ರೂಪ. ಯಮದೇವ ಇರಲೇ ಇಲ್ಲ ಇವನ ಮನೆಯಲ್ಲಿ, ತೆರಳಿಕ್ಕೆ ಶುಭ ಮನೆಯಲ್ಲಿ ಬಾಲ ಮುದ್ದಿಡಿಕೊಂಡು ಬಿದ್ದಿದ್ದ ಒಂದು ಕಡೆಯಲ್ಲಿ. ಇಂದ್ರನಿಗೆ ಜಾಗ ಇಲ್ಲ ನನಗೆ ಜಾಗ, ವರುಣನಿಗೆ ಜಾಗ ಇಲ್ಲ ನನಗೆ ಜಾಗ, ಪಿತೃಗಳಿಗೆ ಪಿಂಡವೆಲ್ಲ ಎಲ್ಲ ಅವನಿಗೆ ಹಾಕ್ತಾ ಇದ್ದಾರೆ ಪಿಂಡವನ್ನು. ನನಗೆ ಜಾಗ ಯಮಾಯ ಪಿತೃಮತೆ ಅದನ್ನಮ್ಮ ಸತ್ರು ಪಿಂಡ ಹಾಕ್ತಿಲ್ಲ ಯಮಾಯ ಪಿತೃಮತೆ ನಿತ್ಯ ಶಾಸ್ತ್ರದಲ್ಲಿ ಹೇಳುವುದಿಲ್ಲ. ಯಾರು ಸತ್ತಾಗ ಮೊದಲನೇ ದಿವಸ ಮಾಡುವ ಹೋಮದಲ್ಲಿ ಈ ಯಮಾಯ ಪಿತೃಮತೆ ಅಲ್ಲಿ ಹೇಳ್ತಾರೆ, ಅದು ಹೇಳುವಾಗಿರಲಿಲ್ಲ. ಯಾರು ಸತ್ತು ಪಿಂಡ ಇವನಿಗೆ ಹಾಕಬೇಕು, ಬದುಕಿರುವವನಿಗೆ ಇಂಥ ಕೆಟ್ಟ ಕಾಲ ಹಿರಿಂದ ಬಿಡುವಂತ ಕಾಲ. ನರಸಿಂಹನ ಕೋಪ ಇದ್ದುದು ಯಮದೇವತೆ ಮೇಲೆ ಶಕ್ಲಿ ಮಾಡ್ತೇನೆ ಅವನಿಗೆ. ಈ ಅರಮನೆಯಲ್ಲಿ ಎಲ್ಲರೂ ಒಂದು ಕಡೆ ನೋಡ್ತಿದ್ರೆ ಮೃತ್ಯುದ್ಧಾವತಿ ಪಂಚಮ ಇತಿ ಲೇ ಯಮ ಏನ್ ಮಾಡ್ತಾ ಇದ್ದೀಯ ನೀನು, ಇಷ್ಟು ದಿವಸ ಹಿರಿಂಡಿ ಕಟ್ಟು ಜಾತಕ್ಕೂ ಮುಗಿಸಲಿಲ್ಲ ಅಂತ. ಎಲ್ಲಿ ದಂಡು ಸ್ವಾಮಿ ಅಂತ ಬುದ್ಧಿ ಇಲ್ಲೇ ಇದ್ದೆ, ನೀವು ಬರಲಿ ಅಂತ ಕಾಯ್ತಾ ಇದ್ದೆ ಅಂತ ಯಾರು ಸಂಜೆಯಲ್ಲಿ ಕೂತಿರ್ತಾನಂತೆ ಅವನು. ನೃಸಿಂಹನನ್ನು ಜಪ ಮಾಡಿದ್ರೆ ಮೃತ್ಯು ದೇವತೆ ತೊಲಗಿ ಹೋಗುತ್ತೆ. ಯಾರಿಗಾದರೂ ರೋಗ ಇದ್ದರೆ, ರೋಗ ದೇವತೆ ರುದ್ರ ಅನುಸರರು ಪೀಡಿಸ್ತಾ ಇದ್ರೆ ಸಾಲಗಾರರಂತೆ, ಅಥವಾ ಸ್ವಯಂ ರುದ್ರದೇವನೇ ಬಂದರೆ ಯಮನಿಗೆ ಮೇಲ್ಪಟ್ಟವನು, ಅಥವಾ ಯಮನೇ ಬಂದು ನಿಮ್ಮ ಆಯುಷ್ಯ ಹತ್ತಿರವಾಯಿತು ಸುಮ್ಮನೆ ಕೂತ್ಕೋಬೇಡಿ ನೀವು ಹರಿಕಥೆಯಲ್ಲಿ, ನಾವು ಹೊರಗೆ ಬರೋ ಹಾಗಿಲ್ಲ, ಬಾಗಿಲು ನಿಂತಿರ್ತಾನು ಹೊರಗೆ ಬಂದ್ರೆ ಉಪನ್ಯಾಸ ಕೇಳ್ತಾ ಶತ್ರು ಅನ್ನೋ ಪ್ರಸಂಗ ಇಲ್ಲ ನೋಡಿ ಇದುವರೆಗೂ. ಉಪನ್ಯಾಸ ಹೇಳ್ತಾ ಶತ್ರು, ಉಪನ್ಯಾಸವನ್ನು ಕೇಳ್ತಾ ಶತ್ರು ಪ್ರಸಂಗವಿಲ್ಲ. ಯಾಕೆ ಅಲ್ಲಿ ಯಮನಿಗಾಗುವುದಿಲ್ಲ. ಪರಿಹಾರ ಮಧುಸೂದನ ಪ್ರಪನ್ನಾನ್ ಪ್ರಭುರಾಮ್ ಅನ್ಯರ್ಣಾಮ್ ನ ವೈಷ್ಣವಾನ ಭಕ್ತರಿ ನಾನು ಒಡೆಯಲ್ಲ ಅಂತ ಹೇಳ್ಬಿಟ್ಟ ನಮ್ಮ ಯಮಕಿಂಕರ ಸಂವಾದ ವಿಷ್ಣು ಪುರಾಣದಲ್ಲಿ. ಇಲ್ಲಿ ಹಿರಣ್ಯಕಶೂರು ಮನೆಯಲ್ಲಿ ಹರಿಕಥೆ ಇಲ್ಲ, ಪುಣ್ಯಕಥೆ ಇಲ್ಲ, ಪ್ರವಚನವಿಲ್ಲ. ನಿನ್ನ ಅಪ್ಪನ ಗಂಟೆಯನ್ನು ಹೋಗ್ತಿತ್ತು ಇಲ್ಲದೆ ಇದ್ದ ಆಯುಷ್ಯ ಮುಗಿಸಿದ್ರೆ ಅಂತ ಕೇಳಿದ್ರೆ ನೀವು ಬರಲಿ ಅಂತ ಕಾಯ್ತಾ ಇದ್ದೆ, ಈಗ ಬಂದಿದ್ದೀರಲ್ಲ ಈಗ ರಾಯ ಕೆಲಸ ನಾ ಬಂದು ನಾನು ಅವ್ನು ಮುಗಿಸಿದ್ನೆ ನೀನೇನ್ ಮಾಡುವುದು ಅಂತ ದಂಡಿಸಿದ್ರೆ ಹಂಗೆ ಇರುಂದೆ ಮತ್ತೆ ಬಾತಿದ್ರಂದೆ ಅಂತ ಹಂಗೆ ಹೋಗಿದೆ ಹಿಂಗೆ ಹೋಗಿದೆ. ಮೃತ್ಯುರ್ಧಾವತಿ ಪಂಚಮ ಇತಿ ಮೃತ್ಯು ದೇವತೆ ನೃಸಿಂಹನ ಹೆಸರನ್ನು ಹೇಳಿ ಜಾಗದಲ್ಲಿ. ಹೇಗೆ ನವಗ್ರಹಗಳು ಹನುಮಂತನ ಹೆಸರನ್ನು ಹೇಳಿದ ಜಾಗದಲ್ಲಿ ಇರುವುದಿಲ್ಲವೋ, ನವಗ್ರಹಗಳು ಒಂದು ಕಾಟ ಕೀಟ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂತಾರೆ, ಮೇಲಿನ ಮೇಲೆ ಉತ್ತಮ ಫಲಗಳನ್ನೇ ಕೊಡ್ತಾ ಇದ್ದಾನೆ ಭಗವಂತ. ನಾ ಜಾತಕವನ್ನೇ ನೋಡೋದ್ಬಿಟ್ಟಿದ್ದೇನೆ, ಯಾರ ಹತ್ರ ಹೋಗಿ ಕೇಳೋ ಪ್ರಸಂಗ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಆಂಜನೇಯ ಸ್ವಾಮಿ ಅನುಗ್ರಹ, ಒಂದು ಕಡೆ ನೃಸಿಂಹನ ಅನುಗ್ರಹ. ಒಂದು ಮೃತ್ಯು ಭೀತಿ ತಪ್ಪಿಸುತ್ತೆ, ಇನ್ನೊಂದು ಉಪದ್ರವ ಕೊಡುವುದಕ್ಕೆ ಏರ್ಪಟ್ಟ ಗ್ರಹಗಳ ಕಾಟವನ್ನು ತಪ್ಪಿಸುತ್ತೆ. ಗ್ರಹಗಳು ಅನುಗ್ರಹ ಮಾಡ್ತೇವೆ ಅಂತ ಬಂದ್ರೆ ಹೋಗಪ್ಪ ಮುಂದೆ ಹೋಗಿ, ಇನ್ಯಾರು ಕೊಡಿ ನಾನು ಕೊಡೋ ನಿಧಾನ ಬೇರೆ, ಕೊಡುವ ಕಟ್ಟ ಬೇರೆ, ಇರುಚಿನ ಬಿಡು ಬಿಡು ಚಿಂತೆ ಏನು ಅಂತ ಹೇಳಿದ ಹಾಗೆ ಬೇರೆ ಹೋಗಿಲ್ಲ. ಆದ್ರಿಂದ ಅಮೃತ್ಯು ತಾನೂ ಅಜೇಯ, ತನ್ನ ಭಕ್ತರನ್ನು ಅಜೇಯನ್ನಾಗಿ ಮಾಡ್ತಾನೆ. ಸರ್ವದೃತಿ ಸಿಂಹ ಸರ್ವದೃತಿ, ಎಲ್ಲ ಕಡೆ ನೋಡುವ ಶಕ್ತಿ ಉಂಟು ಅವನಿಗೆ. ನಮಗಿದೆಯೇ ನೋಡಿ, ಮುಂದೆ ನೋಡಿದ್ರೆ ಹಿಂದೆ ಇಲ್ಲ, ಈ ಕಡೆ ನೋಡಿದ್ರೆ ಈ ಕಡೆ ಇಲ್ಲ. ನಾವು ಡಿಗ್ರಿ ಎಣಿಸಬೇಕು, 118, 15, 14, ಆ ಒಂದೊಂದು ಡಿಗ್ರಿಯಲ್ಲಿ ನಾವು ಕಣ್ಣುಗಳ ನೋಟ ಆಡಿಸ್ತೇವೆ. ಆ ನೋಟದಲ್ಲಿಯೂ ಅಲ್ಲಿ ಕೋಣಗಳಲ್ಲಿ ಕಾಣಿಸುವುದು ಅಷ್ಟೂ ಪೂರ್ತಿ ಗಮನಕ್ಕೆ ಬರೋದಿಲ್ಲ. ಭಗವಂತ ಸರ್ವಜ್ಞನಾಗಿದ್ದಾನೆ, ಪರೋಕ್ಷದಲ್ಲ, ಏಕಕಾಲದಲ್ಲಿ ಎಲ್ಲರ ಹೃದಯದಲ್ಲಿ ಅಡಗಿಕೊಂಡು ಪ್ರತಿಕ್ಷಣದಲ್ಲಿ ಮಾಡುವ ಪುಣ್ಯಾಪುಣ್ಯ ಕರ್ಮಗಳೆಲ್ಲವನ್ನು ಕಣ್ಣಿಂದಲೇ ನೇರವಾಗಿ ನೋಡ್ತಾ ಇದ್ದಾನೆ, ಸಾಕ್ಷಿಯಾಗಿದ್ದಾನೆ. ಆದ್ದರಿಂದ ಸರ್ವದೃತಿ, ಪ್ರಹ್ಲಾದನಿಗೆ ಕೊಟ್ಟ ಕಷ್ಟ ಗೊತ್ತಿರಲಿಲ್ಲವೇ ಅವನಿಗೆ ಗೊತ್ತಿತ್ತು, ಹಿರಣ್ಯ ಕಶಿಪು ಆಯುಷ್ಯ ಗೊತ್ತಿರಲಿಲ್ಲವೇ ಗೊತ್ತಿತ್ತು, ಮತ್ತೆ ಅದಕ್ಕೆ ಸಕಾಲದಲ್ಲಿ ಕಾಪಾಡಲಿಲ್ಲ ಅಲ್ಲ, ಕಾಪಾಡಿದ್ದೆ ಸಕಾಲದಲ್ಲಿ. ಮತ್ತೆ ಕಾಟ ತಂದೆ ಕೊಟ್ಟದ್ದೆಲ್ಲ ನೋಡ್ತಾ ಇದ್ನಲ್ಲ ಅಂದ್ರೆ ಲೋಕಕ್ಕೆ ಗೊತ್ತಾಗಲಿ, ತನ್ನ ಭಕ್ತರು ಎಂಥ ಆಪತ್ತು ಬಂದರೂ ದೇವರನ್ನು ಬಿಡುವುದಿಲ್ಲ ಅಂತ ಗೊತ್ತಾಗಲಿ ಅಂತ ತೋರಿಸೋದಕ್ಕೆ ಮಾಡಿದ. ಸರ್ವಜ್ಞ ಅಲ್ಲದೆ ನೋಡಿ, ಮೊದಲೇ ಕಾಪಾಡಿದ್ರೆ ಕಷ್ಟ ಬರದೇ ಹಾಗಿದ್ರೆ
ಲೋಕಕ್ಕೆ ಭಗವಂತನ ಮಹಿಮೆಯಾಗಲಿ, ಭಕ್ತರು ಎಂಥವರು ಅಂತ ಗೊತ್ತಾಗ್ತಾ ಇರಲಿಲ್ಲ. ದ್ರೌಪದಿ ಕಾಪಾಡಿದ್ದು ಹಾಗೆಯೇ. ಆಪತ್ಕಾಲದಲ್ಲಿ ತಮ್ಮ ಹೆಸರು ಗೋವಿಂದ ಎಂಬುವ ಮೂರಕ್ಷರದ ಶ್ರೀನಾಮ ಕಾಪಾಡಬಲ್ಲದು ಅಂತ ಲೋಕಕ್ಕೆ ವಿಶ್ವಾಸ ಉಂಟಾಗಲಿ ಅಂತ ಆತ್ಮವಿಶ್ವಾಸದಿಂದ. ಅವಳು ಮಾನ ನನ್ನ ಕೈಯಲ್ಲಿದೆ, ದುಶ್ವಾಸ ನನ್ನ ಕೈಯಲ್ಲಿಲ್ಲ, ಅವಳನ್ನು ಕಾಪಾಡೋ ನಾನು ಅಂತ ಆತ್ಮವಿಶ್ವಾಸದಿಂದ ಕೃಷ್ಣ ಎಲ್ಲಿಯೇ ಇದ್ರು ಸರ್ವದೃಷ್ಟಿ ನೋಡ್ತಾ ಇದ್ದ ಹಾಗೆ. ಇಲ್ಲಿಯೂ ಸ್ವಾಮಿ ಸರ್ವದೃಷ್ಟಿ ಸಿಂಹ ಸಿಂಹರೂಪದಲ್ಲೇ ಬಂದುಬಿಟ್ಟ. ಸಂಧಾತ ಸಂಧಿಮಾನ್ ಸ್ಥಿರ ಬೇರೆ ಬೇರೆ ಅರ್ಥ ಹೇಳ್ತಾರೆ. ಸಂಧಾತ ಪರಸ್ಪರ ವಿರುದ್ಧವಾದ ಪದಾರ್ಥಗಳನ್ನು ಸೇರಿಸಬಲ್ಲವನು, ಸಂಧಾನ ಮಾಡಬಲ್ಲವನು. ಇಬ್ರು ಜಗಳ ಮಾಡ್ತಾ ಇರ್ತಾರೆ, ಇದು ಮುಗಿಯೋದು ಹೇಗೆ ಜಗಳ? ಅಂಬಾನಿ ಸಹೋದರರು ಜಗಳ ಮಾಡ್ತಾ ಕೂತಿದ್ರು, ಅಣ್ಣ ತಮ್ಮಂದ್ರು, ಅದು ಹೇಗೆ ಸರಿ ಹೋಯಿತು? ತಾಯಿ ಸರಿ ಮಾಡಿದ್ರು. ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಇದು ಮಾರಾಮಾರಿ ರೈಲ್ವೇಸ್ ಕಂಪನಿ ಮುಗಿದೋಯ್ತು, ಷೇರು ಎಲ್ಲ ತಮಿಳು ಷೇರು ಕೆಸು ಇಳಿದು ಹೋಯಿತು ಅಂತ ಮಾಡಿದ್ವು ನಾವು. ಅದು ಎಲ್ಲಿಂದ ಬಂತು? ಕೋರ್ಟಲ್ಲಿ ಬರಲಿಲ್ಲ, ಕಚೇರಿಯಲ್ಲಿ ಬರಲಿಲ್ಲ ಪರಿಣಾಮ. ಆ ತಾಯಿ ಒಳ್ಳೆ ಹೆಸರು ಅವಳು, ನನಗೆ ಜ್ಞಾಪಕ ಇಲ್ಲ ನೋಡಿ ಎಂತ ಹೆಸರು. ತಾಯಿ ಮಕ್ಕಳಲ್ಲಿ ಸಮಾಧಾನವನ್ನು ಮಾಡಿ ಅಲ್ಲ, ತಾನೇ ಹಣದ ಮಕ್ಕಳನ್ನ ಒಬ್ಬ ತಾಯಿ ಜಗಳ ಮಾಡಬೇಡಪ್ಪ ಅಂತ ಸಮಾಧಾನ ಮಾಡಿ ಸಂಧಾನ ಮಾಡುವ ಶಕ್ತಿ ಇದ್ದರೆ ಲೋಕದ ತಾಯಿಯಾಗಿರುವ ಭಗವಂತನಿಗೆ ಸಂಧಾನ ಶಕ್ತಿ ಇಲ್ಲವೇ ನೋಡಿ? ಶತ್ರುಗಳನ್ನು ಮಿತ್ರ ಮಾಡ್ತಾನೆ ಭಗವಂತ. ಆತ್ಯಂತಿಕ ಶತ್ರುತ್ವ ಮನುಷ್ಯ ಸ್ವಭಾವದಲ್ಲಿಲ್ಲ. ಅಲ್ಟಿಮೇಟ್ ಕಂಪ್ಲೀಟ್ ಹೇಟ್ರೆಡ್ ಇಂಪಾಸಿಬಲ್ ಫಾರ್ ಮ್ಯಾನ್. ಅಷ್ಟು ದ್ವೇಷ ಮಾಡೋಕ್ಕೂ ಬರೋದಿಲ್ಲ. ದ್ವೇಷ ಮಾಡಿದ ಶಿಶುಪಾಲನನ್ನು ತನ್ನೊಳಗೆ ಸಂಧಾನ ಮಾಡಿಕೊಂಡ. ಆ ತಲೆ ತೆಗೆದ ಪ್ರಸಂಗ ವರ್ಣನೆ ಮಾಡ್ತಾರೆ ಶಂಭು ಭಾರತದಲ್ಲಿ. ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಶಿಶುಪಾಲನ ತಲೆಯನ್ನು ತೆಗೆದಾಗ ಆ ಚಕ್ರ ತಲೆಯನ್ನು ತೆಗೆದು ನೋಡ್ತಂತೆ, ಬೈಗಳೆಲ್ಲ ಮುಗಿಯಿತೋ ಇನ್ನೂ ಇದೆಯೋ ಅಂತ ಒಳಗೆ ಬಗ್ಗೆ ನೋಡ್ತಂತೆ. ವರ್ಣನೆ ಮಾಡಿ ತೋರಿಸ್ತಾರೆ ನೋಡಿದ್ರು. ಅವ್ರಿಗೊಂದು ವೇಡಿಕೆ, ಅವನು ಹೊಗಳಿದ್ರೆ ಹೊಗಳಿಗೆ, ಬೈದ್ರೆ ಬೈಲಿ, ಇದು ಒಂದು ಲೀಲೆ. ಅದರಿಂದ ಭಗವಂತ ಈ ಲೋಕದಲ್ಲಿ ವೈರಸ್ಯವನ್ನು ಸಹಿಸೋದಿಲ್ಲ. ಹಾರ್ಮೋನಿ ಇಸ್ ದಿ ಅಲ್ಟಿಮೇಟ್ ನೇಚರ್ ಆಫ್ ಲೈಫ್, ನಾಟ್ ಕ್ಯಾಕೋಫೋನಿ. ದಯವಿಟ್ಟು ತಿಳ್ಕೊಳ್ಳಿ, ನಿನ್ನೆ ಸಂಗೀತ ವಿಷಯ ಮಾತನಾಡಿದೆ. ಕೋಆಪರೇಷನ್, ಸಹಕಾರದಿಂದ ಜೀವನ ಸುಂದರವಾಗ್ತದೆ, ಸಂಘರ್ಷದಿಂದ ಆಗೋದಿಲ್ಲ. ಅಹಿಂದ ಅಂತ ಬರ್ಕೊಳ್ತಾ ಇದ್ದಾರೆ, ಇಲ್ಲ ಜೈ ಹಿಂದ ಹೋಯಿತು, ಅಹಿಂದ ಬಂದು ಕೂತಿದೆ ನೋಡಿ, ಇದು ದ್ವೇಷ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಎಷ್ಟು ಲೇಖನ ಬೈಲಿ, ಚೀಟು ಅಂತ ಬೈಲಿ, ಎದುರು ಕೋರ್ಸ್ಕೊಂಡು ಹೇಳಿ, ವಿಷ ಕುಡಿದು ಮಕ್ಕಳೇ ಬದುಕೋದಿಲ್ಲ. ಅಮೃತ ಇನ್ನು ನಿಮ್ಮನ್ನ ಗೆಲ್ಲಿಸಿದ ಹೊರತು ಯೋಚನೆ ಮಾಡಿ, ಅವರಿಗೆ ಅಮೃತದಲ್ಲಿ ರುಚಿಯಲ್ಲಿ ನಂಬಿಕೆಯಲ್ಲಿ, ವಿಷದಲ್ಲಿಯೇ ರುಚಿ. ಹಾಲಾಹಲದಲ್ಲಿ ಬೆಳೆದವರಿಗೆ, ಮಲಮೂತ್ರಗಳಲ್ಲಿ ಹುಟ್ಟಿ ಬೆಳೆದ ಕ್ರಿಮಿಗಳಿಗೆ ಅದರಲ್ಲಿಯೇ ರುಚಿ ಇರುವಂತೆ ಕೆಲವು ತುಚ್ಛ ರಾಜಕಾರಣಿಗಳಿಗೆ ದ್ವೇಷ ಉಂಟು ಮಾಡುವುದು, ದ್ವೇಷದಲ್ಲಿಯೇ ಬೆಳೆಯುವುದು, ದ್ವೇಷದಲ್ಲೇ ಸಾಯುವುದು ಶಿಶುಪಾಲ ಮಾಂಸ. ಅದು ಭಗವತ್ ಸ್ವರೂಪಕ್ಕೆ ವಿರುದ್ಧ, ಲೋಕ ಸ್ವಭಾವಕ್ಕೆ ವಿರುದ್ಧವಾದದ್ದು. ಆದ್ದರಿಂದ ಸಂಧಾತ ಹಿರಣ್ಯ ಕಶಿಪು ಪೀಡೆಯನ್ನು ತೆಗೆದ. ಈ ಮಗು ಅವನಿಗೆ ಹೆದರಲಿಲ್ಲ, ತಂದೆ ಮಗುವಿಗೆ ಹೆದರಿತು, ಲೋಕ ತಂದೆಗೆ ಹೆದರಿತು. ಎಲ್ಲ ಕಡೆ ನಿರ್ಭಯವನ್ನು ಕೊಟ್ಟು ಭಗವಂತ ಸಂಧಾನವನ್ನು ಮಾಡಿ, ಯಾರ ನೆಲ್ಲಲ್ಲಿಡಬೇಕೋ ಅಲ್ಲಲ್ಲಿಟ್ಟ. ಸಂಧಾತ ಸಂಧಿಮಾನ್, ಲೋಕದಲ್ಲಿ ಸಂಧಾನ ಮಾಡಿದವನಾಗಿದ್ದ, ಇವನೇ ಸಂಧಿ ಉಳ್ಳವನಾಗಿದ್ದ. ಕೆಳಗೆ ನೋಡಿದ್ರೆ ಮನುಷ್ಯ, ಮೇಲೆ ನೋಡಿದ್ರೆ ಸಿಂಹ. ಈ ಸಂಧಿ ಮಾಡಿದವರು ಯಾರು? ಇನ್ನೊಬ್ಬರು ತಂದಿಟ್ರೆ ದೇವಸ್ಥಾನದಲ್ಲಿ ನೀವು ಸಂಧಿ ಮಾಡಿ ತೋರಿಸ್ತೀರಿ, ದೇಶ ಹಾಕಿ ತೋರಿಸ್ತೀರಿ. ಒರಿಜಿನಲ್ ನರಸಿಂಹಾವತಾರದಲ್ಲಿ ಯಾರೂ ಮಾಡಿದ್ದಲ್ಲ, ಕೊಂಚ ಅಪಡಿಯೇ ನಿಲ್ಲಂ, ತಲೆ ಮೇಲೆ ಪೇಟಾಗಿ ಹಾಗೆ ಮುಖವಾಡವನ್ನು ಯಾರು ಧರಿಸಿದ್ರೆ ಯಾರೂ ಮಾಡಿದ್ದಲ್ಲ. ಸಂಧಿಮಾನೆ ಅದು ರಿಪೇರಿ ಮಾಡಿಕೊಳ್ಳೋದಕ್ಕೆ ಲೈಟ್ ಹೆಚ್ಚಾಯಿತು. ನಾಟಕದಲ್ಲಿ ಮುಖಕ್ಕೆ ಹಚ್ಚಿದ ಬಣ್ಣ ಹೋಯಿತು ಅಂತ ಎಲ್ಲರೂ ಹೋಗಿ ಕನ್ನಡಿ ಗಿರಡಿ ಹಿಡ್ಕೊಂಡು ನೋಡ್ತಾನೆ ಅಂತ ಸ್ಥಿರ. ಆಹಾ, ಅವನಿಗೆ ಗವರಿಲ್ಲ, ಅವನಿಗೆ ಆಯಾಸ ಇಲ್ಲ. ಸ್ವಾಮಿ, ನಿನ್ನ ರೂಪ ತುಂಬಾ ಚೆನ್ನಾಗಿದೆಯೋ, ಸಂಧ್ಯಾಕಾಲದಲ್ಲಿ ಇನ್ನಷ್ಟು ನೋಡಬೇಕಲ್ಲ, ನೀನು ಹಾಗೆಯೇ ಇರು, ನೋಡ್ತಾಳೇ ಇರಬೇಕು ಸ್ಥಿರ. ಅರ್ಥ ಮೂರ್ತಿ ರೂಪದಲ್ಲಿ ಒಂದಲ್ಲ ಸಾವಿರ ದೇವಸ್ಥಾನಗಳಲ್ಲಿ ಅಮ್ಮ ಇಪ್ಪಡಿಯೇ ನಿಂತರೆ, ನೀ ಪಾತಂಡೇ ಪೋ, ನೀ ಉನ್ನೋಡಿ ಕೋಯಿಂದ ಹೇಳಿ, ನೀವು ನಿನ್ನ ಹೆಂಡತಿ ಮಕ್ಕಳು ಯಾರು ಬೇಕಾದ್ರೂ ಬನ್ನಿ, ಜಗತ್ತಿರೋ ತನಕ ನಾನು ಹೀಗೇ ಕೂತಿರ್ತೀನಿ ನೋಡಿ, ಸಂತೋಷ ಪಡಿ ಸ್ಥಿರ. ಇದು ಶಿವನಿಗೆ ಅನುಕೂಲವಾದ ಶಬ್ದ. ಅದ ಹುಟ್ಟು ಸಾಗಲಿದವನು ದುರ್ಮರು ಕ್ಷಣ, ಇವನ ಹತ್ರ ಹೋಗೋಕ್ಕಾಗೋದಿಲ್ಲ, ಕೆಡ್ಕೋದಕ್ಕೆ ಬರೋದಿಲ್ಲ, ಇವನ ಸಹನೆಯನ್ನು ಪರೀಕ್ಷೆ ಮಾಡುವುದಕ್ಕೆ ನಮಗೆ ಆಗೋದಿಲ್ಲ. ಭಕ್ತರಿಗೆ ಅವರ ಶತ್ರುಗಳು ಕೊಡುವ ಕಾಟ ಕೀಟಲೆಗಳನ್ನು ಸಹಿಸದೇ ಇರುವುದು ದುರ್ಮರುಷಣ. ಮರುಷಣ ಸಹಿಸೋದು, ದುರ್ಮರುಷಣ ಸಹಿಸೋದಿಲ್ಲ. ನಾವು ಕೊಡುಕ ಮಾಡ್ತೇನೆ, ತಡಕ ಮಾಡ್ತೇನೆ, ನರಸಿಂಹಾವತಾರದ ಕಂಕಣ ಶಾಸ್ತ್ರ, ಯವನಿಗೆ ಹೆಸರು ಶಾಸ್ತ್ರ ಮಾಡುವವನು.
ದುಷ್ಟರಿಗೆ ಏನು ಶಿಕ್ಷೆ ಮಾಡಬೇಕು? ನಿರ್ದಾಕ್ಷಿಣ್ಯರಾಗಿ ಮಾಡ್ತಾನೆ. ನಿಮ್ಮ ಮನುಷ್ಯರ ಗೌರ್ಮೆಂಟ್ ಫೇಲ್ಯೂರ್ ಆಗ್ಬಹುದು, ನೃಸಿಂಹನ ಗೌರ್ಮೆಂಟ್ ಅಲ್ಲಿ ಫೇಲ್ಯೂರ್ ಎಂಬುವುದಿಲ್ಲ. ಇವರೆಲ್ಲ ಅರ್ಜಿ ಗರ್ಜಿ ಹಾಕಿ ರಾಜ್ಯಪಾಲರಿಗೆ ಹೇಳಿ ಅವರನ್ನು ಕೆಳಗಿಳಿಸಬೇಕಾದ ಪ್ರಸಂಗವಿಲ್ಲ. ನಿಮ್ಮ ಲೋಕದಲ್ಲಿ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ನೃಸಿಂಹನ ಪದವಿಯನ್ನು ಯಾರೂ ಚಾಲೆಂಜ್ ಮಾಡುವುದು ಬರೋದಿಲ್ಲ. ಮಾಡಿದ್ರಲ್ಲ ಹಿಂಗಿಲ್ಲ ಯಾರೆಂದು ಎರಡನೇನು ತಗೊಂಡು ಕೊಡಯಪ್ಪ. ಇಲ್ಲಿ ಇಲ್ದಿದ್ರೆ ನಾವು ನಿನ್ನ ತಲೆ ಚೆಂಡಾಡ್ತೀನಿ ಕತ್ತಿ ತೆಗೆದ. ಇನ್ನೊಂದು ಕ್ಷಣನಾಗಿದ್ರೆ ಪಟ್ಟಾದನ ಕೊರಳು ಮೇಲೆ ಬೀಳಬೇಕಾಗಿತ್ತು. ಹಂಗೆ ಅಪ್ಪೊಳದೆ ಅವನ್ ವಿಯತ್ತೋ ಅಂದ್ರೆ ಗಂಡ ಸಿಂಗಪ್ಪೀರ ಅವನು ಎಲ್ಲಿ ಕಂಬ ಕಟ್ಟಿದ, ಯಾವ ಕ್ಷಣದಲ್ಲಿ ಕಟ್ಟಿದ? ಅಲ್ಲಿಂದ ಅಲ್ಲೇ ಓಡಿ ಬಂದನಲ್ಲ ಇವನಲ್ಲದೆ ಶಾಸ್ತ್ರ. ಎಲ್ಲರಿಗೂ ಶಾಸ್ತ್ರ ಮಾಡುವಂತ ಅವನು. ಇವತ್ತು ಶಾಸ್ತ್ರ ಅಂದ್ರೆ ಅಯ್ಯಪ್ಪನಿಗೆ ಹೇಳ್ತಾರೆ, ಅದು ನೃಸಿಂಹನ ಒಂದು ರೂಪ. ಶಿವರೂಪವು ವಿಷ್ಣು ರೂಪವು ಕಲಿಸಿಕೊಂಡದ್ದು ತಪ್ಪು ಅಂತ ತಿಳ್ಕೋಬೇಡಿ. ಕೆಲವರಿಗೆ ಅದರಲ್ಲಿ ಸ್ಟಾಕಪ್ ಆಸ್ತಿ ಇದ್ರೆ ಕಪ್ಪು ಬಟ್ಟೆ ಉಟ್ಕೊಂಡು ನಮ್ಗಿಲ್ಲೇ ಬರ ಪ್ರಸಾದ ಬೇಕು ಅಂದ್ರೆ ಹೋಗಿ ಬೇಡ ಅನ್ನೋದಿಲ್ಲ. ಆದ್ರೆ ನೃಸಿಂಹ ಕೊಡದೇ ಇದ್ದ ಪ್ರಸಾದವನ್ನು ಲೋಕದಲ್ಲಿ ಯಾವುದೇ ರೀತಿಯೂ ಕೊಡೋದಿಲ್ಲ. ಎಲ್ಲವನ್ನೂ ಅಲ್ಲಿಯೇ ಕೇಳ್ಕೊಳ್ಕೋಬಹುದು. ಅದಹ ಅದುರ್ಮರ್ಷಣ ಶಾಸ್ತ್ರ ವಿಶ್ರುತಾತ್ಮ. ಇದರಿಂದ ಭಗವಂತನ ಕೀರ್ತಿ ಎಷ್ಟು ದೊಡ್ಡದಾಯಿತು ಅಂದ್ರೆ ಅವನನ್ನು ಕೊಂಡಾಡದೇ ಇರೋದೇ ಇಲ್ಲ. ಯಾವ ಸ್ತೋತ್ರದಲ್ಲಿ ನೋಡಿ ನೃಸಿಂಹನ ಬಗ್ಗೆ ಒಂದು ನಾಲ್ಕು ಶ್ಲೋಕ ಇದ್ದೇ ಇರುತ್ತೆ. ವೈಷ್ಣವರು ಮಾತ್ರವಲ್ಲ, ಎಲ್ಲರೂ ಮಧ್ವಾಚಾರ್ಯರು ನೃಸಿಂಹನ ನಖ ಉಗುರಿ ಮೇಲೆಯೇ ನಖಸ್ತುತಿ ಅಂತ ಸ್ತೋತ್ರವನ್ನು ಬರೆದರು. ಪರಮಾತ್ಮನ ಉಗುರಿನ ಮೇಲೆಯೇ ಬರೆದರು. ನಮ್ಮ ಗುರುಗಳು ಬರೆದರು ಕರಾವಳಂಬ ಸ್ತೋತ್ರವನ್ನು ಶಂಕರಾಚಾರ್ಯರು ಬರೆದರು. ನಮ್ಮ ಗುರುಗಳು ಒಂದು ಬರೆದರು. ಎಲ್ಲಿ ಮುಟ್ಟಿದ್ರು ದಶಾವತಾರ ವರದರಾಜ ಪಂಚಾಶತ್ ಮತ್ತೊಂದು ಕಡೆಯಲ್ಲಿ ನೃಸಿಂಹನನ್ನು ಬಿಟ್ಟು ಈ ಲೋಕಕ್ಕೆ ಗತಿಯಿಲ್ಲವಾದ್ದರಿಂದ ವಿಶುತಾತ್ಮ ಏನಂತ ಅವನು ಪ್ರಸಿದ್ಧನಾಗಿದ್ದಾನೆ. ಸುರಾರಿಹ ಸುರ ಅರಿ ದೇವತೆಗಳಿಗೆ ಶತ್ರುವಾದ ರಾಕ್ಷಸೀ ಶಕ್ತಿಗಳನ್ನ ಆ ಹನನ ಮಾಡುವವನು, ಆಸುರಿ ಶಕ್ತಿಗಳನ್ನು ಉಪಹನನ ಮಾಡುವವನು. ನಾವೆಲ್ಲ ಕೇಳ್ಕೊಳ್ಬೇಕಾದ್ದೇ ದೇಶೋಯಂ ಶೋಭರಹಿತ. ಪ್ರವಚನ ಮಾಡುವಾಗ ಮಾತ್ರವಲ್ಲ, ಪ್ರವಚನ ಮಾಡುವ ದೇಶದಲ್ಲಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತಲೇ ಹುಟ್ಟಿರುವ ನಾವು ಮನೆಯಲ್ಲಿ, ಸಂಸಾರದಲ್ಲಿ, ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಕ್ಷೇಮವಾಗಿರಬೇಕಾದ್ರೆ ಪ್ರಭು ಆಸುರಿ ಶಕ್ತಿಗಳ ನಿಗ್ರಹವಾಗಲಿ, ಲೋಕಕ್ಕೆಲ್ಲ ಅಭಯವನ್ನು ಕೊಡು. ಕೈಯನ್ನು ಎತ್ತಿ ಭಗವಂತ ಅಭಯವನ್ನು ಕೊಡ್ ಮಾಡಲಿಕ್ಕೆ ಹೆಸರನ್ನು ಮಾಡಂದು. ನಾನಿದ್ದೇನು ಹೆದರಬೇಡಿ ಹೆದರಬೇಡಿ ಅಂತ ಅಭಯವನ್ನು ಕೊಡ್ತಕ್ಕಂತಹ ಈ ಶ್ರೀರಾಮನ್ನ ಮಹಾರಾಷ್ಟ್ರದಲ್ಲಿ ನೃಸಿಂಹನಿಗೆ ಏನು ಹೆಸರು ಹೇಳ್ತಾರೆ ಕೇಳಿದ್ದೀರಾ? ಅಭ್ಯಂಕರ ಅಂತಾರೆ. ಅಭ್ಯಂಕರ ಅಂತ ಹೆಸರು ಕೇಳಿದ್ದೀರಾ? ಅಭಯಂಕರ, ಅಭಯವನ್ನು ಉಂಟು ಮಾಡುವವನು. ಸುಖಂಕರ, ಸುಖಸನಕರ, ಒಳ್ಳೆ ಕಥೆ ಹೇಳುವವನು. ಮಹಾರಾಷ್ಟ್ರದ ಭಾಷೆಯಲ್ಲಿ ಇದು ಅಪಭ್ರಂಶವಾಗಿದೆ, ಅಭ್ಯಂಕರ ನೃಸಿಂಹನ ಹೆಸರು. ಕಂಬ ಕಂಬನಾಚಾರ್ಯವಾನ್, ತಮಿಳಲ್ಲಿ ಕಂಬರಾಮಾಯಣ ಬರೆದ ಕವಿ ಕಂಬ ಅಂತ ಹೆಸರಿಟ್ಕೊಂಡ್ರು. ಕಂಬೇಗೌಡ ನಮ್ಮ ಕಾಲದಲ್ಲಿ, ನಮ್ಮ ತಂದೆಯವರ ಕಾಲದಲ್ಲಿ ಕಂಬಯ್ಯ, ಕಂಬದಹಳ್ಳಿ, ಕಂಬೇಗೌಡ ಈ ಹೆಸರುಗಳ ವ್ಯಕ್ತಿ ಅರೇ ಕಂಬ ಅಂತ ಹೆಸರಿಟ್ಕೊಳ್ತಾರೆ. ಸ್ವಾಮಿ ನರಸಿಂಹ ಹುಟ್ಟಿದ ಜಾಗ ಆದ್ರಿಂದ ಕಂಬ ನರಸಿಂಹನ ಹೆಸರು. ಕಂಬನಾಚಾರ್ಯವಾನ್ ರಾಮಾಯಣ ತಮಿಳಲ್ಲಿ ಬರೆದವರು ಕಂಬದ ಹೆಸರಿಟ್ಕೊಂಡ್ರು. ವಿಶೇಷವಾಗಿ ನರಸಿಂಹನಲ್ಲಿ ಪ್ರತಿಪತ್ತಿ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇವರು ಕಂಬ ಮಹಾಕವಿಗಳು, 12ನೇ ಶತಮಾನ, ರಾಮಾನುಜರ ಅವತಾರ ಮುಗಿದ ಸ್ವಲ್ಪ ಕಾಲದಲ್ಲಿ ಹುಟ್ಟಿದವರು. ಪರಾಶರ ಭಟ್ಟರ ಕಾಲಕ್ಷೇಪ ಗೋಷ್ಠಿಯಲ್ಲಿ ಕುಳಿತುಕೊಂಡು ಅನೇಕ ವರ್ಷ ರಾಮಾಯಣದ ಅಂತರಾರ್ಥಗಳನ್ನು ಗುರುಮುಖಿಯನ್ನು ಅಭ್ಯಾಸ ಮಾಡಿದ ಮಹಾಕವಿಗಳು. ಅವರು ಪ್ರಚೋದನೆಯಾಗಿ ದೈವ ಪ್ರೇರಿತವಾಗಿ ರಾಮಾಯಣವನ್ನು ಬರೆದರು. ವಾಲ್ಮೀಕಿ ಬಿಟ್ಟ ಅಂಶಗಳನ್ನು ಸೇರಿಸಿಕೊಂಡರು. ವಾಲ್ಮೀಕಿ ಹೇಳಿದ್ದಕ್ಕೆ ಇನ್ನಷ್ಟು ಸ್ಫುಟ ಮಾಡಿದರು. 18 ಕಡೆಯಲ್ಲಿ ವಾಲ್ಮೀಕಿಯನ್ನು ಮಿಂಚಿ ಬರೆದಿದ್ದಾರೆ ಕಂಬರಾಮಾಯಣದಲ್ಲಿ. ಅದರಲ್ಲಿ ಪ್ರಹ್ಲಾದನ ಕಥೆಯನ್ನ ವಿಭೀಷಣ ರಾವಣನ ಸಭೆಯಲ್ಲಿ ಅಯ್ಯ ಶ್ರೀರಾಮ ಬೇರೆಯಲ್ಲ, ನೃಸಿಂಹ ಬೇರೆಯಲ್ಲ ಅಂತ ಆ ವೈಭವವನ್ನು ಹೇಳ್ತಾ, ನೀನು ಹಿಂದೆ ಹಿರಣ್ಯಕಶಿಪವಾಗಿದ್ದವನು ರಾವಣನಾಗಿದ್ದೀಯೇ ಅಂತ ಸೂಚನೆ ಮಾಡುವಂತೆ ನೃಸಿಂಹ ವೈಭವವನ್ನು ಕೊಂಡಾಡುವ ಕಥೆ ಇದನ್ನ ಬರೆದರು. ತಮಿಳುನಾಡು ಪಂಡಿತರು ನಾವೆಲ್ಲ ವಿದ್ವಾಂಸರು ಕೇಳಿ ಇದನ್ನು ಒಪ್ಪಿದ ಮೇಲೆ ಇದು ಲೋಕ ಪ್ರಚಾರ ಆಗಬೇಕು, ಇದ್ದರೆ ಬರೋ ಹಾಗಿಲ್ಲ ಅಂತ ಹಿಂದಿನಿಂದ ಒಂದು ಪದ್ಧತಿ ಅರಂಗೇತಂ ಅಂತ ಹೇಳ್ತಾರೆ. ಒಂದು ನಾಟ್ಯ ಮಾಡಬೇಕಾದ್ರೂ ಅನೇಕರು ನೋಡಿ ಒಪ್ಪಬೇಕು. ಪ್ರಥಮ ಸಭೆಗೆ ಬರಬೇಕಾದ್ರೆ ಅರಂಗೇತಂ, ಉಪನ್ಯಾಸಕ್ಕೂ ಅರಂಗೇತ, ನಾಟ್ಯಕ್ಕೆ ಅರಂಗೇತಂ, ಸಂಗೀತಕ್ಕೆ ಅರಂಗೇತ, ಕಾವ್ಯ ಪ್ರಚೋದನೆ ಅರಂಗೇತಂ. ಎಲ್ಲಿ ಮಾಡಿದರು? ಶ್ರೀರಂಗದಲ್ಲಿ ಮಾಡಿದರು. ಶ್ರೀರಂಗದಲ್ಲಿ ಎಲ್ಲಿ? ರಂಗನಾಥನ ದೇವಸ್ಥಾನದಲ್ಲಿ. ರಂಗನಾಥ ದೇವಸ್ಥಾನದಲ್ಲಿ ಎಲ್ಲಿ? ಅಮ್ಮನವರು ಸನ್ನಿಸಿ ಎದುರುಗಡೆ. ಅಲ್ಲಿ ನಾಲ್ಕು ಕಾಲದ ಒಂದು ಮಂಟಪ ಇದೆ ನೋಡಿದ್ದೀರಾ? ಅಲ್ಲಿ ಇಲ್ಲಿ ಕಂಬರಾಮಾಯಣವನ್ನು ಮೊದಲು ಕವಿಗಳು ವಾಚನ ಮಾಡಿದ್ರು ಅಂತ ಒಂದು ಬೋರ್ಡ್ ಬೇರೆ ಹಾಕಿದ್ದಾರೆ. ಅವರೇ ಓದಿ ಹೇಳ್ತಾ ಇದ್ದಾರೆ ತಾವು ಬರೆದ ಕಾವ್ಯವನ್ನು.
ಹೇಳುವಾಗ ಪಂಡಿತರು ನರ್ಸಿಯ ನಿಲ್ಸು, ಇದು ಮೂಲದಲ್ಲಿಲ್ಲ ನರಸಿಂಹಾವತಾರ ಕತೆ, ನಡುವೆ ಬರೆದಿದ್ದೀರಿ ನೀವು ವಾಲ್ಮೀಕಿಗಿಂತ ದೊಡ್ಡವರು ಅಂತ ಗಲಾಟೆ ಮಾಡಿದಾಗ ಅಲ್ಲಿ ಮೇಲುಗಡೆ ಆ ಮಂಟಪದ ಎದುರುಗಡೆ ಅಮ್ಮನವರ ಸಂಘ ಈ ಕಡೆ ಈ ಕಡೆಯಲ್ಲಿ ನೃಸಿಂಹಮೂರ್ತಿ ಕೂತಿದ್ದವನು ಗಮನವಾಗಿ ಕೇಳ್ತಾ ಇದ್ದವನು. ಕೈಯನ್ನು ಎತ್ತಿ ಅವನು ಬರೆದದ್ದು ಸರಿ, ವಾಲ್ಮೀಕಿ ಅದನ್ನು ಬರೆದಿದ್ದಾನೆ, ಸ್ವಲ್ಪ ಬರೆದಿದ್ದಾನೆ, ಇವನು ದೊಡ್ಡದಾಗಿ ಬರೆದಿದ್ದಾನೆ ಅಂತ ಕೈ ಎತ್ತಿ ಶಾವಾಸ್ ಅಂತ ಹೇಳಿದ. ಆ ನೃಸಿಂಹ ಕೈ ಎತ್ತಿದ ಆ ಮೂರ್ತಿಯನ್ನು ತಾವನ್ನು ದರ್ಶನ ಮಾಡಬಹುದು. ಮೇಟ್ ಸಿಂಗರ್ಸನ್ ಇಡೀ ತೋರಿಸ್ತಾರೆ ಅಲ್ಲಿ ವಾಲ್ಮೀಕಿ ಅಂತ ಹೇಳಿದರು. ಅಂಗುಲ್ಯ ಕ್ರೇಣತಾನ್ ಹನ್ಯ ನಿಚ್ಛನ್ ಹರಿ ಗಣೇಶ್ವರ ಪಿಶಾಚಾನ್ ದಾನವಾನ್ ಯಕ್ಷಾನ್. ರಾಮನ ಬಾಯಿಗೆ ಬಂತು, ಹೇ ಸುಗ್ರೀವ ನಿನ್ ಕೋಟಿ ಸೈನ್ಯ ಕಟ್ಕೊಂಡು ನಾ ರಾವಣನ್ ಗೆಲ್ಲಬೇಕಾಗಿದೆಯೇ, ಯಾರಂತ ತಿಳ್ಕೊಂಡೇನನ್ನ ಪಿಶಾಚರ ಯಕ್ಷ ಅಕ್ಷಸರನ್ನ ಆ ಇಷ್ಟಪಟ್ಟರೆ ಅಂಗುಲ್ಯಗ್ರೇಣತಾನ್ ಹನ್ಯಾನ್ ಕಿರುಗಳ ತುದಿಯಿಂದ ಸೇಯಬಲ್ಲೆ ಅಲ್ಲವೇ ಅಂತ ಕೈ ತೋರಿಸಿದಾಗ ಸ್ವಾಮಿ ನೃಸಿಂಹಾವತಾರವನ್ನು ನೆನೆಸಿಕೊಂಡ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಗೋವಿಂದರಾಜರು. ಅಲ್ಲಿ ಒಂದು ಕಡೆ ಅಂಗುಲ್ಯಗ್ರೇಣ ಇರುವುದನ್ನ ಕಂಬನಾಕಾರವನ್ನು ದೊಡ್ಡದು ಮಾಡಿದ್ರು ಅಂತ ಹೇಳ್ತಾರಲ್ಲ, ಇದನ್ನ ಯಾಕೆ ಕೇಳಿದ್ರು ಅಂದ್ರೆ ಸುರಾರ್ಯ ನರಸಿಂಹಾವತಾರದಲ್ಲಿ ದೇವತೆಗಳ ಶತ್ರುಗಳನ್ನ ಅಳಿಸಿದ ಒಂದು ಮಹಿಮೆ, ಭಕ್ತನನ್ನ ಕಾಪಾಡುವುದು ತಾನೇ ಆಯಿತು, ಅವನ ಕೈ ಇಟ್ಟ ಅವನ ಭಕ್ತಿಯವರನ್ನು ಕಾಪಾಡಿತು, ನರಸಿಂಹ ಬೇಕಾಗಿರಲಿಲ್ಲ ಇಷ್ಟು ಊರು ಹೋಗ್ತಿರ್ಬೇಕಾದ್ರೆ ನೋಡಿ, ಪ್ರಹ್ಲಾದನನ್ನು ಕಾಪಾಡಿದ್ದು ಅವನ ಭಕ್ತಿಯೇ ಹೊರತು, ನರಸಿಂಹದಲ್ಲಿ ಅವನಿಟ್ಟ ಭಕ್ತಿಯೇ ಹೊರತು, ಅಲ್ಲಿಂದ ಇಲ್ಲಿ ನೇರವಾಗಿ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಮಗು ನೊಂದಿದೆ ಅಂತ ಅವನ ಮೈಯನ್ನೆಲ್ಲ ಕವರಿ ಅನುಗ್ರಹ ಮಾಡಿ ನೀವು ನನ್ನ ನೆನೆಸಿಕೊಟ್ರೆ ಸಂಧ್ಯಾಕಾಲದಲ್ಲಿ ಪ್ರತ್ಯಕ್ಷವಾಗ್ತೇವೆ ಅಂತ ನಮಗೆಲ್ಲ ಆಶ್ವಾಸನೆ ಉಂಟು ಮಾಡಿದ್ದಾದ್ರಿಂದ ಸುರಾರಿಹ. ಇದು ಹೃದಯ ಶ್ರೀರಾಮಗಳು ನಿರ್ಮಾವತಾರದ ವಿಷಯ. ಇನ್ನು ಇನ್ನೊಂದು 5-10 ನಿಮಿಷ ನಾರಸಿಂಹ ವಪುಃ ಶ್ರೀಮಾನ್ ಮೊದಲನೇ ಹೇಳಿದು ಅನಿರ್ದೇಶ ವಪುಃ ಶ್ರೀಮಾನ್ ಅದನ್ನು ಹೇಳಬೇಕು. ಅಗ್ರಣೀ ನಿರ್ಗಾಮಣಿ ಶ್ರೀಮಾನ್, ಈ ಮೂರು ಕಡೆಯಲ್ಲಿರುವ ಈ ಶ್ರೀಮಾನ್ ಶಬ್ದಗಳ ಅರ್ಥ ವಿಶೇಷವನ್ನು ಹೇಳಬೇಕು. ಅನಿರ್ದೇಶ ವಪುಃ 179 ಮತ್ತು 180ನೇ ಶ್ರೀರಾಮಗಳಿವು. ಇದರ ಪ್ರಸಂಗ ಯಾವುದು? ಇದು ಮತ್ತೆ ವ್ಯೂಹಾವತಾರವನ್ನೇ ಕುರಿತು ಹೇಳುವಂತಹ ಒಂದು ಪ್ರಸಂಗ. ಅನಿರ್ದೇಶ ವಪುಃ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಈ ರೂಪಗಳನ್ನ ಇದು ಇಂಥದ್ದು ಅಂತ ಕೈಯಿಟ್ಟು ಬೆರಳಿಟ್ಟು ನಾವು ತೋರಿಸೋದಕ್ಕೆ ಬರೋದಿಲ್ಲ, ನಿರ್ದೇಶನ ಮಾಡೋದಕ್ಕೆ ಬರೋದಿಲ್ಲ. ಹಾಗಿದ್ರೆ ನೃಸಿಂಹನಿರ್ದೇಶನ ಮಾಡೋಕೆ ಬರುತ್ತೆ, ನೃಸಿಂಹ ಎಂಥವ ಅಂತ ಹೇಳೋಕೆ ಬರುತ್ತೆ, ಅದು ಬರೋದಿಲ್ಲ. ಅಲ್ಲಿ ನೃಸಿಂಹನನ್ನು ತಂದರು ಹೋಗಬಹುದು. ಇದು ಇನ್ನದು, ಇದು ಇಂಥ ರೂಪಂ, ಈಗ ಇಂಥ ರೂಪ ರಾಮನಿಗೆ ಹೇಳ್ಬೋದು. ದಶರಥ ಪುತ್ರ ಇವನು, ಚತುರ್ಭುಜ ಇಲ್ಲ, ಸೀತಾ ಸಮೇತ, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ, ಧ್ಯಾನಕ್ಕೆ ತುಂಬಾ ಸುಲಭವಾದ ಮೂರ್ತಿ ರಾಮಚಂದ್ರ ಮೂರ್ತಿ. ನೆನ್ನೆ ತುಪ್ಪದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು, ದರ್ಶನ ಮಾಡಿದೆ, ಆ ಅಲಂಕಾರ ನಾನು ನೋಡೇ ಇರಲಿಲ್ಲ, ಪರದರ್ಶನಾಗಿ ಹೋದೆ. ಅವ್ರು ಹೇಳಿದ್ರು ಬರೀ 40% ನೋಡಿದ್ದೀರಿ, ಇನ್ನೊಂದು 60% ಇದೆ, ಇನ್ನೊಂದು ಸಲ ನೀವು ನೋಡಿ ಅಂತಂದ್ರು. ಇದು ಧ್ಯಾನಕ್ಕೆ ಬಹಳ ಸುಂದರವಾದ ಮೂರ್ತಿ ರಾಮಚಂದ್ರನ ಮೂರ್ತಿ. ರಾಮಾಯಣದ ಋಷಿ ಬಂದವರಿಗೆ ಇನ್ನೊಂದು ಅವತಾರ ಯಾಕೆ ಋಷಿ ಬರೋದಿಲ್ಲ ಅಂದ್ರೆ ಅಷ್ಟು ಸುಲಭದಲ್ಲಿ ಧ್ಯಾನವಾದ ಮೂರ್ತಿ. ಹನುಮಂತನಿಗೆ ಎಷ್ಟು ಮೋಹಕವಾಯಿತು, ಸಂಸಾರ ಗೆದ್ದವನಿಗೆ ಕಾಮಕ್ರೋಗಿಲ್ಲದೆ ಅವನಿಗೆ ಆ ರೂಪದಲ್ಲಿ ಎಷ್ಟು ಮೋಹವಾಯಿತು ಅಂದ್ರೆ ಕೃಷ್ಣ ರೂಪದಲ್ಲಿ ದರ್ಶನ ಕೊಟ್ಟರೆ ಕಣ್ಣು ಮುಚ್ಚಿಕೊಂಡು ಬೇಡಬೇಡ, ಆ ರಾಮರೂಪವನ್ನೇ ತೋರಿಸು ಅಂತ ಕೇಳ್ತಾನೆ. ಮೋಕ್ಷ ಕೊರೋದಿಲ್ವೇನೋ, ಪರವಾಸದೇವ ರೂಪ ತೋರಿಸ್ತೇನೆ ಅಂತ ಯಾರ ಕೈಯಾಗಿ ವೇಣು ಅದು ಪರವಾಸದೇವನ ಅಂತ ಯಾರಿಗೆ ಬೇಕು? ಅದು ಆ ತುಂಡು ನಾರದ ಹಾಡ್ಕೊಂಡು ಹೋಗ್ಲಿ, ಬೇಕಾದ್ರೆ ಕುದುರೆ ಕುದುರೆ ಹಾಡ್ಲಿ, ನನಗೆ ಯಾಕೆ ಬೇಕು? ಯಾವ ಹಾಸ್ಯಂತಿಮೇ ಪ್ರಾಣ, ಶರೀರದಲ್ಲಿ ಪ್ರಾಣ ಇರೋ ತನಕ ನಿನ್ನ ಕತೆ ಕೇಳಬೇಕು, ನಿನ್ನ ರೂಪ ನೋಡ್ತಾ ಇರಬೇಕು, ಭೂಮಿ ಇರೋ ತನಕ ಇಲ್ಲೇ ಇರ್ತೇನೆ, ವೈಕುಂಠಕ್ಕೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ, ಅದು ರಾಮ ರೂಪದ ಆಕರ್ಷಣೆ. ಆದ್ರಿಂದ ರಾಮನನ್ನ ನಿರ್ದೇಶ ರೂಪ, ಆ ವರ್ಣನೆಗೆ ಎಟಕವ ರೂಪ ಅಂತ ಹೇಳ್ಬೋದು. ಮಹರ್ಷಿಗಳು, ರಾಕ್ಷಸರು, ಕಪಿಗಳು, ಕಪಿಯರು, ಕೋತಿಗಳು, ರಾಕ್ಷಸ ಪತ್ನಿ ಮರಳಾಗಿ ಹೋದ ರಾಮ ರೂಪಕ್ಕೆ ಅದು ನಿರ್ದೇಶವಪುಹು. ಕೃಷ್ಣಾವತಾರ ಅದಕ್ಕಿಂತ ಹೆಚ್ಚು ನಿರ್ದೇಶವಾದವಪು. ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಮಲೌಕಿಕಂ, ನಾಲ್ಕು ಭುಜಗಳಿಂದ ಹೊತ್ತುಬಿಟ್ಟ ಕೃಷ್ಣ. ಅಯ್ಯೋ ನನ್ನ ನೋಡೋಕ್ಕಾಗೋದಿಲ್ಲ ಅಂದ್ಲು ತಾಯಿ ದೇವಿಕಿ, ಇಷ್ಟೇನೇ ನಿನ್ನ ಯೋಗ್ಯತೆ ಅಂದ. ಮಗ ನಾನಾಗಬೇಕು ಅಂತ ಕೇಳ್ಕೊಂಡೆ, ಎದುರಿಗೆ ಬಂದು ನಿಂತರೆ ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ, ನೋಡೋಕ್ಕಾಗೋದಿಲ್ಲ, ನಾನಿದ್ರು ಬೇಡ ನಮ್ಮ ಮನೆಗೆ, ಹಾಗಿದ್ರೆ ಅಲ್ಲಿ ಪೋದೇ ಹೋಗ್ರಿ, ಈಗಲೇ ಹೊರಟು ಬಿಟ್ಟೆ ನಾನು ಅಂತ ಮಾತೃವಾಕ್ಯ ಪರಿಪಾಲನೆ ಮಾಡಿ ಅಪ್ಪನನ್ನು ಕರೆದು ತಗೊಂಡು ಹೋಗಿ ಆಚೆ ಕಡೆಗೆ ನದಿ ಆ ಕಡೆಗೆ ಗೋಕುಲದಲ್ಲಿ ಇಟ್ಬಿಡು ಅಂತ ಹೇಳಿ ಒಂದು ಕ್ಷಣದಲ್ಲಿ ತಮ್ಮದೇ ಹೋಗಿಬಿಟ್ಟ. ಇದು ನಿರ್ದೇಶ ರೂಪು, ಅಷ್ಟು ಮೋಹನ ರೂಪವನ್ನು ತೋರಿಸಿ ಆಗಲಿಲ್ಲ, ನೋಡೋಕ್ಕಾಗಲಿಲ್ಲ ಅವಳಿಗೆ. ಗೋಕುಲವೆಂಬುದು ಗಿರಿಜಾ ನದಿ ಅಲ್ಲ, ಯಮುನಾ ನದಿ ಎಂಬುದು ಗಿರಿಜಾ ನದಿ.
ಗೋಕುಲ ಎಂಬುದು ವೈಕುಂಠ, ಮಧುರ ಎಂಬುದು ನರಕ. ನಮ್ಮ ಜೀವನ ಹಾಗೆ ಹೇಳಿದ್ರು ನೋಡಿ, ಒಳಗಿದ್ದಾರೆ ಭಗವಂತ, ಹೀಗೆ ತಿರುಗಿದ್ರೆ ವೈಕುಂಠ, ಹೀಗೆ ತಿರುಗಿದ್ರೆ ಸಂಸಾರ. ಅಲ್ಲಿ ಕಂಸ ಅಧಿಷ್ಠಿತ ಅಹಂಕಾರ ಕೂತ್ಕೊಂಡಿದೆ, ಇಲ್ಲಿ ಭಗವತ್ ಭಕ್ತರೇ ತುಂಬಿದ್ದಾರೆ. ಈ ವ್ಯತ್ಯಾಸ ತೋರಿಸ್ಬಿಟ್ಟ ಭಗವಂತ. ಅವನ ರೂಪಕ್ಕೆ ಯಾರು ಮರುಳಾಗಲಿಲ್ಲ ಯೋಚನೆ ಮಾಡಿ. ರುಕ್ಮಿಣಿಯೇ, ಸತ್ಯಭಾಮಿಯೇ, ದಾಂಬವತಿಯೇ, ಭಕ್ತರೇ, ಭಾಗವತರೇ, ಅಕ್ರೂರನೇ, ಎಷ್ಟು ಎಲ್ಲರೂ ಮರುಳಾಗಿ ಮರುಳಾಗಿ ಕೃಷ್ಣನ ರೂಪಕ್ಕೆ. ಅದು ನಿರ್ದೇಶವಹು ಅರ್ಥಾವತಾರರು ಕೇಳುವುದೇ ಬೇಡ. ರಂಗನಾಥನ್ ನೋಡ್ತೀರಾ, ವೆಂಕಟೇಶ್ವರ ನೋಡ್ತೀರಾ, ಒಂದೊಂದು ರೂಪ ಚೆನ್ನಾಗಿದೆ, ಆದರೆ ವ್ಯೂಹ ಮೂರ್ತಿಗಳನ್ನ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲಿ ವಾಸುದೇವನ ಚಿತ್ರ ಬರೀರಿ, ಮುಡಿಯಾಗಿ. ಸಂಕಷ್ಟ ಚಿತ್ರ ಬರೀರಿ, ಮುಡಿಯಾಗಿ. ಪುಲಿಸ್ ಬಂದಿದೆ, ನೀವು ಹೇಳಿದ್ರಲ್ಲ, ಯಾರೋ ಹೇಳಿದ್ರು, ನಾನು ಹೇಳಿದ್ದೆ ಹೊರತು ನಾನಲ್ಲಿ ನೋಡಿದ್ದೇನೆ. ಅನುಭವಕ್ಕೆ ಬರ್ತಾನೆ, ಮನಸ್ಸಿಗೆ ಬರ್ತಾನೆ, ಬಾಯಿಗೆಟ್ಕೋದಿಲ್ಲ, ಕಣ್ಗೆಟ್ಕೋದಿಲ್ಲ, ಕೈಗೆಟ್ಕೋದಿಲ್ಲ. ಅನಿರ್ದೇಶ ಬಹು. ಆದ್ರೆ ಅಲ್ಲೂ ಒಂದು ಶ್ರೀಮಂತಿಕೆ ಇದೆ. ಅದೆಂತ ಶ್ರೀಮಂತಿಕೆ? ಅದನ್ನು ಕೂರ್ಕೇಳ್ತಾರೆ ಇಲ್ಲಿ ಸ್ವಲ್ಪ ತತ್ವ. ನಾಳೆ ವಿವರಿಸ್ತೇನೆ, ಇವತ್ತು ಜಜ್ಜಿಟ್ಟು ಹೋಗಿಬಿಡ್ತೇನೆ. ಒಳ್ಳೆ ಮೇಸ್ಟ್ ಮಾಡಬೇಕಾದ ಕೆಲಸ ಅಂತ ಇದೆ. ಮುಕ್ಕಾಲು ತಿಳಿಯೋ ಹಾಗೆ ಹೇಳಿ, ಕೊನೆಯಲ್ಲಿ ಏನೂ ತಿಳಿಯದ ಹಾಗೆ ಹೇಳಬೇಕಂತೆ. ಇಷ್ಟೆಲ್ಲ ಚೆನ್ನಾಗಿ ಹೇಳಿದವರು ಇದರಲ್ಲಿ ಅರ್ಥ ಇರಬಹುದು ಅಂತ ಮುಗಿಸಿದ್ದಾರೆ. ನಾಳೆ ಹೇಳ್ತಾರೆ ಅಂತ ಮತ್ತೆ ಬರಲಿ ಅನ್ನೋ ಆಸೆಯಿಂದ ಕೊನೆಯಲ್ಲಿ ಹೇಳಬೇಕಂತೆ. ಪರಿಪೂರ್ಣ ಸ್ವರೂಪನಾದ ವಾಸುದೇವನಿಗೆ, ಪರವಾಸುದೇವನಿಗೆ ಆರು ದಿವ್ಯ ಗುಣಗಳುಂಟು. ಮನುಷ್ಯನಿಗೆ ಯಾವುದೇ ಪಶು ಪಕ್ಷಿ ಪ್ರಾಣಿಯೇ ಇಲ್ಲದೆ ಇರುವಂತಹ ಗುಣಗಳು ಯಾವುದವು? ಜ್ಞಾನ ಶಕ್ತಿ ಬಲ ವೀರ್ಯ ಶಕ್ತಿ ಐಶ್ವರ್ಯ. ಜ್ಞಾನ ಬಲ ಇದು ಇಟ್ಕೊಳ್ಳಿ. ಜ್ಞಾನ ಬಲ ವೀರ್ಯ ತೇಜಸ್ಸು ಶಕ್ತಿ ಐಶ್ವರ್ಯ, ಇದು ಷಡ್ಗುಣಗಳು. ಷಡ್ಗುಣಗಳನ್ನು ಉಳ್ಳವನು, ಷಡ್ಗುಣ್ಯ ಪರಿಪೂರ್ಣನಾದವನು ವಾಸುದೇವ. ಅವನಿಗೆ ಭಗವಾನ್ ಅಂತ ಹೇಳಿದರು. ಭಗ ಅಂದ್ರೆ ಐಶ್ವರ್ಯ. ದೇವರು ಕೊಡುವ ಐಶ್ವರ್ಯ ನಮಗೇನು ಕೊಡ್ತಾನೆ ಅದಕ್ಕೆ ಭಾಗ್ಯ. ನಮ್ಮ ಪಾಲಿಗೆ ಬಂದದ್ದು ಭಾಗ, ಧ್ಯೇಯ, ಭಾಗ, ಈ ಶಬ್ದಗಳಲ್ಲಿ ಹೇಗಿದ್ದು ಬಂದದ್ದು? ಭಗವಾನ್ ಅಂದ್ರೆ ಅವನು ಪರಿಪೂರ್ಣನಾದವನು. ತತ್ಸಮರು ಯಾರು ಭಗವಂತನಿಗೆ ಸಮಾಂತ ನಿಮಗೆ ಅನ್ನಿಸ್ತದೆಯೋ, ತುಂಬಾ ಗೌರವಕ್ಕೆ ಪಾತ್ರರಾಗಿದ್ದಾರೆಯೋ, ಆ ಹಿರಿಯರಿಗೂ ನೀವು ಗೌರವದಿಂದ ಸುಮ್ಮನೆ ಹೇಳ್ತೀರ ಹೊರತು ಅವರಲ್ಲಿ ಈ ಗುಣಗಳೆಲ್ಲ ಇವೆ ಅಂತಲ್ಲ. ಬೌದ್ಧರು ಭಗವಾನ್ ಬುದ್ಧ ಅಂತ ಹೇಳ್ತಾರೆ, ವೀರಶೈವರು ಭಗವಾನ್ ಬಸವಣ್ಣ ಅಂತ ಹೇಳ್ತಾರೆ, ನಾವು ಭಗವದ್ ರಾಮಾನುಜಾಚಾರ್ಯರು ಅಂತ ಹೇಳ್ತೇವೆ, ಶಂಕರ ಭಗವತ್ಪಾದರು ಅಂತ ಹೇಳ್ತಾರೆ, ಆನಂದತೀರ್ಥ ಭಗವತ್ಪಾದರು ಅಂತ ಹೇಳ್ತಾರೆ. ಎಲ್ಲರೂ ಈ ಭಗವತ್ ಶಬ್ದ ಉಪಯೋಗ ಮಾಡಿಯೇ ಗುರುಗಳನ್ನು ಕರೀತಾರೆ. ಇದು ಪೂಜಾರ್ಥೆ. ಪೂಜೆಗೋಸ್ಕರವಾಗಿ ದೊಡ್ಡವರು ಶ್ರೀಮಾನ್ ಅಂತ ಹೇಳಿದ ಹಾಗೆ, ಯಾರಿಗೆ? ಶ್ರೀಮಾನ್ ಅಬ್ದುಲ್ ಕಲಾಂ ಅವರು. ಮುಸಲ್ಮಾನರು ಶ್ರೀಮಾನ್ ಗದ್ವಾ ಶ್ರೀಮದಿತೀಂದ್ರಸೇನವ ಸದಾ ರೋಜೆ. ಇದು ಶ್ರೀಸ್ತುತಿ, ಶ್ರೀಸ್ತವ ಬರೆದಿದ್ದಾರೆ ಕೂರುತ್ತಾರ ಶ್ರೀವತ್ಸ ಚಿನ್ನ ಮಿಶ್ರರು. ತಾಯಿ, ನೀನು ಒಂದಲ್ಲ ಒಂದು ಅಂಶದಲ್ಲಿ ಲೋಕವನ್ನು ಅನುಗ್ರಹ ಮಾಡಿದ್ರೆ ಯಾವುದೇ ವಸ್ತುವನ್ನು ಶ್ರೀಮಾನ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ತುರ್ಕ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನಾಸ್ತಿಕನಿಗೂ ಶ್ರೀಮಾನ್ ಅನ್ನಬೇಕು. ಒಬ್ಬರು ವೈದಿಕರು ಏನೂ ತಪ್ಪು ಮಾಡಲಿಲ್ಲ, ಕೋರ್ಟಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ರು ಕಟಕಟೆಯಲ್ಲಿ. ಜಡ್ಜಿ ಕೂತಿದ್ದವರು ಮುಸ್ಲಿಂ. ಏನ್ ಸ್ವಾಮಿ, ನೀವು ಅವ್ರ ನಿಮ್ಮನ್ನು ಕರ್ಕೊಂಡ್ಬಂದಾಗ ನೀವು ಸಲೀಸಾಗಿ ಬಂದದ್ದು ನಿಜವೇ? ಅಡಿಗೇನಂದ್ರೆ ಅವರಲ್ಲಿ ಮುಸಲ್ಮಾನರಿಗೆ ಅಡಿಯೇನಂತ ಹೇಳುವ ಸ್ವಭಾವ ಸ್ವರೂಪ ಅದು. ಹಾಗೆ ಲೋಕದಲ್ಲಿ ಪ್ರತಿಯೊಂದು ವಸ್ತುವಿಗೂ ಶ್ರೀಮಾನ್ ಅಂತ ಹೇಳ್ತೇವೆ ಅಂದ್ರೆ ಲಕ್ಷ್ಮೀ ಅಂಶ ಪ್ರವೇಶವಿಲ್ಲದೆ ಅಂದ್ರೆ ರೂಪವೇ ಇಲ್ಲ ವಸ್ತುಗಳಿಗೆ. ಗಿಡವಾಗಲಿ, ಮರವಾಗಲಿ, ಮಣ್ಣಾಗಲಿ, ಪಂಚಭೂತಗಳು ಯಾವುದೇ ವಸ್ತುವಾಗಲಿ, ಒಂದು ರೂಪ ಒಂದು ರೂಪ ಕಣ್ಣಿಗೆ ಕಾಣಿಸಬೇಕು, ಅನುಭವಕ್ಕೆ ಬರಬೇಕು ಅಂದ್ರೆ ಅದು ಲಕ್ಷ್ಮೀ ಮಾಸವಿರಬೇಕು ಅಂದ್ರೆ ಭಗವಂತನ ಮಾಸ ಇರಬೇಕು, ಭಗವಂತನ ಕರುಣೆ ಇರಬೇಕು, ಭಾಗ್ಯವಿರಬೇಕು. ಅದು ಭಗ ದೇವರು ಕೊಡುವಂತಹದ್ದು. ಆದ್ರಿಂದ ಈ ಆರು ಗುಣಗಳಿಗೆ ಜ್ಞಾನ ಶಕ್ತಿ ಬಲ ವೀರ್ಯ ತೇಜಸ್ ಐಶ್ವರ್ಯ ಇವುಗಳನ್ನು ಭಗವಂತ ಹೇಗೆ ಹಂಚಿಕೊಂಡಿದ್ದಾನೆ ಈ ಮಾಂಚರಾತ್ರ ಕ್ರಮದಲ್ಲಿ ಅಂದ್ರೆ ಸ್ವಲ್ಪ ವಿವರಿಸೋದಕ್ಕೆ ನಿಮಗೆ ಇವತ್ತು ತುತ್ತು ನುಂಗುವುದು ಕಷ್ಟ ಆಗುತ್ತೆ. ಅಜಗಂ ಸ್ವಾತ್ಮ ಸಂಬೋಧಿ ನಿತ್ಯ ಸರ್ವಾವಗಾಹನ ಜ್ಞಾನಂ ನಾಮ ಗುಣಂ ಪಾಹು ಪ್ರಥಮಂ ಗುಣಚಿಂತಕಾಹ. ಇಲ್ಲಿ ಬರ್ತಾ ಇದು ಮಹಾತಪಾಹ ಸರ್ವಗ ಸರ್ವಗೋಪುರಗಳು ಈ ನಾಲ್ಕು ವ್ಯೂಹಗಳನ್ನ ಮಹಾತಪಾಹ ಸರ್ವಗ ಸರ್ವ ವಿತಿಭಾನು ವಿಶ್ವಸೇನ ಜನಾರ್ದನ. ಈ ಆರು ಶ್ರೀನಾಮಗಳಲ್ಲಿ ಈ ಚಾತುರ್ವ್ಯೂಹವನ್ನು ಮತ್ತೆ ಕೃಷ್ಣಾವತಾರತ್ವ ಸಮಯದಲ್ಲಿ ಅಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಜ್ಞಾನವೆಂದರೆ ಯಾವುದು ಜಡವಲ್ಲವೋ, ಹಾಗಂದ್ರೇನು ನಾಳೆ ಹೇಳಬೇಕು. ಸ್ವಾಪ್ತ ಸಂಬೋಧಿ ತನ್ನನ್ನು ಕೂರಿಸಿದ್ದು ಯಾವುದಿದೆಯೋ, ನಿತ್ಯಂ ಸರ್ವಾವಗಾಹನ ಯಾವುದನ್ನು ಬಿಟ್ಟು ಜ್ಞಾನವುಳ್ಳ ವಸ್ತು ಇರುವುದಕ್ಕಾಗೋದಿಲ್ಲವೋ,
ಅದು ಪ್ರಥಮ ಗುಣ ಚಿಂತನ, ಅದು ಜ್ಞಾನ ಅಂತ ಹೇಳ್ತೇವೆ ಎಂದು. ಹಾಗಂದ್ರೆ ಏನು ತಿಳಿದಿಲ್ವಲ್ಲ, ಬಹಳ ಒಳ್ಳೆಯದು. ಸರ್ವಜ್ಞ ಸರ್ವವಿತೆ, ಇದು ಮಹಾತಪಃ, ತಪಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ. ಯಸ್ಯ ಜ್ಞಾನಮಯಂತಪಃ, ಇದು ಭಗವಂತನ ಈ ಚಾತುರ್ವ್ಯೂಹ ರೂಪಗಳಲ್ಲಿ ಸಂಕರ್ಷಣನಿಗಿರುವ ವಿಶೇಷ ಗುಣ. ಸರ್ವಜ್ಞತ್ವ ಮತ್ತು ಸರ್ವಗತ್ವ, ಎಲ್ಲ ಕಡೆ ತಾನು ಪ್ರವೇಶ ಮಾಡುವ ಶಕ್ತಿ, ಏಕಕಾಲಕ್ಕೆ ಕೋಟಿ ಕೋಟಿ ಜೀವಿಗಳಿಗೆ ತನ್ನ ಆಲಿಂಗನ ಸೌಖ್ಯವನ್ನು ಕೊಡುವಂತಹ ಒಂದು ಬಲ. ಹತ್ತು ಹೆಂಡತಿ ಇದ್ರು ಅಂತ ಇಟ್ಕೊಳ್ಳಿ, ಒಬ್ಬನಿಗೆ ಹತ್ತು ಹೆಂಡತಿಯರನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಸೌಖ್ಯವನ್ನು ಕೊಡುವ ಶಕ್ತಿ ಮನುಷ್ಯನಿಗಿದೆಯೇ ನೋಡಿ, ಆಗತ್ತೆ ನೋಡಿ. ಹತ್ತು ಮರಿ ಆಗತ್ತೆ ಒಂದು ನಾಯಿ, ಹತ್ತು ಮರಿಗಳಿಗೂ ಏಕಕಾಲದಲ್ಲಿ ಎದೆ ಉಳಿಸೋದಕ್ಕೆ ಕೊಡೋದಿಲ್ಲ, ಅಷ್ಟು ಮಲಗಳಿರುವುದಿಲ್ಲ. ದೇವರ ಎಷ್ಟೇ ಮಲಗಳನ್ನು ಕೊಟ್ಟರು ಒಂದರ ಮೇಲೆ ಒಂದು ಬಿದ್ದು ಗಲಾಟೆ ಮಾಡ್ತಾ ತಿಂತವೆ ನಾಯಿಗಳು. ಆದರೆ ನನ್ನ ಹೃದಯದಲ್ಲಿ, ನನಗೆ ಗಾಢ ನಿದ್ರೆಯಲ್ಲಿ, ನಿಮಗೆ ಗಾಢ ನಿದ್ರೆಯಲ್ಲಿ, ಪ್ರತಿಯೊಂದು ವಸ್ತುವಿನ ಗಾಢ ನಿದ್ರೆಯಲ್ಲಿ ಎಲ್ಲರನ್ನೂ ತದ್ದುಕೊಂಡು ಆ ತದ್ದುಕೊಳ್ಳುವುದರಲ್ಲಿ ಸೌಖ್ಯವನ್ನೇ ಕೊಡ್ತಾ, ಕಷ್ಟವನ್ನು ಕೊಡದೆ ಎಲ್ಲರನ್ನೂ ನಿಗ್ರಹ ಮಾಡತಕ್ಕಂತಹ ಭಗವಂತನ ಆ ದಿವ್ಯ ಗುಣಕ್ಕೆ ಬಲವೆಂಬುದಾಗಿ ಹೇಳ್ತಾರೆ. ಇದು ಮಹಾತಪಃ ಸರ್ವಗಃ. ಅಲ್ಲಿನ ಮುಂದಕ್ಕೆ ಐಶ್ವರ್ಯ ಮತ್ತು ವೀರ್ಯ ಗುಣಗಳು, ಇದು ಪ್ರದ್ಯುಮ್ನನಿಗೆ ಪ್ರಧಾನವಾಗಿ ಹೇಳಿದ್ದಾರೆ. ಐಶ್ವರ್ಯ ಅಂದ್ರೆ ಒಡೆತನ. ಅವನು ಕನಸಿನ ಲೋಕ ನಿರ್ಮಾಣ ಮಾಡಿದ, ಅದರ ಮೇಲೆ ನೀವು ಪ್ರಶ್ನೆ ಕೇಳೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೋಗೋ, ಇದು ಕನಸೇ ನಿಜವೇ ಸುಳ್ಳೆ, ಒಬ್ಬನು ಇದುವರೆಗೆ ಒಬ್ಬನು ಕೇಸ್ ಹಾಕಿಲ್ಲ, ಕೋರ್ಟ್ ಹೋಗಿಲ್ಲ. ಬೇಕಾದ ನಿರ್ಮಾಣ ಮಾಡ್ತಾನೆ, ಆನೆ ಬೇಕೆ, ಪುಷ್ಕರಣಿ ಬೇಕೆ, ಬೋಟ್ ರೈಸಿಂಗ್ ಬೇಕೆ, ಕಾಶ್ಮೀರದಲ್ಲಿ ಹೋಗೋದು ಬೇಕೆ, ಬಿಂದಾಡನ್ನು ಕೊಂದಂತಹ ಅನುಭವ ಬೇಕೆ, ಕನಸ ನಿರ್ಮಾಣ ಮಾಡಿಕೊಡ್ತಾನ. ಅವನು ಎಲ್ಲಿಂದ ಬಂತು ಅಂದ್ರೆ ಈಶ್ವರ ಅವನ ಒಡೆತನಕ್ಕೆ ಮಿತಿಯಲ್ಲಿ ಬೇಕಾದನ್ನು ಸೃಷ್ಟಿ ಮಾಡ್ತಾನೆ ಅವನು. ಭಾನು ಸರ್ವವೀತಿ ಭಾನು, ಅವನು ಪ್ರಕಾಶಮಯ ಲೋಕ. ಇದು ಕರೆಂಟ್ ಹೋಗುವುದು ನಿಮ್ಮ ಊರಲ್ಲಿ, ಬೆಳಕಿನ ಲೋಕ ಕನಸಿನ ಲೋಕದಲ್ಲಿ ಲೈಟ್ ಹೋಯಿತು ಅನ್ನುವುದಿಲ್ಲ, ಅದು ಕಾಣಿಸ್ತಾನೆ ಇರುತ್ತೆ. ನೀವಾಗಿ ಎತ್ತರ ಕನಸು ಹೋಗ್ತದೆ, ತಾನಾಗಿ ಕನಸನ್ನು ನಿಲ್ಲಿಸಾಯವಾಗ ಹೋಗಿಲ್ಲ. ಆದ್ರಿಂದ ಪ್ರದ್ಯುಮ್ನಿಗಿರತಕ್ಕಂಥದ್ದು ಪ್ರಕಾಶ ಗುಣ. ಆಮೇಲೆ ಅನಿರುದ್ಧನಿಗೆ ಜಾಗೃತಾವಸ್ಥೆಯಲ್ಲಿ ಎಲ್ಲ ಅವತಾರಗಳಿಗೆ ಮೂಲಮೂರ್ತಿಯಲ್ಲಿರುವುದು ಶಕ್ತಿ ಮತ್ತು ತೇಜಸ್ಸು, ನಿಯಂತ್ರಣ ಮಾಡುವ ಶಕ್ತಿ. ಕಣ್ಣಿಂದ ಮೂಗಿಂದ ಸೋರಿ ಹೋದರೂ ಜೀವಾತ್ಮ ನೋಡ್ತಾ ಕೂತಿರ್ತಾನೆ. ಎಲ್ಲ ಅವನು ಲಂಡನ್ಗೆ ಹೋಗಿದ್ದ ಹೋದ ವರ್ಷ, ಅದಕ್ಕಿಂತ ಅಮೆರಿಕಾಕ್ಕೆ ಹೋಗಿದ್ದ, ಏನೇನೋ ಬಾಟ್ಲಿ ಹಾಕಿದ್ದ, ಇಲ್ಲಿ ಯಾರೋ ದೇವರ ತೀರ್ಥ ಕೊಟ್ಟರು ಚೆನ್ನಾಗಿಲ್ಲ, ಬಾಟ್ಲಿಯೇ ಚೆನ್ನಾಗಿತ್ತು. ಮನಸ್ಸು ಅಲ್ಲಿ ಹೋಗಿಬಿಡ್ತು, ಮನಸ್ಸು ಅಲ್ಲಿ ಹೋದರೂ ಅಲ್ಲೇ ಇರ್ತೇನೆ, ಚೆನ್ನಾಗಿದೆ, ಬಾಟ್ಲಿ ಕುಡಿತಾ ಇದ್ದು ಅಂತ ಹೇಳ್ಕೊಂಡು ಬರ್ತಾನೆ ಮನೆಗೆ. ತಜ್ಜೆ ಅಲ್ಲಿ ಹೋಗ್ತಕ್ಕದ್ದಲ್ಲ, ದೇವ್ರ ತೀರ್ಥ ನಿಮ್ಗೆ ರುಚಿ ಆಗಬೇಕು, ಗಂಟಿ ಕಾಯ್ಕೊಂಡಿದ್ದಾಳೆ ಅದನ್ನ ಯಾಕೆ ಅನ್ಕೊಳ್ತಾ ಇದ್ದೀವಿ ಅಂತ ಎಳ್ಕೊಂಡು ಬಂದು ಜಾಗೃತನಲ್ಲಿ ಮತ್ತೆ ಸಂಸಾರಕ್ಕೆ ಕಟ್ತಾನಲ್ಲ. ಈ ಶಕ್ತಿ ಅನಿರುದ್ಧನಿಗೆ ಉಂಟು, ಅದಕ್ಕೆ ಬೇಕಾದ ತೇಜಸ್ಸು ಉಂಟು, ಈ ಲೋಕ ಬೆಳಗುವ ಶಕ್ತಿ ಉಂಟು. ಈ ಸೂರ್ಯನಿಗೆ, ಚಂದ್ರನಿಗೆ, ಅಗ್ನಿಗೆ, ವಿದ್ಯುತ್ತಿಗೆ ಏನು ಶಕ್ತಿ ಇದೆ, ಬೆಳಗುವ ಶಕ್ತಿ, ಇದೆಲ್ಲ ಅನಿರುದ್ಧ ರೂಪಿ ಕೃಷ್ಣ ಕೊಟ್ಟ ಶಕ್ತಿ ಅಂತ ಗೀತೆಯಲ್ಲಿ ಹೇಳ್ಕೊಳ್ತಾನೆ. ವಿಶ್ವಸೇನ, ಜಗತ್ತಿಗೆ ಸೇನಾನಿ ಇದ್ದಾಗಿದ್ದಾನೆ ಜನಾರ್ದನ. ತಮಿಳರಿಗೆ ಈ ಶಬ್ದ ಬರೆಯೋ ಕೊಡುವುದಿಲ್ಲ, ಜನಾರ್ದನ ಅಂತ ಮಹಾಪ್ರಾಣ ಬರೀತಾರೆ. ನಮ್ಮ ಪ್ರಾಣವೇ ಹೋಗ್ಬಿಡುತ್ತೆ ಅಂತ ಕೇಳುವಾಗ ದಾಸಾದಾದ ಒಂದೇ, ತಮಿಳರು ಸಂಸ್ಕೃತ ಬರೆಯೋಕೆ ಹೋಗಬಾರದು. ಜನಾರ್ದನ, ಜನರನ್ನ ಕೊಲ್ಲುವವರು ಅಂತ ಇದರ ಅರ್ಥ. ಅರ್ಧನ ಅರ್ಧನ ಅಂದ್ರೆ ಒಂದೇ, ಮರ್ದನ ಅಂದ್ರೆ ತುಳಿಯೋದು, ಅರ್ಧನ ಅಂದ್ರೆ ಅರಿಯುವುದು. ಯಾರಂದರು ದಸ್ಸು ಜನಾನ್ ಅರ್ಧಯ ಜೀತಿ ಜನಾರ್ದನ, ದಸ್ಸು ಜನರು ಅನಾಗರಿಕರು, ಅಸಂಸ್ಕೃತರು, ರಾಕ್ಷಸಪ್ರಾಯರು, ಭಕ್ತರಿಗೇನು ತೊಂದರೆ ಕೊಡ್ತಾರೆ ಅವರನ್ನ ಅರೆದು ಮುಗಿಸಿ ಬಿಡುವವನು. ಅವನಲ್ಲಿದ್ದಾನೆ, ಮಂಡ್ಯದಲ್ಲಿದ್ದಾನೆ ಜನಾರ್ದನ. ನಮ್ಮ ಕರ್ನಾಟಕದಲ್ಲಿ ಕೇಶವ ಇದ್ದಾನೆ, ಮಾಧವ ಇದ್ದಾನೆ, ಜನಾರ್ದನ ಇದ್ದಾನೆ, ಗೋವಿಂದ ಇದ್ದಾನೆ. ದಸ್ಸು ಜನಾರ್ದನ ದುಷ್ಟ ಶಿಕ್ಷಕ, ಜಗತ್ ಪ್ರಕೃತಿ ಭಾವೋಯಂ ಸಾ ಶಕ್ತಿ ಪರಿಕೀರ್ತಿತ. ನಾಳೆ ಇದನ್ನು ಮತ್ತಷ್ಟು ವಿವರಿಸೋಣ. ಈ ವ್ಯೂಹಮೂರ್ತಿಗಳಲ್ಲಿ ಬರುವಂತಹ ಈ ಶ್ರೀಮಂತಿಕೆ ಏನು ಅದನ್ನು ನಾಳೆ ವಿವರಿಸ್ತೇನೆ. ಅದರ ಮುಂದಿನದು ಇನ್ನೊಂದು ರೂಪದಲ್ಲಿ ಭಗವಂತ ಅಗ್ರಣೀ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೀತಾ ಸಮೀರಣ. ಅದರ ಹಿಂದಿನ ವಾಕ್ಯ ಗುರು ಗುರುತ ಮೋಘಾಮ ಸತ್ಯ ಸತ್ಯ ಪರಾಕ್ರಮ ಅಗ್ರಣೀ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೀತಾ ಸಮೀರಣ. ಮತ್ಸ್ಯಾವತಾರ, ಮತ್ಸ್ಯಾವತಾರದಲ್ಲಿ ಜಗತ್ತಿಗೆ ಗುರುವಾದ, ಎಲ್ಲರಿಗಿಂತ ಮುಂದೆ ಕರ್ಕೊಂಡು ಹೋದ ದೋಣಿಯಲ್ಲಿ ಅಗ್ರಣೀಹಿ, ಮತ್ತು ಅಲ್ಲೊಂದು ಶ್ರೀಮಂತಿಕೆ ವೈವಸ್ವತ ಮನು ಏನು ವಿಚಾರವನ್ನು ಮಾಡಿದ. ಶ್ರೀಮದ್ ಭಾಗವತವನ್ನೇ ಓದಿ ತೋರಿಸ್ತೇವೆ. ವಿಷ್ಣು ಸಹಸ್ರನಾಮವನ್ನ ನೀವು ಈ ರೀತಿಯಲ್ಲಿ ಅನುಸಂಧಾನ ಮಾಡಿದೆ ಅಂದ್ರೆ ನಿಮಗೆ ರುಚಿ ಉಂಟಾಗೋದಿಲ್ಲವಾದ್ರಿಂದ ಇವತ್ತು ಯಥಾಮತಿ ಮುಗಿದೇ ಇರತಕ್ಕಂತಹ ನರಸಿಂಹಾವತಾರಕ್ಕೆ ಒಂದು ಕಡೆ ಕಾಲದೇಶಗಳಲ್ಲಿ ನಿಲ್ಲಿಸ್ಕೋಬೇಕು ಅಂತ ಇಷ್ಟವಿಲ್ಲದೆ ಮಂಗಳಾಶಾಸನ ಮಾಡ್ತಾ ಇದ್ದೇನೆ.
ನಾಳೆ ಇವತ್ತು ರಜಾ ಇದೆ ಅಂತ ಬಂದಿದ್ದೀರಿ, ನಾಳೆ ಕಡಿಮೆ ಮಾಡಬೇಡಿ, ರಜಾ ಹಾಕಿದ್ರೂ ಪರವಾಗಿಲ್ಲ. ಈ ಉಪನ್ಯಾಸ ಮಾಡಿದ್ದೆ ಇದೇ ರೂಪದಲ್ಲಿ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಯಾವ ಸಲ ಹೇಳಿದ್ರು ಅದು ಹೊಸ ಹೊಸದಾಗಿ ಬರುತ್ತೆ ಪ್ರೇರಣೆ. ಆದ್ರಿಂದ ಶ್ರೀಮದ್ ಭಾಗವತವನ್ನೇ ಇಟ್ಕೊಂಡು ನಾಳೆ ನಾಳೆ ತಿರುವಾಡಿ ಫೋರಂ ಬೇರೆ ಕೂತಿದೆ, ನಾನು ಮತ್ಯಾವಕಾರ ಅಂದುಬಿಟ್ಟೆ, ನೋಡೋಣ. ಅದೆಲ್ಲವೂ ಕೂರಿಸಿ ಅವರು 2 ಗಂಟೆ ವೇಳೆಯಲ್ಲಿ ಕಷ್ಟೇ. ಕೂರ್ಮಾವತಾರವನ್ನು ಹೇಳಬೇಕು, ವಾಮನಾವತಾರ ಹೇಳಬೇಕು, ಲಕ್ಷ್ಮೀಧರಾವತಾರವನ್ನು ಹೇಳಬೇಕು, ದೇವರು ಯಾವ ರೀತಿ ಪ್ರೇರಣೆ ಮಾಡ್ತಾರೆ ನೋಡೋಣ ಅಂತ ಹೇಳಿ ಮಂಗಳವನ್ನು ಹೇಳ್ತೇನೆ. ನನ್ನ ಜೊತೆ ಗಟ್ಟಿಯಾಗಿ ಹೇಳಿ, ಆರ್ತಾ ವಿಷಣ್ಣ ಶಿತರಾಷ್ಟ್ರ ಭೀತಾಷವ್ಯಾಷವರ್ತಮಾನ ಸಂಕೀರ್ತ ನಾರಾಯಣ ಸಪ್ತಮಾನ ವಿಮುಕ್ತ ದುಃಖ ಶುಚಿನೋ ಭವಂತಿ. ಆರ್ತಾ ವಿಷಣ್ಣ ಶಿತರಾಷ್ಟ್ರ ಭೀತಾಷವ್ಯಾಷವರ್ತಮಾನ ಸಂಕೀರ್ತ ನಾರಾಯಣ ಸಪ್ತಮಾನ ವಿಮುಕ್ತ ದುಃಖ ಶುಚಿನೋಭವಂತು. ಸ್ವಸ್ಥ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇಣ ಮಾರ್ಗೇಣ ಮಹಿಮಹಿತಾ ಗೋಬ್ರಾಹ್ಮಣೇಭ್ಯ ಶುಭಸ್ತುನಿತ್ಯಂ ಲೋಕಾಸ್ತವಸ್ತಾ ಶುಚಿನೋಭವಂತು. ಮಂಗಳಂ ಮಂಗಳಂ ಮಂಗಳಂ.